مين مطلوب؟ بنت الفا؟ غوبيندا سوتا. يا كبرى. ديفانجي ناندا غوبيندا سوتا. هذا بنقول بنتا. هذا برادكاست هذا جاي تو ستوب برادكاست هذا بني تو لايف بنقول بنتا. ಓಕೆ ಥ್ಯಾಂಕ್ ಯು ಚೆಕ್ ಮಾಡಿ ಜಯತಿ ಪರಾಶರ ಸುನು ಸತ್ಯವತಿ ಹೃದಯ ನಂದನೋ ವ್ಯಾಸ ಯಸ್ಯ ಆಸ್ಯ ಕಮಲ ಗಲಿತಂ ವಾಂಗ್ಮಯಂ ಅಮೃತಂ ಜಗತ್ ಪಿಬತಿ ಭುಜಗ ಭೋಗಾಭಂ ಉದ್ಯಮ್ಯ ಹೃದ್ಯಂ ನಿಜ ಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತ ಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೇಣಯೇ ಪೂರ್ಣಬೋಧಂ.
భవదరోష్ణేన తతప్యమానాన్ భువి పరం నాథం అప్రేక్షమానాన్ భువనమన్యేన చ అన్యేన రోష్ణా భవతు భీర్మా ఇతి నస్సాంత్వయంతం ప్రణతవాన్ ప్రాణినాం ప్రణభూతం ప్రణతిభిః ప్రీణయే పూర్ణబోధం. జన్మాద్యస్య యతోన్వయాదితరతశ్చార్థేషు అభిజ్ఞస్వరాజ్ తేనే బ్రహ్మహృదాయ ఆది కవయే ముహ్యంతి యం సురయః తేజో వారి మృగం మిథా వినిమయో యత్ర త్రిసర్గో మృషా ధామ్నా స్వేన సదా నిరస్తకుహకం సత్యం పరం ధీమహి. ನನ್ನ ಅಧ್ಯಾತ್ಮ ಬಂಧುಗಳೇ, ಭಾಗವತ ಚಿಂತನೆಯ ಎರಡನೇ ದಿನವನ್ನು ನಾವು ಪ್ರವೇಶಿಸ್ತಾ ಇದ್ದೇವೆ. ಪ್ರಥಮ ಶ್ಲೋಕದ ಪೂರ್ವಾರ್ಧದ ಬಗ್ಗೆ ನಿನ್ನೆ ನಾವು ಸಾಕಷ್ಟು ನೋಡಿದ್ದೇವೆ ಮತ್ತು ನಮಗೆ ಪ್ರಶ್ನೆ ಬಂತು, ದೇವರು ಯಾಕೆ ಸೃಷ್ಟಿ ಮಾಡುತ್ತಾನೆ? ನಾವೆಲ್ಲರೂ ನಮ್ಮನ್ನು ಸೃಷ್ಟಿ ಮಾಡುವುದು ಹೇಳಿಕೊಳ್ಳಲಿಲ್ಲ, ಆದರೂ ಯಾಕೆ ಸೃಷ್ಟಿ ಮಾಡುತ್ತಾನೆ ಅಂತ ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಏನಂದ್ರೆ, ಸೃಷ್ಟಿ ಮಾಡಬೇಕಾಗಿದ್ದರೆ ಯಾವುದೇ ಒಂದು ಸೃಷ್ಟಿಯಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಮಟೀರಿಯಲ್ ಕಾಸ್ ರಾ ಮಟೀರಿಯಲ್. ಹಾಗಾಗಿ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಭಗವಂತ ಬಳಸಿದ ಆ ಮಟೀರಿಯಲ್ ಕಾಸು ಯಾವುದು, ಅದು ಹೇಗೆ ಸೃಷ್ಟಿ ಮಾಡಿದ, ಸೃಷ್ಟಿ ಮಾಡಲಿಕ್ಕೆ ಬೇಕಾದ ಉಪಕರಣಗಳು ಯಾವುದು, ಎಷ್ಟು ಬಗೆಯ ಸೃಷ್ಟಿ, ಯಾವ್ಯಾವ ರೀತಿಯಿಂದ ಸೃಷ್ಟಿ ಮಾಡಿದ ಮತ್ತು ಯಾಕೆ ಸೃಷ್ಟಿ ಮಾಡಿದ, ಇದು ಬಹಳ ಮುಖ್ಯವಾದ. ನಮಗೆ ನಾವು ಯಾರೂ ದೇವರ ಹತ್ರ ನಮ್ಮನ್ನು ಭೂಮಿಯಲ್ಲಿ ಪ್ರಪಂಚದಲ್ಲಿ ಸಂಸಾರದಲ್ಲಿ ಹಾಕುವಂತ ಕೇಳಿಕೊಳ್ಳಿಲ್ಲ. ಯಾಕೆ ನಮ್ಮನ್ನು ಪ್ರಪಂಚದಲ್ಲಿ ತಂದು ಹಾಕಿದ ಮತ್ತು ಹಾಕಿ ಇಲ್ಲ ಎಲ್ಲಕ್ಕೆ ಹಾಕಿದ್ದಲ್ಲ, ಇದರಿಂದ ಪಾರಾಗಿ ಅಂತ ಈ ಪ್ರಪಂಚದಿಂದ ಪಾರಾಗಬೇಕು ಅಂತಾರೆ. ಪ್ರಪಂಚದಲ್ಲಿ ಯಾಕೆ ಹಾಕುವುದು, ಯಾಕೆ ಅಲ್ಲಿಂದ ಹೊರಗೆ ಬಂತ ಹೇಳುವುದು ಯಾಕೆ ಅನ್ನುವ ಪ್ರಶ್ನೆ ಬಹಳ ಜನ ಬುದ್ಧಿಜೀವಿಗಳು ಈ ಪ್ರಶ್ನೆಯನ್ನು ಇವತ್ತು ಹಾಕ್ತಾರೆ, ದೇವರು ಯಾರ್ಯಾರು ಸೃಷ್ಟಿ ಮಾಡಿದ ಮತ್ತು ವೈ ಡಿಸ್ಕ್ರಿಮಿನೇಷನ್ ಸೃಷ್ಟಿಯಲ್ಲಿ ಈ ವೈವಿಧ್ಯಗಳು ಯಾಕೆ ಅಂತ ನಿನ್ನೆ ಅದರ ಬಗ್ಗೆ ಕೂಡ ಸ್ವಲ್ಪ ಹೇಳಿದ್ದೆ. ಈ ಪ್ರಶ್ನೆ ಪರಿಹಾರಕ್ಕೋಸ್ಕರ ಭಾಗವತ ಬಹಳ ಅಪೂರ್ವವಾದಂತಹ ಒಂದು ಸಂಗತಿಯನ್ನು ಹೇಳುತ್ತೆ. ಸೃಷ್ಟಿ ಎಷ್ಟು ಬಗೆ, ಸೃಷ್ಟಿ ಮೂರು ಬಗೆ. ಕೆಲವರು ಒಂದು ಸೃಷ್ಟಿ ಅಂದರೆ ಭಗವಂತ ತನ್ನನ್ನೇ ತಾನು ಸೃಷ್ಟಿ ಮಾಡಿಕೊಳ್ತಾನೆ, ಅದನ್ನು ನಾವು ಅವತಾರ ಅಂತ ಹೇಳ್ತೇವೆ. ಮೇಲೆ ಇದ್ದವನು ಕೆಳಗೆ ಇಳಿದಿರಬಹುದು. ಒಂದು ತನ್ನದೇ ಸೃಷ್ಟಿ, ಮತ್ತೊಂದು ಜೀವರುಗಳ ಸೃಷ್ಟಿ, ಮತ್ತೊಂದು ಜಡಗಳ ಸೃಷ್ಟಿ. ಈ ಸೃಷ್ಟಿ ನಾವು ಪ್ರಪಂಚದಲ್ಲಿ ಮೂರು ಬಗೆಯ ಸೃಷ್ಟಿಯನ್ನು ನೋಡ್ತೇವೆ. ಅದು ಹೇಗೆ ಅಂತ ವ್ಯತ್ಯಾಸಗಳೇನು ಅಂದರೆ, ತೇಜೋ ವಾರಿ ಮೃಗಾಲು ಯಥಾ ವಿನಿಮಯ ಅಂತ. ಭಗವಂತನ ಸೃಷ್ಟಿ ಹೇಗೆ ಅಂದರೆ ಬೆಳಕಿನ ಸೃಷ್ಟಿಯಂತೆ, ಬೆಳಕಿನ ವಿನಿಮಯದಂತೆ. ಇವಾಗ ಹಣತೆ ಇಟ್ಟಿರ್ತಾರೆ ದೀಪ, ಅದರಿಂದ ಮತ್ತೊಂದು ಹಣತೆ, ಅದರಿಂದ ಮತ್ತೊಂದು ಹಣತೆ. ಒಂದು ಲಕ್ಷ ದೀಪ ಮಾಡ್ಬೋದು, ಉತ್ಸವ ಮಾಡ್ತಾರೆ ದೇವಸ್ಥಾನಗಳಲ್ಲಿ, ಲಕ್ಷ ದೀಪೋತ್ಸವ ಅಂತ ಮಾಡ್ತಾರೆ. ಎರಡೂ ಬದಿಯಲ್ಲಿ ಹಣತೆಗಳನ್ನಿಟ್ಟು ಅದು ಯಾಕೆ ಮಾಡೋದು ಅಂದರೆ, ಅದು ಭಗವಂತನ ಅವತಾರದ ಸಂಕೇತ. ಭಗವಂತ ಎಷ್ಟು ಅವತಾರ ಮಾಡಿದ್ರು, ಈ ಒಂದು ಹಣತೆ ಇದೆ ಅದನ್ನು ಎರಡು ದೀಪ ಮಾಡಿದ, ಇದರ ಬೆಳಕು ಕಮ್ಮಿ ಆಗಲಿಲ್ಲ. ಇದೊಂದು ಸಾವಿರ ದೀಪ ಮಾಡಿದ್ರು ಅದ್ರ ಬೆಳಕು ಕಮ್ಮಿ ಆಗಲಿಲ್ಲ. ಹಾಗೆ ಭಗವಂತನ ಎಷ್ಟೇ ರೂಪಗಳಾಗಲಿ ಎಲ್ಲ ರೂಪಗಳು ಸಮಾನ ಬೆಳಕು, ಅದು ಅದರಲ್ಲಿ ವೃದ್ಧಿ ಹ್ರಾಸಗಳಿಲ್ಲ. ಆದ್ರಿಂದ ಭಗವಂತನ ಸೃಷ್ಟಿ ಎನ್ನುವುದು ತೇಜೋ ವಿನಿಮಯ, ಬೆಳಕಿನಿಂದ ಬೆಳಕಾದಂತೆ, ಯಾವ ಬೆಳಕಿನಿಂದ ಹ್ರಾಸ ಆಗುವುದಿಲ್ಲ. ಎಷ್ಟೇ ದೀಪ ಹಚ್ಚಿ, ಈ ಮೊದಲನೇ ದೀಪದಲ್ಲಿ ಅಷ್ಟೇ ಬೆಳಕಿದೆ, ಅದೇ ಭಗವಂತ ಎಷ್ಟೇ ರೂಪ ತಾಗಲಿ ಎಲ್ಲ ರೂಪಗಳು ಅಷ್ಟೇ ಪ್ರಕಾಶಮಯ. ಅದ್ರ ಒಂದು ಒಂದು ಹೆಚ್ಚು ಪ್ರಕಾಶ, ಒಂದು ಕಮ್ಮಿ, ಒಂದು ಹೆಚ್ಚು ಶಕ್ತಿ, ಒಂದು ಕಮ್ಮಿ ಶಕ್ತಿ ಎಂದು ವಿಭಾಗ ಇಲ್ಲ. ಹಾಗೆ ಭಗವಂತ ತನ್ನನ್ನೇ ತಾನು ಭೂಮಿಯಲ್ಲಿ ಸೃಷ್ಟಿ ಮಾಡಿಕೊಳ್ಳುತ್ತಾನೆ. ಮೊಟ್ಟ ಮೊದಲಾಗುವುದು ಭಗವಂತನದೇ ಸೃಷ್ಟಿ. ಪ್ರಪಂಚದ ಆದಿಯಲ್ಲಿ ಭಗವಂತ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ನಾಲ್ಕು ರೂಪಗಳಿಂದ ತನ್ನನ್ನು ಸೃಷ್ಟಿ ಮಾಡಿಕೊಂಡ. ಅಂದರೆ ದೇವತೆಗಳ ಮನುಷ್ಯರ ಜೀವನ ಸೃಷ್ಟಿ. ಅದರಿಂದ ಭಗವಂತನ ಸೃಷ್ಟಿಯನ್ನು ನೀಲಿ ಬೆಳಕಿನ ವಿನಿಮಯ ಅಂತ ಹೇಳಿದ್ರು. ಆಮೇಲೆ ಜೀವನ ಸೃಷ್ಟಿ, ಮೊಟ್ಟ ಮೊದಲ ಜೀವನೇ ಚತುರ್ಮುಖ. ಜೀವನ ಸೃಷ್ಟಿ ಹೇಗೆ ಅಂದರೆ, ವಾರಿ ವಿನಿಮಯ ಯಥ
ಅಂದರೆ ನೀರಿನಲ್ಲಿ ಪರಿವರ್ತನೆ. ಇವಾಗ ಒಂದು ಸೂರ್ಯ ಇರ್ತಾನೆ ಆಕಾಶದಲ್ಲಿ, ನೀವು ಕೆಳಗಿನಿಂದ 1000 ಕೆರೆಗಳು ಅಥವಾ ಜಲಾಶಯಗಳು ಅಲ್ಲಿ ಎಲ್ಲ ಸೂರ್ಯನ ಪ್ರತಿಬಿಂಬ ಕಾಣುತ್ತೆ. ಹೇಗೆ ನೀರಿನಲ್ಲಿ ವ್ಯಕ್ತಿಯ ಪ್ರತಿಬಿಂಬ ಕಾಣುತ್ತೆ, ಮೇಲಿರತಕ್ಕಂಥ ವಸ್ತುವಿನ ಪ್ರತಿಬಿಂಬ ಕಾಣುತ್ತೆ, ಹಾಗೆ ಜೀವರುಗಳ ಸೃಷ್ಟಿಯನ್ನು ಅಂದರೆ ಜೀವರುಗಳು ಭಗವಂತನ ರಿಫ್ಲೆಕ್ಷನ್ ಪ್ರತಿಬಿಂಬ. ಮೇಲಿನಿಂದ ಭಗವಂತ ಇದ್ದಾನೆ, ಅವನ ಪ್ರತಿಬಿಂಬ ಇರುತ್ತಿದ್ದ ಹಾಗೆ ಈ ಜೀವರೆಲ್ಲ ಪ್ರತಿಬಿಂಬಗಳು. ಹೇಗೆ ಸಾವಿರಾರು ಒಬ್ಬ ಸೂರ್ಯನ ಪ್ರತಿಬಿಂಬ ಸಾವಿರಾರು ಕೆರೆಗಳಲ್ಲಿ ಆಗುತ್ತೆ, ಹಾಗೆ ಒಬ್ಬ ಭಗವಂತನ ಪ್ರತಿಬಿಂಬ ಲಕ್ಷಾಂತರ ಜೀವರುಗಳು. ಅದರಲ್ಲಿ ಮತ್ತೆ ವ್ಯತ್ಯಾಸ ಇರ್ತದೆ. ಭಗವಂತನ ಪ್ರತಿಬಿಂಬ ಅದರ ವ್ಯತ್ಯಾಸ ಯಾಕಾಯ್ತು ಅಂದ್ರೆ ಕೆರೆಯ ವ್ಯತ್ಯಾಸದಿಂದ. ಕೆರೆಯ ಮೇಲೆ ಪಾಚಿ ಹಿಡಿದಿತ್ತು, ಕೆರೆಯ ಮೇಲೆ ಪಾಚಿ ಹಿಡಿದಿದ್ರೆ ಆಗ ನಿಮಗೆ ರಿಫ್ಲೆಕ್ಷನ್ ಸರಿ ಕಾಣೋದಿಲ್ಲ, ವೇಗ ಆಗಿರುತ್ತೆ ಅಥವಾ ಫೇಡ್. ಅದು ಸ್ವಚ್ಛ ನೀರು, ತಿಳಿ ನೀರಾದರೆ ಸ್ವಚ್ಛವಾದ ಪ್ರತಿಬಿಂಬ. ಹಾಗೆ ನೀರಿನ ವ್ಯತ್ಯಾಸದಿಂದ ಎಲ್ಲಿ ರಿಫ್ಲೆಕ್ಟ್ ಆಗುತ್ತೋ ಆ ರಿಫ್ಲೆಕ್ಟರ್ನ ವ್ಯತ್ಯಾಸದಿಂದ ಕನ್ನಡಿಯಾಗಿ ನಾವು ಮೂತ ಕರಡಿಯನ್ನು ನೋಡಿದ್ರೆ ನಮಗೆ ಭಯ ಆಗತ್ತೆ, ನಮ್ಮನ್ನು ನೋಡಿ ಭಯಾನಕವಾಗಿರುತ್ತೆ ಮೂಲೆ. ಅದು ಒಳ್ಳೆ ಸ್ವಚ್ಛ ಒಳಗಿನಿಂದ ಪಾದರಸ ಕಮ್ಮಿ ಆಗಿದ್ರೆ ಮುಖ ಎಲ್ಲ ಹರಡು ಹೊರಗೆ ಕಾಣುತ್ತೆ. ಅದೇ ಎಲ್ಲಿ ರಿಫ್ಲೆಕ್ಟ್ ಆಗತ್ತೆ ಆ ರಿಫ್ಲೆಕ್ಟ್ ನಲ್ಲಿ ಇರತಕ್ಕಂಥ ವೈವಿಧ್ಯದಿಂದ ಸಾವಿರ ಪ್ರತಿಬಿಂಬಗಳು ಸಾವಿರ ತರ ಒಂದೇ ತರ ಯಾವುದೇ ಬದಲು. ಅದ್ರ ಎಲ್ಲರೂ ಕೂಡ ಭಗವಂತನ ಪ್ರತಿಬಿಂಬಗಳು ಅಂತ. ಭಗವಂತನ ಪ್ರತಿಬಿಂಬಗಳು ಹೇಳೋದರಿಂದ ಮುಂದೆ ಒಂದು ತಮಾಷೆ ನೋಡಿ, ಎರಡು ವಿಧವಾದ ವಾದ ಹೊರಟಿತ್ತು. ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವಯದ್ಯ ಬಿಜಾಂತರಂ, ನಿನ್ನ ಪ್ರತಿಬಿಂಬ ನಾನು ಅಂತ ಹೇಳಿದಾಗ ಎರಡು ಥರದ ಕಲ್ಪನೆಗಳು ಹುಟ್ಟಿಕೊಂಡವು. ಬಿಂಬ ಮತ್ತು ಪ್ರತಿಬಿಂಬ ಬೇರೆ ಇಲ್ಲ, ಒಂದೇ ಅಲ್ವೋ? ಅದರಿಂದ ಬಿಂಬ ಪ್ರತಿಬಿಂಬಗಳು ಒಂದೇ. ಹಾಗಾಗಿ ದೇವರು ಮತ್ತು ಜೀವರು ಬೇರೆ ಬೇರೆ ಹೇಳಿ ಬರುವುದಿಲ್ಲ, ಎರಡು ಒಂದೇ ಅಂತ. ಬಾವಿಯಲ್ಲಿ ಹೌದು ಅಂತ ಕಂಡಿತ್ತು, ಹೌದೌದು ಬಿಂಬ ಪ್ರತಿಬಿಂಬ ಒಂದೇ, ಬಿಂಬವನ್ನು ಬಿಟ್ಟು ಪ್ರತಿಬಿಂಬ ಬೇರೆ ಎಲ್ಲಿದೆ? ಅದು ಚಿಂತಕರು ಹೇಳಿದರು, ಅಪ್ಪ ಕನ್ನಡ ಈ ನಾವು ಹೇಳುವ ಕನ್ನಡಿಯಲ್ಲಿ ನಾನು ಕಾಣಿಸ್ತೇನೆ ಅಂತ ವ್ಯವಹಾರ ಒಳಗೆ ನಾನೇ ಕಾಣೋದು ಅಂತ. ಅದು ಕನ್ನಡಿಯೊಳಗೆ ಕಾಣೋದು ಯಾರು? ನಾನು, ನಾನಲ್ಲ, ನನ್ನ ರಿಫ್ಲೆಕ್ಷನ್. ರಿಫ್ಲೆಕ್ಷನ್ ಇಸ್ ಡಿಫ್ರೆಂಟ್ ಫ್ರಮ್ ಮೀ. ಯಾಕೆ ಅಂದ್ರೆ ನಾನು ಪೂರ್ವಾಭಿಮುಖವಾಗಿ ನಿಂತರೆ ನನ್ನ ರಿಫ್ಲೆಕ್ಷನ್ ಪಶ್ಚಿಮಾಭಿಮುಖವಾಗಿದೆ. ನನ್ನ ಬಲಗಿನಿ ಬಲಗಣ್ಣು ಬಲಗೈ ಎಲ್ಲ ಅಲ್ಲಿ ಎಡಗಿನಿ ಎಡಗಣ್ಣು ಎಡಗೈ ಆಗಿದೆ. ಗಾಳಿ ಎಲ್ಲ ಹೀಗೆ ಪೂರ್ತಿ ನನಗೆ ವಿರುದ್ಧ ಆಗಿದೆ, ಅದು ನಾನೇ ಆಗೋದು ಹೇಗೆ ಎಂದು. ಯಾಕೆ ಭಯ ಬರುತ್ತೆ? ಅದು ನಾನು ಹೇಗಿದ್ದೇನೋ ಹಾಗೆ ಕಾಣಿಸುತ್ತೆ. ನಾನು ನಕ್ಕರೆ ಅದು ನಗುತ್ತೆ, ನಾನು ಹತ್ರ ಅದು ಅಗತ್ತೆ, ನಾನು ಸುಳ್ಳು ಬಿಟ್ಟು ಅದು ಸುಮ್ಮನೆ ಕೊಡುತ್ತೆ. ಹಾಗಾಗಿ ಬಿಂಬ ಪ್ರತಿಬಿಂಬ ಒಂದೇ ಅನ್ನುವಂಥ ಭ್ರಮೆ ಬಂತು. ಬಿಂಬ ಪ್ರತಿಬಿಂಬ ಒಂದೇ ಅಲ್ಲ, ನಾನು ಎಂದೂ ಕನ್ನಡಿಯ ಒಳಗೆ ಹೋಗಲಿಲ್ಲ, ಪ್ರತಿಬಿಂಬ ಎಂದೂ ಕನ್ನಡಿಯಿಂದ ಹೊರಗೆ ಬರೋಲ್ಲ. ಸೊ ಇಟ್ ಇಸ್ ಟೋಟಲಿ ಡಿಫರೆಂಟ್ ಅಂದ. ಭಗವಂತನ ಪ್ರತಿಬಿಂಬ ಅಂದರೆ ಭಗವಂತ. ಮತ್ತೆ ನೋಡಿ, ನಾವು ನೀರಿನಲ್ಲಿ ಸೂರ್ಯ ಕಾಣ್ತಾನೆ ಅಂತ ಹೇಳ್ತೇವೆ. ಸೂರ್ಯ ಸೂರ್ಯ ಚಂದ್ರ ಎನಿಥಿಂಗ್, ನೀರಿನಲ್ಲಿ ಸೂರ್ಯ ಕಾಣ್ತಾನೆ ಅಂತ ಎಲ್ಲ ಎಲ್ಲ ನೀರಿನಲ್ಲಿ ರಿಫ್ಲೆಕ್ಷನ್ ಬರುತ್ತೆ. ಅಹೋ ದಿನ ಆ ನೀರು ಚಲಿಸ್ತಾ ಇದ್ರೆ ಸೂರ್ಯನು ಚಲಿಸ್ತಾನೆ, ಅದು ಪ್ರತಿಬಿಂಬದಲ್ಲಿ ಇರತಕ್ಕಂಥ ಡಿಫರೆನ್ಸಸ್. ಆದರೆ ನೀರಿನಲ್ಲಿ ಸೂರ್ಯ ಕಾಣ್ತಾನೆ ಅಂತ ಹೇಳಿದ್ರು ಅದು ಸೂರ್ಯ ಅಲ್ಲ, ಯಾಕೆಂದ್ರೆ ಸೂರ್ಯ ಆಗಿದ್ದರೆ ಆ ಕೆರೆ ನೀರೆಲ್ಲ ಸುಟ್ಟು ಹೋಗ್ತಿತ್ತು. ಆಮೇಲೆ ಸೂರ್ಯ ಬೆಳೆದಿದ್ದಾನೆ, ಆ ಕೆರೆಗಳು ಹೋಗೋದಕ್ಕೆ ಸಾಧ್ಯ ಇಲ್ಲವ. ಆದರೂ ಕೂಡ ನಾವು ನೋಡಿದ್ದೇನೆ ಸೂರ್ಯ ಇದ್ದಾನೆ ಅಂತ. ಸೊ ರಿಫ್ಲೆಕ್ಷನ್ ಅನ್ನ ಅಭೇದ ವ್ಯವಹಾರದಿಂದ ಮಾಡುವಂತಹದ್ದು. ಈ ಕವಿಗಳ ಒಂದು ಭಾಷೆಯ ಸ್ಟೈಲ್ ಹಾಗೆ ಕವಿಗಳು ಹೇಳ್ತಾರೆ ನೋಡಿ, ಏನು ಅಂದ್ರೆ ಮುಖಚಂದ್ರ ಅಂತ. ಅವನಿಗೆ ಕವಿಗೆ ತಾನು ಪ್ರೀತಿಸಿದ ಹುಡುಗಿಯ ಮೋರೆ ಚಂದ್ರನ ಹಾಗೆ ಕಾಣುತ್ತೆ. ಚಂದ್ರನ ಗಾತ್ರದ ಮೋರೆ ಇದ್ರೆ ಯಾರು ಮದುವೆ ಮಾಡ್ಕೊಳ್ತಾರೆ? ಅಸಹ್ಯ. ಆಮೇಲೆ ಚಂದ್ರನಲ್ಲಿ ಎಷ್ಟು ಹೊಂಡಗಳು ಕುರಿಗಳು ಇದ್ದಾವೆ ಗೊತ್ತಾ? ಇವೆಲ್ಲ ಸ್ವಲ್ಪ ಸ್ವಲ್ಪ ಇದ್ರೆಲ್ಲ ಅದಕ್ಕೆ ಕ್ರೀಮ್ ಹಾಕೊಂಡು ಸಹ ಲವರ್ ಮಾಡ್ಕೋತಾರೆ. ಅಂತ ದೊಡ್ಡ ಕುಳಿ ಇದ್ರೆ ಯಾರು ಮದುವೆ ಮಾಡ್ಕೋತಾರೆ? ಅಂದ್ರೆ ಭಾವನೆ, ಇಮೋಷನಲ್. ಯಾಕೆಂದ್ರೆ ನಮಗೆ ಸಹಜವಾಗಿ ಎರಡು ಕಣ್ಣು ಒಳಗಣ್ಣು ಹೊಂದಿದೆ. ಹೊರಗಣ್ಣು ಇದ್ದದ್ದನ್ನು ಕಾಣುತ್ತೆ, ಒಳಗಣ್ಣು ಅದಕ್ಕೆ ಇಮ್ಯಾಜಿನೇಟಿವ್ ಐ ಅಂತಾರೆ. ಅದು ಇಮ್ಯಾಜಿನ್ ಮಾಡುತ್ತೆ ಏನಂದ್ರೆ ಅದು ಯಾವುದೋ ಒಂದು ವಸ್ತುವಿನ ಹಾಗೆ ಇದೆ ಅಂತ. ಕಣ್ಣು
ಕಣ್ಣು ಕಣ್ಣಾಗಿ ಕಂಡು ಬರೀ ಕಣ್ಣಿನಂತೆ ಕಂಡ್ರೆ ಅವನು ಕವಿ ಆಗೋದಿಲ್ಲ. ಅವನು ಕಣ್ಣು ನೋಡಿದಾಗ ಅದು ತಾವರೆ ಹೆಸರಿನಂತೆ ಕಾಣಬೇಕು. ದನ್ ಹಿ ಬಿಕಮ್ಸ್ ಎ ಪೋಯೆಟ್. ಅವನು ಸ್ವಲ್ಪ ನಾನ್ ವೆಜ್ ಆದರೆ ನಿನ್ನಂತೆ ಕಾಣಬೇಕು. ಶುದ್ಧ ಶಾಖಾಹಾರಿ ಕವಿಗಳಾದರೆ ಅವನು ನಿನ್ನಂತೆ ಕಾಣೋಲ್ಲ, ತಾವರೆ ಹೆಸರಿನಂತೆ ಕಾಣಿ ಶುರುವಾಗುತ್ತೆ. ಅಂದರೆ ಒಂದನ್ನು ಇನ್ನೊಂದಕ್ಕೆ ಸಮೀಕರಿಸಿ ನೋಡೋದಕ್ಕೆ ಇಮ್ಯಾಜಿನೇಟಿವ್ ಐ ಅಂತ ಹೇಳಿ ಅದು ಮನಸ್ಸನ್ನು ಹೊಳೆಯೋದು. ಇದು ಹೊರಗಿನ ಕಣ್ಣು ಹೊರಗಣ್ಣು, ಅದು ಒಳಗಿನಿಂದ ಹೊಳೆಗಣ್ಣು, ಏನೇನೋ ಇಲ್ಲದ್ದೆಲ್ಲ ಹೊಳೆಯೋದಕ್ಕೆ ಶುರುವಾಗುತ್ತೆ. ಹುಡುಗಿ ಯಾರ ಹಲ್ಲು ನೋಡಿದಾಗ ದಾಳಿಂಬದ ಬೀಜದ ಹಕ್ ಕಾಣುತ್ತೆ, ಕಣ್ಣು ನೋಡಿದಾಗ ತಾವರೆ ಹೆಸರಿನಂತೆ ಕಾಣುತ್ತೆ, ಎಲ್ಲ ಮೂಗು ನೋಡಿದ ಸಂಪಿಗೆ ಮುಗ್ಗಿನಂತೆ ಕಾಣುತ್ತೆ, ಎಲ್ಲ ವಿಪರೀತನಾಗಿ ಶುರುವಾಗುತ್ತೆ. ಅದು ಕವಿ ಇಬ್ಬತ್ತು ಇದ್ದಾಗಲ್ಲ, ಅದು ಒಳಗಿನಿಂದ ಊಹೆ ಮಾಡ ಅದನ್ನೇ. ಹಾಗೆ ಈ ಸೂರ್ಯ ಅಂತ ಹೇಳೋದು ನಾವು, ಇದು ಮೂಲ ಚಂದ್ರ ಅಂತ ಹೇಳಿದ ಹಾಗೆ, ಸೂರ್ಯ ಅಂದ್ರೆ ಸೂರ್ಯನ ಪ್ರತಿಬಿಂಬ ಅಷ್ಟೇ, ಸೂರ್ಯ ಅಲ್ಲ, ಅಂದ್ರೆ ಸೂರ್ಯನಂತೆ ಕಾಣುತ್ತೆ ಅಷ್ಟೇ, ಸಾದೃಶ್ಯ. ಹಾಗಾಗಿ ಹೇಗೆ ಭಗವಂತ ಜ್ಞಾನಾನಂದ ಸ್ವರೂಪನೋ ಹಾಗೆ ಎಲ್ಲ ಜೀವನೂ ಜ್ಞಾನಾನಂದ ಸ್ವರೂಪ. ಅದನ್ನು ಏನು ಬೇರೆ ಇದೆ, ರಿಫ್ಲೆಕ್ಷನ್ ಬೇರೆ ಬೇರೆ ಸಲ ಹೇಳ್ಬೋದು. ಹಾಗಾಗಿ ಜೀವನ ಸೃಷ್ಟಿ ಅಂದರೆ ಪ್ರತಿಬಿಂಬದ ಸೃಷ್ಟಿ. ಹೇಗೋ ಯಾರು ಮೃದಾಂಗೆ ಸಂಪೂರ್ಣದ್ದು ಜಡದ ಸೃಷ್ಟಿ. ಜಡದ ಸೃಷ್ಟಿ ಹಾಗೆ ಅಂದರೆ ಮಣ್ಣಿನಿಂದ ಮಡಕೆ ಮಾಡಿದ ಹಾಗೆ. ಅಂದರೆ ಭಗವಂತನ ಸೃಷ್ಟಿ ಅಂದರೆ ಏನು ಹೊಸದಾಗಿ ಹುಟ್ಟುವುದಿಲ್ಲ. ಭಗವಂತನು ನಿತ್ಯ, ಭಗವಂತನ ಶರೀರವೂ ನಿತ್ಯ ಜ್ಞಾನಾನಂದಮಯ. ಭಗವಂತನು ಹುಟ್ಟಿ ಬಂದ ಅಂದರೆ ಇಳಿದು ಬಂದ ಅಂತ ಅರ್ಥ ಅಷ್ಟೆ. ಅಂದರೆ ನಮಗೆ ಭಗವಂತನ ಒಂದು ರೂಪ ವಿಶೇಷ ಕಾಣಿಸಿಕೊಳ್ಳೋದು, ಬರೀ ಅಲ್ಲಿ ಹುಟ್ಟುವುದಂದ್ರೆ ಅಪಿಯರೆನ್ಸ್ ಅಷ್ಟೇ. ಜೀವನಿಗೆ ಹುಟ್ಟುವುದಂದ್ರೆ ಜೀವ ಸ್ವರೂಪ ಹುಟ್ಟುವುದಿಲ್ಲ, ಅವನಿಗೆ ಒಂದು ದೇಹ ಬಂತು ಅಷ್ಟೇ. ಜೀವನಿಗೆ ಭಗವಂತನ ದೇಹವೂ ಬರಲ್ಲ, ಇದ್ದದ್ದೇ ಕಾಣಿಸಿಕೊಳ್ಳೋದು. ಜೀವನಿಗೆ ಆಗುವಾಗ ಜೀವ ಇದ್ದ, ಸ್ವರೂಪತಃ ಜೀವ ಇದ್ದ, ಅವನಿಗೊಂದು ದೇಹ ಬಂದು ಸೇರಿಕೊಂಡಿದ್ದು ಅವಾಗ ಹುಟ್ಟಿದ ಅಂತೇವೆ. ಜಡಕ್ಕೆ ಹಾಗಲ್ಲ, ಅದಕ್ಕೆ ಶರೀರವೂ ಮತ್ತೆ ಆಗುವುದೇ. ಜಡದಲ್ಲಿ ಸ್ವರೂಪ ಸೃಷ್ಟಿ, ಜೀವನಿಗೆ ಶರೀರ ಸೃಷ್ಟಿ, ಭಗವಂತನ ಸೃಷ್ಟಿ ಅಂದರೆ ಅದು ವ್ಯಕ್ತಿ ಅಷ್ಟೇ ಕಾಣಿಸಿಕೊಳ್ಳೋದು. ಈಗ ಸೃಷ್ಟಿ ಮೂರು ವಿಧಾನ. ತೇಜೋ ವಾಯು ಬಲದಾಂ ಯಥಾ ವಿನಿಮಯ, ಇದೆಲ್ಲ ಆಯಿತು. ಮೂರು ವಿಧವಾದ ಸೃಷ್ಟಿ, ಮಣ್ಣಿನಿಂದ ಮಡಕೆ ಆಯಿತು, ಹಾಗೆ ಎಲ್ಲವೂ ಮಣ್ಣು ನೀರು ಬೆಂಕಿ ಸೇರಿ ಜಗತ್ತಿನಲ್ಲಿ ಎಲ್ಲ ವಸ್ತುವಿನಲ್ಲಿ ಮೂಲತಃ ಇದು ಮೂರೇ. ಸೃಷ್ಟಿಗೆ ಮೂಲ ಸತ್ವ ರಜಸ್ಸು ತಮಸ್ಸು ಅನ್ನೋ ತಮಾಷೆ ಏನು ಅಂದರೆ, ತೇಜಸ್ಸು ಅನ್ನೋದು ಸತ್ವದ ಸಂಕೇತ, ವಾರಿ ಅನ್ನೋದು ರಜೋಗುಣದ ಸಂಕೇತ, ಮಣ್ಣು ಅನ್ನೋದು ತಮೋಗುಣ. ಯಾಕೆಂದ್ರೆ ತಮೋಗುಣ ಯಾವಾಗಲೂ ಕೆಳಕ್ಕೆ ಇಳಿಯೋದು, ಮೇಲಕ್ಕೆ ಹೋಗಲು ಬಿಡೋದಿಲ್ಲ. ಮಣ್ಣು ಹಾಗೆ, ಮಣ್ಣನ್ನು ನಿಮ್ಮ ಮೇಲೆ ಇಟ್ಕೊಂಡು ಕೂಡ ಕೈ ಬಿಟ್ಟು ಕೆಳಕ್ಕೆ ಬರಬಹುದು, ಎಂದು ಮೇಲಕ್ಕೆ ಹೋಗೋದಿಲ್ಲ. ರಜಸ್ಸು ಅಂದರೆ ಸುಮ್ಮನೆ ಚೆಲ್ಲಾಟ, ಅಲ್ಲಿ ಇಲ್ಲಿ ಅಸ್ತವ್ಯಸ್ತ ನೀರು. ತೇಜಸ್ಸು ಅಂದರೆ ಸತ್ವಗುಣ, ಯಾಕೆಂದ್ರೆ ಸತ್ವಗುಣದ ಸ್ವಭಾವ ಯಾವಾಗಲೂ ಮೇಲಕ್ಕೆ ಹೋಗೋದು, ಅದು ಕೆಳಕ್ಕೆ ಹೋಗೋದಿಲ್ಲ. ನೀವು ದೊಂದಿಯನ್ನು ನೀವಿಟ್ಟಿಗೆಯನ್ನು ಹೀಗೆ ಹಿಡ್ಕೊಂಡು ಅದರ ಫ್ಲೇಮ್ ಮೇಲೆ, ಸೊ ಎಂದೂ ಫ್ಲೇಮ್ ಬೆಳೆ ಬೆಂಕಿ ಕೆಳಮುಖವಾಗಿ ಹೋಗುವುದಿಲ್ಲ, ಸತ್ವ ಕೆಳಕ್ಕೆ ನಮ್ಮನ್ನು ಕೊಂಡು ಹೋಗುವುದಿಲ್ಲ. ಅಂದ್ರೆ ಸತ್ವ ರಜಸ್ಸು ತಮಸ್ಸು ಇದು ಮೂರು ಸೇರಿ ಸೃಷ್ಟಿಯಾಗಿದೆ, ಅಂದ್ರೆ ನೀರು ಬೆಂಕಿ ಮತ್ತು ಮಣ್ಣು. ಈ ಸೃಷ್ಟಿಯಲ್ಲಿ ಮೂರು ಯಾವುದನ್ನು ಬೇಕಾದ್ರೆ ತಗೊಳ್ಳಿ ನೀವು. ಇವಾಗ ಅಕ್ಕಿ ಇದೆ, ಅಕ್ಕಿಯನ್ನು ನಿಜವಾಗಿ ನಾವು ಬೀಜ ಹಾಕ್ತೇವೆ ಮಣ್ಣಿನಲ್ಲಿ, ಮಣ್ಣಿನಲ್ಲಿ ಬೀಜ ಸೇರಿ ಅದಕ್ಕೆ ಸೂರ್ಯನ ಬೆಂಕಿ ಮತ್ತು ಮಳೆಯ ನೀರು ಸೇರಿ ಅದು ಬೆಳೆದು ತೆನೆ ಆಗತ್ತೆ. ಆ ಭತ್ತ ಅನ್ನೋದು ತೇಜೋವಾದಿ ಮೃದಾಂಗ ಅದು. ಆಮೇಲೆ ಆ ಭತ್ತವನ್ನು ತೆಗೆದು ಕುಟ್ಟಿ ನಾವು ಅಕ್ಕಿ ಹಿಡಬಹುದು. ಅಕ್ಕಿ ಅಂದರೆ ಅದು ಮಣ್ಣು ಗೂಡು ಬೆಂಕಿ, ಅಕ್ಕಿ ಅಂದರೆ ಮಣ್ಣೆ. ಬಹಳ ತಮಾಷೆ ಉಂಟು, ಬಹಳ ಜನ ಕೇಳು ನೀನೇನು ಅನ್ನ ತಿಂತೀಯೋ ಮಣ್ಣು ತಿಂತೀಯೋ ಅಂತ. ಅನ್ನ ತಿನ್ನೋರು ಮಣ್ಣೆ ತಿನ್ನೋರು ಅದು ಗೊತ್ತಿಲ್ಲ ಅವರಿಗೆ. ಅದೇನು ಅನ್ನ ಅಂದರೆ ಮಣ್ಣಲ್ಲದೆ ಇನ್ನೇನು ಚಿನ್ನವ. ಆಮೇಲೆ ಮಣ್ಣು ನೀರು ಬೆಂಕಿ ಆಯಿತು, ಮಣ್ಣು ನೀರು ಬೆಂಕಿನ ಅನ್ನ ಅಕ್ಕಿ ತೆಗೆದು, ಅಕ್ಕಿ ತೆಗೆದು ಅನ್ನ ಇರಬೇಕಾಗಿದ್ರೆ ಅದನ್ನು ಪಾತ್ರೆಯಲ್ಲಿಟ್ಟು ನೀರು ಹಾಕಿದ್ರೆ ಬೆಂಕಿ ಆಗಿದೆ, ಮಣ್ಣು ನೀರು ಬೆಂಕಿ. ಇನ್ನು ಕೊಟ್ಟಾಗ ಯಾವ ಸೃಷ್ಟಿಯನ್ನೇ ತೆಗೀರಿ, ಅಂದರೆ ಗೊಬ್ಬರದಲ್ಲಿ ಇರುವುದು ಮಣ್ಣು ನೀರು ಬೆಂಕಿ, ಗುಲಾಬಿಯಲ್ಲಿ ಇರುವುದು ಮಣ್ಣು ನೀರು ಬೆಂಕಿ. ಒಂದು ವಿಚಿತ್ರ ಏನಂದ್ರೆ ನೋಡಿ, ಗೊಬ್ಬರದಲ್ಲಿ ಇರುವ ಕಂಟೆಂಟ್ ಯಾವುದು ಮಣ್ಣು ನೀರು ಬೆಂಕಿ, ಅದರದ್ದು ಕೆಟ್ಟ ವಾಸನೆ. ಗುಲಾಬಿಯಲ್ಲಿ ಇರುವುದು ಮಣ್ಣು ನೀರು ಬೆಂಕಿ, ಅಂದರೆ ಅದು ತುಂಬಾ ಕಂಪು, ಖುಷಿ ಪಡುವಂತಹ ಕಂಪು. ಸೊ ಈ ಮೂರು ವಸ್ತುವಿನ ರೇಷಿಯೋ ವ್ಯತ್ಯಾಸದಿಂದ ಅನಂತ ವಸ್ತುಗಳಾಗಿದ್ದಾವೆ, ಅನಂತ ರುಚಿಗಳು, ಅನಂತ ಬಣ್ಣಗಳು.
ಅಂದ್ರೆ ಇರೋದು ಮೂಲಕ ಹಮ್ಮದೇ ಕಂಟೆಂಟ್ ಇರೋದು ಎಲ್ಲದರ ಒಳಗೆ. ಇದು ಜಲದ ಸೃಷ್ಟಿ. ಹೌದಪ್ಪ, ಭಗವಂತ ತನ್ನನ್ನು ತಾನು ಸೃಷ್ಟಿ ಮಾಡಿಕೊಂಡ, ಅದು ಸಾತ್ವಿಕ ಸೃಷ್ಟಿ ತೇಜಸ್ಸು. ಜಗತ್ತಿನಲ್ಲಿ ಜೀವರನ್ನು ಸೃಷ್ಟಿ ಮಾಡಿದ ತೇಜಸ್ ಸೃಷ್ಟಿ, ನೀರು ಹರಿದಂತೆ ಜಡದ ಸೃಷ್ಟಿ ತಾಮಸ ಸೃಷ್ಟಿ. ಅದು ಪ್ರಪಂಚದಲ್ಲಿ ಜಡ ಪ್ರಪಂಚ ಅದು ಎಲ್ಲ ಮಾಡಿದ. ಹೌದು, ಯಾಕೆ ಮಾಡಿದ ಅಂತಾನು ಗೊತ್ತ. ಭಗವಂತ ತಾನು ಯಾಕೆ ಅವತಾರ ಮಾಡ್ತಾನೆ, ಈ ಜೀವರನ್ನು ಯಾಕೆ ಭೂಮಿಯಲ್ಲಿ ಹಾಕಿ ಸೃಷ್ಟಿ ಮಾಡಿದ, ಆದ್ರೆ ಜಡ ಪ್ರಪಂಚ ಯಾಕಾಗಿ ಇದೆ ಅಂತ ಅದಕ್ಕೆ ಹೇಳಿದರು. ಬಹಳ ತಮಾಷೆ ಉತ್ತರ ಕೊಡ್ತಾರೆ ಭಾಗವತದಲ್ಲಿ. ಎತ್ತರತ್ರ ಸರ್ವಮೃಷ, ನೀವು ಅವನಿಗೆ ಏನು ಉಪಯೋಗ ಅಂತ ಕೇಳೋದ, ಈಗ ಸೃಷ್ಟಿ ಯಾಕೆ ಮಾಡಿದ ಅಂತ. ಮೃಷಾನ್ ಏನು ಉಪಯೋಗ ಇಲ್ಲ, ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದರಿಂದ ಭಗವಂತನಿಗೆ ಏನು ಉಪಯೋಗ ಇಲ್ಲ ಅಂತ. ಅಲ್ಲ, ಮತ್ತೆ ಏನು ಉಪಯೋಗದಿಂದ ಮಾಡುವವರಿಗೆ ಹುಚ್ಚರು ಅಂತ ಹೇಳ್ತಾರೆ. ಮಾಡುವುದೆಲ್ಲ ಒಂದು ಉದ್ದೇಶ ಇರಬೇಕು, ಏನೊಂದು ಪ್ರಯೋಜನ ಇರಬೇಕು. ಏನು ಪ್ರಯೋಜನ ಸುಮ್ಮನೆ ಮಾಡಿದ ಅಂದ್ರೆ ಅಲ್ಲಿ ಬುದ್ಧಿ ನೆಟ್ಟೆ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ನಿಮ್ಮದೇವರಿಗೆ ಬುದ್ಧಿ ಉಪಯೋಗ, ಬುದ್ಧಿ ಇದ್ರೆ ಯಾಕೆ ಸುಮ್ಮನೆ ಮಾಡಿದ ಅವ? ಇದ್ರೆ ಒಪ್ಪಿಕೊಳ್ಳಿ, ದೇವರಿಗೆ ಬುದ್ಧಿ ಇಲ್ಲ. ಅದಕ್ಕೆ ನಾನು ಸುಮ್ಮನೆ ಮಾಡೋದೇ ಬುದ್ಧಿ ಇದ್ದದ್ದರಿಂದ ಅಂದು. ಅದು ವಿಚಿತ್ರ, ಅವನು ಸುಮ್ಮನೆ ಏನೋ ತನಗೆ ಸ್ವಂತಕ್ಕೆ ಪ್ರಯೋಜನ ಇಲ್ಲದೆ ಮಾಡ್ತಾನೆ. ಯಾಕೆ ಅಂದ್ರೆ ನೀವು ಪ್ರಯೋಜನ ಏನು ಅಂತ ಕೇಳಿದ್ದಲ್ಲ ದೇವರಿಗೆ. ಪ್ರಯೋಜನ ಅಂದ್ರೆ ಏನು ವಿಚಾರ ಮಾಡಿ, ಎರಡು ಬಗೆಯ ಪ್ರಯೋಜನ ಇದೆ. ಕೆಲವು ಪ್ರಯೋಜನ ನಮ್ಮ ಸ್ವಂತಕ್ಕೋಸ್ಕರ ಮಾಡುದು ಸ್ವಪ್ರಯೋಜನ, ಇನ್ನೊಬ್ಬರು ಉಪಕಾರಕ್ಕೋಸ್ಕರ ಮಾಡಿದರೆ ಅದು ಬರ ಪ್ರಯೋಜನ. ಆದರೆ ಕೆಲವರಿದ್ದಾರೆ ಅವರಿಗೆ ಸ್ವಂತಕ್ಕೆ ಏನೂ ಪ್ರಯೋಜನ ಇಲ್ಲ, ಅದು ಇನ್ನೊಬ್ಬರಿಗೆ ಉಪಕಾರ ಆಗುತ್ತೆ ಅಂತ ಮಾಡ್ತಾರೆ. ಅದು ಶ್ರೇಷ್ಠವೋ, ಯಾರಿಗೂ ಹತ್ತು ಪೈಸೆ ಬಂದು ಈಗಲೇ ಮನೆ ಮಾರಕಟ್ಟಿಸ್ಕೊಂಡಿರೋ ಪ್ರಯೋಜನ ಒಳ್ಳೆಯದು. ಆದರೆ ಸ್ವಪ್ರಯೋಜನವನ್ನು ಯಾರು ಮೆಚ್ಚಿಕೊಳ್ಳುವುದಿಲ್ಲ. ಒಬ್ಬ ಮನುಷ್ಯ ಬೇಕಾದ ಸಂಪಾದನೆ ಮಾಡಿ, ಅವನು ಕಾರ್ ತಗೊಂಡ, ಪರಿಯ ಮನೆ ಕಟ್ಟಿದ, ಎಲ್ಲ ಮಾಡಿದ, ಜನ ಏನಂತಾರೆ, ಅವನು ಅವನು ಒಂದು ಹತ್ತು ಪೈಸೆ ಖರ್ಚು ಮಾಡಲ್ಲ, ಅವನೇ ಮನೆ ಕಟ್ಟಿಸಿದ, ಹೆಂಡತಿ ಚಿನ್ನ ಮಾಡಿಸಿದ, ಏ ರೀತಿಯ ಸಂಪತ್ತಿ ಇದ್ವು ಅಂತೇವೆ. ಹಾಗಾಗಿ ನಮಗೋಸ್ಕರ ನಾವು ಮಾಡಿದರೆ ಅದನ್ನು ಒಳ್ಳೆಯ ಕೃತ್ಯ ಅಂತ ಯಾರು ಹೇಳುವುದಿಲ್ಲ. ಅವನು ತಾನು ಕಷ್ಟದಲ್ಲಿದ್ದರೂ ಕೂಡ ಇನ್ನೊಬ್ಬರು ಕಷ್ಟದಲ್ಲಿದ್ದವರು ಸಹಾಯ ಮಾಡಿದರೆ ಪುಣ್ಯಾತ್ಮ, ಬೇಕಾದಷ್ಟು ಪರೋಪಕಾರ ಮಾಡ್ತಾನೆ ಅಂತ. ಹಾಗಾಗಿ ಇನ್ನೊಬ್ಬರಿಗೋಸ್ಕರ ಮಾಡುವ ಕ್ರಿಯೆಯೇ ನಿಜವಾದ ಕ್ರಿಯೆ. ಭಗವಂತ ತನಗೋಸ್ಕರ ಏನು ಮಾಡೋಲ್ಲ, ಯಾಕಂದ್ರೆ ಅವನಿಗೆ ಬೇಕಾದ್ದೇನು ಇಲ್ಲ. ತನಗೆ ಏನು ಉಪಯೋಗ ಸುಮ್ಮನೆ ಕೊಡ್ಬೋದಿತ್ತು, ಅದನ್ನು ಒಳ್ಳೆಯವನು, ಅದನ್ನು ಇನ್ನೊಬ್ಬರು ಉಪಕಾರಕ್ಕೋಸ್ಕರ ಸೃಷ್ಟಿ ಮಾಡೋದು. ಯಾರಿಗೆ ಅವರು ಉಪಕಾರ? ನಮಗೋಸ್ಕರ. ನಮಗೋಸ್ಕರ ಭಗವಂತ ತಾನೇ ಬರ್ತಾನೆ, ನಮಗೋಸ್ಕರ ಈ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ, ನಮಗೋಸ್ಕರ ನಮ್ಮನ್ನು ಸೃಷ್ಟಿ ಮಾಡ್ತಾನೆ. ಈ ಎಲ್ಲ ಸೃಷ್ಟಿ ಭಗವಂತನ ದೃಷ್ಟಿಯಲ್ಲಿ ಪ್ರಯೋಜನ ಇಲ್ಲ. ಪ್ರಯೋಜನ ಎಲ್ಲ ನಮಗೆ ಅಲ್ರಿ, ನಮಗೇನು ಪ್ರಯೋಜನ? ನಾವೇನು ಸಂಸಾರದಲ್ಲಿ ಹಾಕು ಕಷ್ಟ ಕೊಡು ಅಂತ ಕೇಳಿದ್ದೇವ, ಅವನು ಕಷ್ಟ ಕೊಡುತ್ತಾನೆ ಅದನ್ನು ಪ್ರಯೋಜನ ಅಂತೇಳಿ ಏನು ಕಥೆ ಇದೆ? ಅದ್ರಿಂದ ನಮ್ಮ ಸೃಷ್ಟಿಯಲ್ಲಿ ಹಾಕದೇ ಇರ್ತಿದ್ರು ಅದರ ಇರಲಿಲ್ಲ. ಸೃಷ್ಟಿಯಲ್ಲಿ ಹಾಕುವುದು ಹಾಕಿ ಅನುಭವಿಸಿ ಸೃಷ್ಟಿಯಿಂದ ಪಾರಾಗು, ಸಂಸಾರದಲ್ಲಿ ಹಾಕುವುದು ಅವನು ಸಂಸಾರದಲ್ಲಿ ಪಾರಾಗು, ಯಾಕೆ ಬೇಕಿತ್ತು ಈ ಪಾಡು ಅಂತ ಈ ಪ್ರಶ್ನೆ ಹೇಳುವವರಿಗೆ ಒಂದು ದೃಷ್ಟಾಂತಿ. ಹೀಗೆ ವಾದ ಮಾಡುವವರು ಅವ್ರು ಹೇಗೆ ಅಂದ್ರೆ, ಈ ಮಕ್ಕಳು ಶಾಲೆಗೆ ಹಾಕ್ತಾರೆ, ಮಕ್ಕಳನ್ನು ತಂದೆ ತಾಯಿ ಶಾಲೆ ಹಾಕ್ತಾರೆ. ಅಪ್ಪ ಒಂದನೇ ಕ್ಲಾಸಿಗೆ ಹಾಕಿದ್ದಾನೆ, ನಾನು ಅಪ್ಪ ಹೇಳಿದ ಹಾಗೆ ನಡ್ಕೋಬೇಕು ಅಂತ ಒಂದನೇ ಕ್ಲಾಸಿನಲ್ಲಿ ಖಾಯಂ ಇದ್ರೆ ಏನಾದ್ರು ಉಪಯೋಗ ಉಂಟ? ನಾನು ಒಂದನೇ ಕ್ಲಾಸಿಗೆ ಯಾಕೆ ಹಾಕಿದ್ದಂದ್ರೆ ಒಂದನೇ ಕ್ಲಾಸಿಂದ ಎರಡನೇ ಕ್ಲಾಸಿಗೆ ಹೋಗಬೇಕು ಅಂತ, ಎರಡನೇ ಕ್ಲಾಸಿಗೆ ಹಾಕಿದ್ರೆ ನಿಮ್ಮ ಸೊ ಈ ಅವನು ಆ ಕ್ಲಾಸಿನ ಪಾರಾಗಬೇಕು ಅಂತ ಆ ಕ್ಲಾಸಿಗೆ ಕಳಿಸು. ಹಾಗೆ ಭಗವಂತ ಈಗ ನಮ್ಮಲ್ಲಿ ಯಾಕೆ ಕಳಿಸಿದ ಅಂದ್ರೆ ಮೇಲೆ ಕ್ಲಾಸಿಗೆ ಹೋಗೋದಕ್ಕೋಸ್ಕರ, ಇಲ್ಲಿ ಹಾಕಿದ್ರೆ ಮೇಲೆ ಹೋಗುದು ಹಾಗೆ. ಅದರಿಂದ ನಮ್ಮನ್ನು ಶಾಲೆಗೆ ಯಾಕೆ ಹಾಕಿದಾರು? ನಾವು ಮತ್ತೆ ಅದರಿಂದ ಹೊರಗೆ ಬರಬೇಕಾಗ, ಶಾಲೆಗೆ ಹಾಕದಿದ್ದ ಒಳ್ಳೇದಿತ್ತಲ್ವ ಅಂತ ಹೇಳುವ ಮಕ್ಕಳ ಜಾತಿ ಈ ರೀತಿ ವಾದ ಮಾಡುವ. ಭಗವಂತ ಯಾಕೆ ಹುಟ್ಟಿಸಿದ? ಮಕ್ಕಳ ಅಪ್ಪ ಯಾಕೆ ಶಾಲೆ ಹಾಕಿದ? ಯಾಕಂದ್ರೆ ಶಾಲೆಗೆ ಹಾಕದೇ ಇರ್ತಿದ್ರೆ ಆರಾಮಾಗಿ ಇರ್ತಿದ್ದೇವೆ ನಾವು ಅಂತ. ವಸ್ತುತಃ ಇಡೀ ಪ್ರಪಂಚದ ಬದುಕು ಸಂಸಾರ ಅಂತಂದ್ರೆ ನಮ್ಮ ಕರ್ಮಶಾಲೆ, ಅದು ಕಮ್ಮಟ. ನಾವು ಅದರಲ್ಲಿ ತರಬೇತಿ ಹೊಂದಿ ಅದರಿಂದ ಪಾರಾಗಿ ಉತ್ತೀರ್ಣರಾಗಬೇಕು ಅನ್ನೋದಕ್ಕೋಸ್ಕರ ಅಲ್ಲಿ ಹಾಕುವುದು. ಮಕ್ಕಳು ಉತ್ತೀರ್ಣರಾಗಿ ನೆಲಕ್ಕೆ ಬರಬೇಕು ಅಂತ ತಂದೆ ತಾಯಿ ಮಕ್ಕಳನ್ನು ಶಾಲೆಗೆ ಹಾಕಿದ ಹಾಗೆ ಅದನ್ನ ಸೃಷ್ಟಿ. ಇನ್ನೊಂದು ವಿಷಯ ನೋಡಿ, ಸೃಷ್ಟಿ ಇಲ್ಲ ಅಂತ ಇಟ್ಟುಕೊಳ್ಳಿ, ಹಾಗಾದ್ರೆ ಹೇಗಿರ್ತಿದ್ದೇವೆ ನಾವು ಅಂತ. ನಾನು ಕೆಲವೊಂದು ಸತ್ತು ಹೇಳಿದ್ರು, ಭಗವಂತ ಯಾಕೆ ಸೃಷ್ಟಿ ಮಾಡಿದ ನಿಮ್ಗೆ ಈ ಪ್ರಶ್ನೆ ಬಂತಲ್ವ, ಅದಕ್ಕೋಸ್ಕರ ಮಾಡಿದ್ರು. ಇದನ್ನು ಸೃಷ್ಟಿ ಪ್ರಶ್ನೆ ಪ್ರಶ್ನೆಯೇ ಬರಲ್ಲ, ಪ್ರಶ್ನೆ ಮಾಡಿ ಉತ್ತರ ಸಿಗ್ತದೆ. ಭಗವಂತ ನಮ್ಮನ್ನು ಯಾಕೆ ಸೃಷ್ಟಿ ಮಾಡಿದ ಅಂತ ಪ್ರಶ್ನೆ ಮಾಡ್ಲಿಕ್ಕಾದ್ರೂ ನೀವು ಬರಬೇಕಿತ್ತಲ್ಲಪ್ಪ, ಅದಕ್ಕೋಸ್ಕರ ಸೃಷ್ಟಿ ಮಾಡಿದ. ಇಲ್ಲಿ ನೋಡಿ, ಸೃಷ್ಟಿ ಆಗದೇ ಇದ್ರೆ ಈ ಜೀವ ಈಗ ಏನಾಗಿರ್ತಿದ್ದ?
ಸೃಷ್ಟಿಯಾಗುವ ಮುಂಚೆ ಶುದ್ಧ ನಿಶ್ರಾಣಿ ಒಂದೀಜಾನಿ ಬೀಜಾವಸ್ಥೆಯಲ್ಲಿ ಜೀವ ಇರುತ್ತಾನೆ. ನಿದ್ರಾವಸ್ಥೆ ಸೃಷ್ಟಿಯಾಗುವ ಮುಂಚೆ ಜೀವ ಒಂದು ಬೀಜ ನಾವು ಕಬೋರ್ನಲ್ಲಿ ಕಟ್ಟಿಟ್ಟ ಬೀಜದ ಹಾಗೆ, ಅದಕ್ಕೆ ಮುಂದೆ ಮರವಾಗುವುದಿಲ್ಲ, ಸಸ್ಯವಾಗುವುದು ಏನೂ ಆಗುವುದಿಲ್ಲ. ಅದು ಮತ್ತೆ ಆ ಬೀಜಕ್ಕೆ ತಾನು ಮರವಾಗಬೇಕು ಅನ್ನೋ ಭಯಕ್ಕೆ ಆಗಲಿ, ತಾನು ಏನು ಎಚ್ಚರ ಏನೂ ಇರೋದಿಲ್ಲ. ಹಾಗೆ ತನ್ನ ಅಸ್ತಿತ್ವದ ಇರವೇ ಇಲ್ಲದೆ ಎಲ್ಲ ಜೀವಗಳು ನಿದ್ರಾವಸ್ಥೆಯಲ್ಲಿದ್ದವು. ನಾವೇನು ಹೇಳಬೇಕ, ನಮ್ಮನ್ನು ಹಾಗೆ ನಿದ್ರೆ ಮಾಡಲಿ ಬಿಡುವುದಿತ್ತಲ್ಲ, ಯಾಕೆ ಎಬ್ಬಿಸಿದ ಅಂತ ನಮಗೆ ಯಾಕೆ ಅರಿವು ಕೊಟ್ಟ, ಯಾಕೆ ಸೃಷ್ಟಿ ಮಾಡಿದ ಅನ್ನೋ ಪ್ರಶ್ನೆ. ಅರಿವು ಗೇರಿಯಾದ ಸ್ಥಿತಿಯಲ್ಲಿದ್ದ ಜೀವಕ್ಕೆ, ಇರವಿನ ಅರಿವು ಇಲ್ಲದ ಜೀವಕ್ಕೆ ಸೃಷ್ಟಿ ಕೊಟ್ಟ, ತನಗೆ ಅದು ಇರವಿನ ಅರಿವು ಕೊಟ್ಟ, ಬೆಳೆಯುವ ಅವಕಾಶ ಕೊಟ್ಟ, ಆ ಬೀಜಗಳನ್ನ ಸೃಷ್ಟಿ ಮಾಡಿ ಅದರ ಮುಂದೆ ದೊಡ್ಡ ಮರವಾಗಿ ಸಾವಿರಾರು ಫಲಗಳನ್ನು ಕೊಡುವಂತೆ ಅದನ್ನು ನೆಟ್ಟು ಬೆಳೆಸಿದ. ಅದು ನಡೆದೇದು ಏನಾಗ್ತಿತ್ತು, ವೇಸ್ಟ್ ಆಗ್ತಿತ್ತು. ಇಡೀ ಜೀವಜಾತ ಬೀಜಾವಸ್ಥೆಯಲ್ಲಿ ಬೆಳವಣಿಗೆ ಇಲ್ಲದೆ, ಇರವಿನ ಅರಿವು ಇಲ್ಲದೆ, ಎಚ್ಚರ ಇಲ್ಲದೆ, ನಿದ್ರಾವಸ್ಥೆಯಲ್ಲಿ ಅನಂತ ಕಾಲದವರೆಗೂ ಇರಬೇಕಾಗ್ತಿತ್ತು. ಅದು ಬೇಡ, ಅವನು ಹುಟ್ಟಲಿ, ಹುಟ್ಟಿ ತನ್ನ ಅರಿವಿನ ಬಗ್ಗೆ ಚಿಂತನೆ ಮಾಡಲಿ, ಚಿಂತನೆ ಮಾಡ್ತಾ ಬೆಳೆಯಲಿ, ದೊಡ್ಡ ಹೆಮ್ಮರವಾಗಿ ಬೆಳೆದು ಅದರ ಬದುಕು ಸಾರ್ಥಕವಾಗಲಿ ಅಂತ ಭಗವಂತ ನಮಗೋಸ್ಕರ, ನಮ್ಮ ಬೆಳವಣಿಗೆಗೋಸ್ಕರ ನಾವು ಬೆಳೆದು ನಮ್ಮ ಪೂರ್ಣತ್ವವನ್ನು ಪಡೆಯಬೇಕು ಅಂತ. ಮೋಕ್ಷ ಅಂದ್ರೆ ಏನು? ಜೀವ ಕೋಶಾವಸ್ಥೆಯಲ್ಲಿದೆ, ಬೀಜಾವಸ್ಥೆಯಲ್ಲಿ, ಅದನ್ನು ಭಗವಂತ ನೆಟ್ಟದ್ದರಿಂದ ಅದು ಮರವಾಗಿ ಹೆಮ್ಮರವಾಗಿ ಸಾವಿರಾರು ಹಣ್ಣುಗಳನ್ನು ಕೊಟ್ಟಿದ್ದಲ್ವ, ಅದಕ್ಕೆ ಪರ್ಫೆಕ್ಷನ್, ಅದೇ ಮೋಕ್ಷ. ಸೊ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಪೂರ್ಣ ವಿಕಾಸ ಪಡಿಬೇಕಾದ್ರೆ ಹುಟ್ಟಿ ಬರಬೇಕು, ಇಲ್ಲದ್ರೆ ವಿಕಾಸ ಇಲ್ಲದೆ ಬೀಜಾವಸ್ಥೆಯಲ್ಲೇ ನಾಶವಾಗಿ ಹೋಗ್ತಿದ್ದ ಜೀವ. ಆಗ ಬೀಜ ಅವಸ್ಥೆಯಿಂದ ವಿಕಾಸ ಹೊಂದಿ ತನ್ನ ಪೂರ್ಣ ವಿಕಾಸವನ್ನ, ಪೂರ್ಣತ್ವವನ್ನು ಪಡೆಯಬೇಕು ಪ್ರತಿಯೊಬ್ಬರನ್ನೋದಕ್ಕೋಸ್ಕರ ಭಗವಂತ ಜೀವನನ್ನು ಸೃಷ್ಟಿ ಮಾಡಿದ. ಅದು ಸೃಷ್ಟಿ ಮಾಡಿದ, ಅದಕ್ಕೆ ಬೆಳವಣಿಗೆ ಬೇಕಾದ ಪರಿಕರ ಬೇಕು, ಅದಕ್ಕೆ ಜಡಗಳನ್ನು ಸೃಷ್ಟಿ ಮಾಡಿದ, ಅದಕ್ಕೆ ಗೈಡೆನ್ಸ್ ಕೊಡಬೇಕು, ಸ್ವತಃ ಭಗವಂತನೇ ಬಂದ. ಹೇಗೆ ಈಗ ನೋಡಿ, ಉಪ್ಪರಿಗೆಯಲ್ಲಿ ತಾಯಿ ಇರ್ತಾರೆ, ಏನೊಂದು ಕೆಲಸ ಮಾಡಿಕೊಂಡು ಮಗು ಕೆಳಗಿಡುತ್ತೆ, ಅಮ್ಮನ ಹತ್ರ ಹೋಗಬೇಕು ಅಂತ ಮಗು ಮೇಲೆ ಹತ್ತತ್ತೆ ಜಾರಿ ಬೀಳುತ್ತೆ, ಮೇಲೆ ಹತ್ತತ್ತೆ ಜಾರಿ ಬೀಳುತ್ತೆ, ನೋಡೋಕ್ಕೆ ಆಗುದಿಲ್ಲ ಅದಕ್ಕೆ ಮೆಟ್ಟಿಲ್ಲ ಸಣ್ಣ ಮಗು. ಯಾವಾಗ ಮಗು ತಾಯಿಯ ಬಳಿ ಹೋಗಬೇಕು ಅಂತ ಪ್ರಯತ್ನಿಸಿ ಹೋಗಲಿಕ್ಕೆ ಆಗುದಿಲ್ಲವೋ ಆಗ ಮೇಲಿನಿಂದ ತಾಯಿ ಹಿಡಿದು ಬರ್ತಾರೆ ಮಗುವನ್ನು ಎತ್ತಿಕೊಳ್ಳಿಕ್ಕೆ. ಅಂದ್ರೆ ಭಗವಂತ ಯಾಕೆ ಇಲ್ಲಿ ಬರಬೇಕು ಅಂದ್ರೆ, ಅವ್ನು ಬರಬೇಕಾಗಿರ್ಲಿಲ್ಲ, ನಾವು ಅಲ್ಲಿ ಹೋಗಿದ್ರೆ, ಮೇಲೆ ಕುಪ್ಪರಿಗೆ ನಾವೇ ಹೋಗಿದ್ರೆ ಆಗ್ತಿತ್ತು. ಭಗವಂತ ಇದ್ದಲ್ಲಿ ನಮ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಅದಕ್ಕೆ ನಮ್ಮನ್ನು ಎತ್ತಿಕೊಂಡು ಹೋಗ್ಲಿಕ್ಕೆ ಅವನು ಇಳಿದು ಬಂತ. ಹಾಗಾಗಿ ಎಲ್ಲವೂ ಭಗವಂತರ ಅವತಾರವೂ ನಮಗಾಗಿ. ಕೆಲವರು ಕೇಳೋನು ಉಂಟು, ಇಂಟಲೆಕ್ಚುವಲ್ಸ್ ಬುದ್ಧಿಜೀವಿಗಳು ಅಂತ ತಿಳ್ಕೊಂಡವರು, ಸೋಕಾಲ್ಡ್ ಇಂಟಲೆಕ್ಚುವಲ್ಸ್, ಏನಂದ್ರೆ ದೇವರು ಸರ್ವಸಮರ್ಥ ಅಲ್ವಾ, ಕೇಳಿದ್ದಾರೆ ನನ್ನ ಹತ್ರ ಬೇಕಲ್ಲ, ದೇವರು ಸರ್ವಸಮರ್ಥ ಅಲ್ವಾ. ಅವರು ಕಂಸನನ್ನು ಕೊಲ್ಲಿಕ್ಕೆ ಕೃಷ್ಣನಾಗಿ ಬರುವುದು ಯಾಕೆ, ಮತ್ತೆ ಕಂಸ ಸಾಯಿದಂತ ಅಲ್ಲಿ ಎತ್ತಿದ್ದು ಸಾಯಿರ್ತಾನೆ. ಅವನು ಅವನು ಇಚ್ಛಾ ಅನ್ನೋದೇ ಸೃಷ್ಟಿ ಅಲ್ವ, ಇಚ್ಛಾ ಮಾತ್ರದಿಂದ ಎಲ್ಲ ಮಾಡ್ಬೋದಲ್ವ. ರಾಮ ರಾವಣನನ್ನು ಕೊಲ್ಲಿಕ್ಕೆ ಭೂಮಿಯಾಗಿ ಬರಬೇಕು, ರಾವಣ ಸಾಯಿದೆ ಅಂತ ಅಲ್ಲೇ ಕೂತು ಯೋಚನೆ ಮಾಡಿದ್ರೆ ಆಗುದಿಲ್ವ? ಇದು ಕೆಲವರ ಪ್ರಶ್ನೆ. ನಾನು ಹೇಳಿದೆ ನಿಮ್ಮ ಪ್ರಶ್ನೆ ನಂಗೆ ತೊಡಗೊಂಡು ಏನಂದ್ರೆ, ಕಂಸ ಸಾಯಿದೆ ಅಂತ ಯೋಚಿಸಿದ್ರೆ ಸಾಯ್ತಿದ್ದ ಅಂತ, ಕಂಸ ಹುಟ್ಟಬೇಕು ಅಂತ ಯೋಚಿಸಿದ್ರೆ ಯಾವ ಪ್ರಾಬ್ಲಮ್ ಇಲ್ಲ. ಅದೇ ಹುಟ್ಟಿದ ಮೇಲೆ ಸಾಯಿದೆ ಅಂತ ಯಾಕೆ, ಕಂಸ ಹುಟ್ಟದೇ ಇರಲಿ, ರಾವಣ ಹುಟ್ಟದೇ ಇರಲಿ, ಯೋಚಿಸಿ ಆರಾಮ. ದೇವರು ಕೆಲಸ ಇಲ್ಲ, ನಮಗೆ ತನಗೆ ಕೆಲಸ ಇಲ್ಲ, ಹಾಗಲ್ಲ. ಮತ್ತೆ ಅವ್ನು ಬಂದ ಯಾಕೆ ಅಂದ್ರೆ, ವಿಷಯ ಏನು ಗೊತ್ತುಂಟ, ದೇವರು ಅಲ್ಲೇ ಕೂತು ಕಂಸ ಸಾಯಿದೆ ಅಂತ ಯೋಚಿಸಿದ್ದರೆ ನಮ್ಮ ಪೇಪರ್ನಲ್ಲಿ ಏನ್ ಸುದ್ದಿ ಬರ್ತಿತ್ತು, ಕೃಷ್ಣ ಕಂಸವನ್ನು ಕೊಂದು ಸತ್ತ ಅಂತ ಹೇಳ್ತಿರ್ಲಿಲ್ಲ, ಮತ್ತೆ ಕಂಸ ಹಾಕ್ಲಿಲ್ಲ ಅಲ್ಲಿ ಸತ್ತ ಅಂತ ಪೇಪರ್ ಬರ್ತಿತ್ತು. ದೇವರ ಕಥೆ ಏನು, ಅವ್ನು ಮಾಡಿದ್ರು ಯಾರು ಗೊತ್ತಾಗಲ್ಲ. ಸೊ ಅವನು ಭಗವಂತನ ಅವತಾರದ ಹಿರಿಮೆಯನ್ನು ನಾವು ಕಂಡು ಸಂತೋಷ ಪಡಬೇಕಾಗಿದ್ದರೆ ಅವನು ಇಳಿದು ಬರಬೇಕು, ಅವನು ಅಲ್ಲದೇ ಇಚ್ಛೆ ಮಾಡಲು ಏನು ಗೊತ್ತಾಗಲ್ಲ. ಅಂದ ಭಕ್ತರಿಗೆ ಭಗವಂತನ ಹಿರಿಮೆಯ ಅರಿವಿಗೋಸ್ಕರ ಅವನು ಭಕ್ತರ ನಡುವೆ ಬಂದು ಲೀಲೆ ಮಾಡ್ತಾನೆ. ಈಗ ಅದು ಒಂದೇ ಅಲ್ಲ ನೋಡಿ, ಕೃಷ್ಣ ಅವತಾರ ಮಾಡಿದ ಕಂಸನ ಕಥೆ ಬಿಡಿ, ವಸುದೇವ ದೇವಕಿಯರಿಗೆ, ಯಶೋಧೆ ನಂದಗೋಪರಿಗೆ ಭಗವಂತನನ್ನ ಮಗುವಾಗಿ ತೊಡೆಯಲ್ಲಿ ಮುದ್ದಾಡುವಂತಹ ಭಾಗ್ಯ ಅವತಾರ ಮಾಡದೇ ಸಿಗ್ತಿತ್ತ? ಅಷ್ಟು ಗೋಪಬಾಲಕರು ಕೃಷ್ಣನೊಡೆಯನ್ನು ಓಡಾಡಿದ್ರಲ್ಲ, ಈ ಆನಂದ ಅವರು ಕೃಷ್ಣ ಭೂಮಿ ಬಾಧ್ಯತೆ ಸಿಗ್ತಿತ್ತ? ಅಲ್ಲಿಯ ಗೋವುಗಳು ಕೂಡ ಹಸುಗಳು ಕೃಷ್ಣನ ಕೊಳಲಿನ ನಾದ ಕೇಳಿ ತಿನ್ನುವುದು ಹುಲ್ಲು ತಿನ್ನುವುದನ್ನು ನೆನೆಸಿ ಕಿವಿ ನಟ್ಟಿಗೆ ನಿಂತು ಅಂತ ಹೇಳ್ತಾರೆ ಭಾಗವತರಲ್ಲಿ. ಇದೆಲ್ಲ ಅವ್ರ ಭೂಮಿ ಬಾಧ್ಯತೆ ಆಗ್ತಿತ್ತು. ಸಮಸ್ತ ಚರಾಚರಕ್ಕೆ ಅಲ್ಲಿರ್ತಕ್ಕ ಪಕ್ಷಿಗಳು ಮರಗಳು ಕೂಡ ಆನಂದ ಪಟ್ಟವು.
ಕೃಷ್ಣನ ಗೀತವನ್ನು ಕೇಳಿ. ಹೀಗೆ ಭಗವಂತ ಭೂಮಿಯಲ್ಲಿ ಬಾರದೇ ಇದ್ರೆ ಅವನ ಯಾವ ಅಂಶವೂ ನಮಗೆ ಅರಿವೇ ಬರ್ತಿರಲಿಲ್ಲ. ಆದ್ದರಿಂದ ಭಗವಂತ ತನ್ನ ಭಕ್ತರು ಬಯಕೆಯನ್ನು ಎದುರಿಸೋಕ್ಕೋಸ್ಕರ ಭೂಮಿಗೆ ಬರ್ತಾರೆ, ಅವರ ಜೊತೆಗೆ ಇರ್ತಾರೆ. ಆ ಭಗವಂತನ ಸಾಮೀಪ್ಯದ ಸುಖ ಅನುಸಂಧಾನ ಅವನು ಅವತರಿಸಿದರೆ ಮಾತ್ರ ಸಾಧ್ಯ. ಅದಕ್ಕಾಗಿ ಭಗವಂತ ನಮಗೋಸ್ಕರ ಅವತರಿಸುತ್ತಾನೆ, ನಮಗೋಸ್ಕರ ದೇಹ ಕೊಟ್ಟು ನಮ್ಮನ್ನು ಬೆಳೆಯೋಕೆ ಅವಕಾಶ ಮಾಡಿಕೊಡ್ತಾನೆ, ನಮಗೋಸ್ಕರ ಎಲ್ಲ ಜಡಗಳನ್ನು ಸೃಷ್ಟಿ ಮಾಡಿ ಈ ಜೀವದ ಸೃಷ್ಟಿಯಲ್ಲಿ ಉಳಿದ ವಸ್ತುಗಳ ಸೃಷ್ಟಿ ಉಂಟಲ್ಲ ಅದೆಲ್ಲ ಜೀವನಿಗೋಸ್ಕರ ಅವನ ಪ್ರಾರಬ್ಧ ಕರ್ಮದ ಅನುಭವಕ್ಕೆ ಬೇಕಾದ ಪರಿಕರಗಳು. ಇದು ಎಷ್ಟು ಅತಿರೇಕಕ್ಕೆ ಹೋಯಿತು ಅಂದರೆ ನಮ್ಮಲ್ಲಿ ಎಲ್ಲಕ್ಕೂ ಜೀವ ಉಂಟು, ಮನುಷ್ಯನಿಗೆ ಮಾತ್ರ ಅಲ್ಲ ಪ್ರಾಣಿಗಳಿಗೂ ಜೀವ ಇದೆ. ಪ್ಲಾಂಟ್ಸ್ ಹ್ಯಾವ್ ಲೈಫ್, ಮರಗಳಿಗೂ ಜೀವ ಇದೆ. ಇದು ವೇದದಲ್ಲಿ ಹೇಳಿದ್ದಾರೆ, ಉಪನಿಷತ್ನಲ್ಲಿ ಹೇಳಿದ್ದಾರೆ, ನಮ್ಮ ಜೆ ಸಿ ಬೂಸ್ ಕೂಡ ಹೇಳಿದ್ದಾರೆ ಪ್ಲಾಂಟ್ಸ್ ಹ್ಯಾವ್ ಲೈಫ್ ಅಂತ. ಆದರೆ ಬೇರೆ ಮತಗಳ ಕಥೆ ಗೊತ್ತಾ, ಜಗತ್ ಪ್ರಸಿದ್ಧವಾದ ಕ್ರಿಶ್ಚಿಯಾನಿಟಿಯಲ್ಲಿ ಏನು ಹೇಳ್ತಾರೆ ಅಂದರೆ ಹ್ಯೂಮನ್ ಬೀಯಿಂಗ್ಸ್ ಓನ್ಲಿ ಹ್ಯಾವ್ ಲೈಫ್, ಮತ್ತೆ ಮರಗಳಿಗೆ ಜೀವ ಇಲ್ಲ, ಪ್ರಾಣಿಗಳಿಗೆ ಜೀವ ಇಲ್ಲ. ಆದ್ದರಿಂದ ಪ್ರಾಣಿಗಳನ್ನು ತಿಂದರೆ ಪ್ರಾಣಿ ಹಿಂಸೆ ಆಗುವುದಿಲ್ಲ, ಯಾಕಂದ್ರೆ ಜೀವ ಇಲ್ಲ. ಓಕೆ, ಇದು ಇವತ್ತು ಇವತ್ತು ಕ್ರಿಶ್ಚಿಯಾನಿಟಿ ನಂಬಿರತಕ್ಕಂಥ ಅಂದರೆ ಎಷ್ಟು ಅವೈಜ್ಞಾನಿಕ ಚಿಂತನೆ ಅಂತ ಹೇಳ್ತಾರೆ ಬೇರೆ ಕಡೆ. ಪ್ರಾಣಿಗಳಿಗೆ ಅನಿಮಲ್ಸ್ ಹ್ಯಾವ್ ನೋ ಲೈಫ್. ನಾನು ಒಂದು ಒಬ್ಬ ಚರ್ಚಿನ ಫಾದರ್ ಹತ್ರ ಕೇಳಿದೆ, ಅಲ್ರಿ ಪ್ರಾಣಿಗಳನ್ನು ತಿಂತಿರಲ್ಲ ನೋವಾಗೋದಿಲ್ಲ ಅವಳಿ ಎಲ್ಲೋ ಕ್ರಿಶ್ಚಿಯಾನಿಟಿ ಅನಿಮಲ್ಸ್ ಹ್ಯಾವ್ ನೋ ಲೈಫ್ ದನ್ ವಾಟ್ ಇಸ್ ದ ಪ್ರೂಫ್ ದಟ್ ಯು ಹ್ಯಾವ್ ಲೈಫ್ ಅಂತ ಕೇಳಿದ್ದಾರೆ. ನೀವು ನಿಮ್ಮ ಜೀವ ಒಂದು ಪ್ರಾಣಿಗಳಿಗೆ ಸುಖ ದುಃಖ ಅನುಭವಿದೆ, ಹಸಿಮೆ ಇದೆ, ಬಯಾಲಿಕೆ ಇದೆ, ಎಲ್ಲ ಯಾರಿಗೂ ಜೀವ ಇಲ್ಲ. ಆದರೆ ಮೇಲೆ ಜೀವ ಏನ್ ಪ್ರೂಫ್ ಉಂಟು ಕಡೆ ತಪ್ಪಿಕೊಳ್ತಾರೆ. ಯಾಕಂದ್ರೆ ಇವೆಲ್ಲ ವಿಷಯ ಎಷ್ಟು ತಾರ್ಕಿಕವಾಗಿ ಹಿಂದೆ ಅವರು ಬೆಳೆಸಿದ್ದಾರೆ ವಿಚಾರಧಾರೆ, ಬೇರೆ ಯಾವ ಮತಗಳಲ್ಲೂ ಇಷ್ಟು ಆಳವಾದ ಚಿಂತನೆ ಇಲ್ಲ. ಅಂತಹ ಆಳವಾದ ಚಿಂತನೆಯನ್ನು ಕೊಟ್ಟದ್ದು ನಮ್ಮ ಪುರಾಣಗಳು, ಭಾಗವತ. ಅದ್ಭುತವಾದ ಜೀವ ಚಿಂತನೆ, ಬದುಕಿನ ಬಗ್ಗೆ ವಿಶ್ಲೇಷಣೆ, ವಸ್ತುಗಳ ಬಗ್ಗೆ ಅತ್ಯಂತ ಅದ್ಭುತ. ಹಾಗೆ ಜೀವ ಜಡ ಈಶ್ವರ ಮೂರು ಸೃಷ್ಟಿ ಇದೆ, ತೇಜಸ್ಸು ನೀರು ಮಣ್ಣು. ಅದಕ್ಕೆ ಇಷ್ಟಕ್ಕೂ ಭಗವಂತ ಭೂಮಿ ಅವತರಿಸಬೇಕಾದ ಅಗತ್ಯ ಅವರು ಸ್ವಂತಕ್ಕೆ ಏನೂ ಇಲ್ಲ, ನಮಗೋಸ್ಕರ ಅವತರಿಸಿ ಬರ್ತಾರೆ. ಎತ್ರ ತ್ರಿಸರ್ಗೋ ಮೃಷ ಅಂತಂದ್ರೆ ಸೃಷ್ಟಿ ಮೂರು ಬಗೆಯ ಸೃಷ್ಟಿ ಉಂಟಲ್ಲ, ಈಶ್ವರ ಸೃಷ್ಟಿ, ಜೀವ ಸೃಷ್ಟಿ, ಜಲ ಸೃಷ್ಟಿ, ಅದು ಅವನ ಮಟ್ಟಿಗೆ ಯಾವ ಉಪಯೋಗವೂ ಇಲ್ಲ. ಕೇವಲ ನಮ್ಮ ಮೇಲೆ ಕರುಣೆಯಿಂದ ಭಗವಂತ ಇದನ್ನು ಮಾಡ್ತಾ ಇದ್ದಾನೆ. ಆಯ್ತು, ಈಗ ಇನ್ನೊಂದು ವಿಷಯ ಹೇಳ್ಬೋದಲ್ಲ, ದೇವರು ಸೃಷ್ಟಿ ಮಾಡಿದ್ದಾನೆ ಅಂತ ಇದನ್ನು ಇದೆಲ್ಲ ಸತ್ಯ ಅಂತ ಒಪ್ಪಿದರೆ ಸೃಷ್ಟಿಯನ್ನು ದೇವರು ಮಾಡಿದ್ದಾನೆ ಅಂತ ಒಪ್ಕೋಬೇಕು. ಇದು ಸತ್ಯವೇ ಅಲ್ಲ ಅಂತ ಸುಳ್ಳು ಅಂತ ಹೇಳಿಬಿಟ್ರೆ ಯಾವ ರಗಳೇ ಇಲ್ಲ. ಇದೆಲ್ಲ ಪ್ರಪಂಚ ಮಿಥ್ಯ ಅಂತ ಹೇಳಿಬಿಟ್ರೆ, ಈಗ ಹೇಳಿಬಿಟ್ರೆ ಅಂದ್ರೆ ಅಂಥ ಒಂದು ವಾದ ನಮ್ಮ ದೇಶದಲ್ಲಿ ಉಂಟಲ್ಲ, ವರ್ಲ್ಡ್ ಇಸ್ ಅನ್ ರಿಯಲ್, ಅದು ಇಲ್ಯೂಷನರಿ, ನಮ್ಮ ಅಜ್ಞಾನದಿಂದ ನಾವು ಪ್ರಪಂಚವನ್ನು ನೋಡ್ತೇವೆ ಅಂತ. ಹಾಗಿದ್ರೆ ದೇವರು ಬೇಡ, ಪ್ರಪಂಚಕ್ಕೆ ಕಾರಣ ಯಾವುದು? ನಮ್ಮ ಅಜ್ಞಾನ. ಸೊ ಹಾಗಾದ್ರೆ ನಾವೇ ಪ್ರಪಂಚವನ್ನು ಸೃಷ್ಟಿ ಮಾಡೋದು, ನಾವೇ ನೋಡೋದು, ದೇವರು ಬೇಡ ಬೇಡ, ಪ್ರಪಂಚ ಅನ್ರಿಯಲ್ ಅಂತಾದ್ರೆ. ಅದಕ್ಕೆ ಹೇಳ್ತಾರೆ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ, ಅವ್ರು ಅನ್ರಿಯಲ್ ಅನ್ನೋದನ್ನು ಕುಹಕ ಅಂತ. ಕುಹಕ ಅಂದ್ರೆ ಇಂದ್ರಜಾಲ ಸೃಷ್ಟಿ, ಇಂದ್ರ ಇಂದ್ರಜಾಲಕ್ಕೆ ಇರ್ತಾನೆ, ಮ್ಯಾಜಿಕ್ ಶೋ ಮಾಡ್ತಾನೆ ಅವನು, ಏನೋ ಒಂದು ಕಾಗದ ತುಂಬ ಹಿಡ್ಕೊಳ್ತಾನೆ, ಆಮೇಲೆ ಅದನ್ನೇನೋ ಮಾಡಿ ಹಿಡ್ಕೊಂಡು ಅದನ್ನೇನು ಮಂತ್ರ ದಂಡದಿಂದ ಹರಾಮ್ ಹುಳಿ ತೆಗೆಯೋ ನೋಟಿನ ಸಮಾನ ಬೀಳುತ್ತೆ, ಧುಬ ಧಪ ಬರೇ ಕಾಗದ ಚೂರಿದ್ದದ್ದು 100 ರೂಪಾಯಿ ನೋಟ್ ಆಗಿ ಬೀಳುತ್ತೆ. ಅದು ಕುಹಕ ಅಂದ್ರೆ ನಿಮಗೆ ತೋರಿಸೋದು ಮಾತ್ರ ಇಲ್ಲ ಅದು. ಹಾಗೆ ಪ್ರಪಂಚ ತೋರೋದು ಮಾತ್ರ ಇಲ್ಲ ಅಂದ್ರೆ ಈ ಜಗತ್ತು ಒಂದು ಕುಹಕಾಯ್ತು. ಏ ಇರ್ಬೋದು ಅಲ್ಲಪ್ಪ, ಭಗವಂತ ಸೃಷ್ಟಿ ಮಾಡುವಾಗ ಕಣ್ಕಟ್ಟಿ ಯಾಕೆ ಮಾಡ್ಬೇಕು? ಇಂದ್ರಜಾಲವನ್ನು ಯಾಕೆ ಮಾಡ್ತಾನೆ ಹೊಟ್ಟೆ ಬಾಡಿಗಾಗಿ? ಈಗ ಅವ್ರು ನಿಜವಾಗಿ ನೋಟ್ ಮಾಡಿದ್ರೆ ಮತ್ತೆ ಶೋ ಯಾಕೆ ಮಾಡ್ಬೇಕು? ನಿಮ್ಮತ್ತೆ ಟಿಕೆಟ್ ತಗೊಂಡು ದುಡ್ಡು ಯಾಕೆ ಮಾಡ್ಬೇಕು? ಮನೆಯಲ್ಲಿ ಕೂತ್ಕೊಳ್ಳೋದು ಅವಳೇ ಮ್ಯಾಜಿಕ್ ಮಾಡೋದು, ಬೇಕಾದಷ್ಟು ರೂಪಾಯಿಗಳು ಸೃಷ್ಟಿ ಮಾಡೋದು ಬದುಕಬಹುದು. ಹಾಕಂದ ಅದು ನಿಮಗೆ ತೋರಿಸಿ ಭ್ರಮೆ ಹುಟ್ಟಿಸಿ ನಿಮ್ಮ ಕಿಸೆಯ ದುಡ್ಡು ಹೇಳ್ಕೊಂಡು ಅವ್ರು ಬದುಕಬೇಕು. ಅದು ಭಗವಂತ ಯಾವ ಕೊರತೆಗೋಸ್ಕರ ಮ್ಯಾಜಿಕ್ ಮಾಡ್ಬೇಕು? ಕಣ್ಕಟ್ ಮಾಡಬೇಕಾದ್ರೆ ಅದು ಅದಕ್ಕೊಂದು ಬೆನಿಫಿಟ್ ಬೇಕಾದ್ರೆ ನಾನು ದುಡ್ಡು ಮಾಡೋದಕ್ಕೋಸ್ಕರ ಮೆಜಿಷಿಯನ್ ಕಣ್ಕಟ್ ಮಾಡ್ತಾನೆ. ಭಗವಂತ ಧಾಮನಾಸ್ವನ ಸ್ವಂತ ಸಾಮರ್ಥ್ಯದಿಂದ ತುಂಬಿದ ಭಗವಂತ ಯಾವುದಕ್ಕೋಸ್ಕರ ಈ ಮ್ಯಾಜಿಕ್ ಮಾಡಬೇಕು? ಅವನು ಸ್ವಂತ ಸಾಮರ್ಥ್ಯದಿಂದ ಸೃಷ್ಟಿ ಮಾಡಿದ, ಅದು ಇದರಲ್ಲಿ ಕುಹಕ ಇಲ್ಲ. ಇಟ್ ಇಸ್ ರಿಯಲ್, ಇಟ್ ಇಸ್ ನಾಟ್ ಅನ್ರಿಯಲ್. ಕಣ್ಕಟ್ ಮಾಡೋದು ಯಾರು ದುಡ್ಡು ಸಂಪಾದನೆ ಮಾಡಲಿಕ್ಕೋಸ್ಕರ ಇನ್ನೊಬ್ಬರನ್ನ ಗಾಬರಿಗೊಳಿಸಿ
ದುಡ್ಡು ಗಳಿಸುವುದಕ್ಕೆ ಭಗವಂತನಿಗೆ ಅದರ ಅವಶ್ಯಕತೆ ಇಲ್ಲ. ಅವನು ಸುಳ್ಳು ಸೃಷ್ಟಿ ಮಾಡಿ ನಮ್ಮನ್ನು ಗಾಬರಿಗೊಳಿಸಿ ನಮ್ಮಿಂದ ಏನು ಪಡೆಯಬೇಕಾದಿಲ್ಲ. ಅದರಿಂದ ಅವನು ಸ್ವತಃ ಸ್ವೇನ ಧಾಮನ ಅಂದ್ರೆ ಸ್ವಂತ ಮಹಿಮೆಯಿಂದ ಭಗವಂತ ಸ್ವಂತ ಸಾಮರ್ಥ್ಯದಿಂದ ಮಾಡುವಾಗ ಯಾವನು ಕಣಕಟ್ಟನ್ನು ಅವನು ಸೃಷ್ಟಿ ಮಾಡುವುದಿಲ್ಲ. ಹಾಗಾಗಿ ಅಂಥ ಭಗವಂತನನ್ನ ಸತ್ಯಂ ಪರಂ ಧೀಮಹಿ ಭಗವಂತನೇ ಬಹಳ ಸತ್ಯಂ ಜ್ಞಾನ ಅನಂತಂ ಬ್ರಹ್ಮ ವೇದ ಹೇಳುತ್ತೆ. ಹಾಗೆ ಭಗವಂತನಿಗೆ ಒಂದು ಅಪೂರ್ವದ ಹೆಸರು ಸತ್ಯ ಅಂತ. ಸತ್ಯ ಅನ್ನೋದು ಕೃಷ್ಣನ ಹೆಸರು ಹೌದು, ಯಾಕಂದ್ರೆ ಇಡೀ ಶ್ಲೋಕ ಕೃಷ್ಣಾವತಾರದ ಪರವಾಗಿದೆ ನೋಡಿ. ಜನ್ಮ ಆದ್ಯಸ್ಯ ಯತಃ ಅನ್ವಯಾದ ಇತರತಃ ಅಂತ. ಆದ್ಯಸ್ಯ ಜಗತ್ತಿನ ಮೂಲಕ ದೇವತೆಯಾದ ಕೃಷ್ಣನ ಜನ್ಮ ಯತಃ ಎಲ್ಲಿ ಆಯ್ತೋ ಅಂದ್ರೆ ಮಥುರೆಯಲ್ಲಿ, ಅದರಿಂದ ಇತರತಃ ಬೇರೆ ಬೇರೆಗೆ ಅನ್ವಯ ಆಯ್ತು. ನಂದಗೋಕುಲಕ್ಕೆ ಹೋದ, ಸೊ ಮಥುರೆಯಿಂದ ನಂದಗೋಕುಲಕ್ಕೆ ಹೋದ. ಇಡೀ ಕೃಷ್ಣನ ಇಡೀ ಶ್ಲೋಕದಲ್ಲಿದೆ ಅದು. ಬಿಟ್ಬಿಡೋಣ ಈಗ, ನಾವು ಮುಂದೆ ಹೋಗೋಣ. ಸತ್ಯಂ ಅಂತ ಹಾಗಾಗಿ ಕೃಷ್ಣನ ಹೆಸರು. ಅವನ ಮುಂದೆ ಸತ್ಯಸ್ಯ ಸತ್ಯಂ ಮೃತ ಸತ್ಯ ಸತ್ಯಂ ಸತ್ಯಾತ್ಮ ತಾಂ ಶರಣಂ ಪ್ರಪನ್ನಾಹ ಅಂತ ದೇವತೆಗಳು ಕೃಷ್ಣನ ಅವತಾರವನ್ನು ಸ್ತೋತ್ರ ಮಾಡುವಾಗ ಗರ್ಭದಲ್ಲಿ ಇದ್ದಂಥ ಭಗವಂತನನ್ನ ಸ್ತೋತ್ರ ಮಾಡುವಾಗ ಸತ್ಯಾತ್ಮ ತಾಂ ಶರಣಂ, ನೀನು ಸತ್ಯ ಶಬ್ದ ವಾಚ್ಯನಾದ ನಿನಗೆ ನಮಸ್ಕಾರ ಅಂತ ಹೇಳ್ತಾರೆ. ಅಂದ್ರೆ ಸತ್ಯಂ ಅನ್ನೋದು ಕೃಷ್ಣನ ಒಂದು ವಿಶೇಷ ನಾಮಧೇಯವೂ ಹೌದು, ಒಟ್ಟಂತದಲ್ಲಿ ಸತ್ಯ ಅಂದ್ರೆ ಭಗವಂತನ ಹೆಸರು ಹೌದು. ಯಾಕೆಂದ್ರೆ ಶ್ರುತಿ ಭಗವಂತನನ್ನು ಪರಿಚಯಿಸಿಕೊಳ್ಳುವುದೇ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ. ಅದು ಮೂರು ಶಬ್ದಗಳಿಂದ ಭಗವಂತನನ್ನ ತಿಳಿಸುತ್ತೆ. ಮತ್ತೆ ಇನ್ನೊಂದು ಏನು ಅಂದ್ರೆ ಭಗವಂತನ ಉಪಾಸನೆ ಮಾಡುವುದಕ್ಕೆ ಹಿಂದವ್ರು ಹೇಳಿದ್ರು ಸತು ಚಿತು ಆನಂದ ಅಂತ. ಸತು ಚಿತು ಆನಂದ ಸತ್ಯ ಜ್ಞಾನ ಅನಂತ ಸಚ್ಚಿದ ಆನಂದ ಸ್ವರೂಪ. ಸತು ಅಂದ್ರೆ ಸತ್ಯ, ಅದರಿಂದ ಸತು ಅಂದ್ರೆ ನಿರ್ದುಷ್ಟನಾದವ, ದೋಷದ ಸ್ಪರ್ಶ ಇಲ್ಲದವ, ಜ್ಞಾನಾನಂದ ಸ್ವರೂಪ ಅವನು ಸಚ್ಚಿದ ಆನಂದ. ಅಂದ್ರೆ ಸತ್ಯನು ಅನ್ನುವುದಕ್ಕೆ ನಾವು ಹಿಂದೆ ಭಗವಂತನ ಜನ್ಮಾದಿ ಅಂತ ಹೇಳಿದ್ದಾರಲ್ಲ, ಆ ಜನ್ಮಾದಿ ಅನ್ನೋದು ಆದಿಶಬ್ದ ಅರ್ಥವನ್ನು ಪೂರ್ತಿ ವಿವರಿಸುತ್ತೆ. ಸತ್ಯಂ ಅನ್ನೋದನ್ನ ಭಗವಂತನಿಗೆ ಅನ್ವಯ ಮಾಡುವಾಗ ಎಂಟು ವಿಧವಾದ ಅರ್ಥ. ಒಂದು ಸತು ಅಂದ್ರೆ ಹುಟ್ಟುವಿಕೆ, ಅಸ್ಥಿ ಜಾಯತೆ ಅಂತ. ಸತ್ಯ ಅಂದ್ರೆ ಹುಟ್ಟುವಿಕೆ. ಸತು ಯಾಪಯತಿ ಅಂದ್ರೆ ಹುಟ್ಟುವಿಕೆಯನ್ನು ಕೊಡುವವ, ಜಗತ್ತನ್ನು ಸೃಷ್ಟಿ ಮಾಡಿದವ ಯಾರು ಅವನು ಸತ್ಯ. ಸತ್ ಸದ್ಭಾವಂ ಯಾಪಯತಿ ಇತಿ ಸತ್ಯ. ಮತ್ತೊಂದು ಸತು ಅಂದ್ರೆ ಸತ್ತ ಇರುವಿಕೆ ಸ್ಥಿತಿ, ಅದನ್ನು ಯಾರು ಕೊಡ್ತಾನೋ ಅವನು ಸತ್ಯ. ಮೂರನೇದು ಸತ್ ಅಂದ್ರೆ ಶತ್ರು ವಿಷಗಳ ಗತಿ ಅವಸಾಧನ ಇಟ್ಟು. ಸತು ಅಂದ್ರೆ ಸಾಧ ಅಂದ್ರೆ ನಾಶ, ಅದನ್ನ ಯಾತಯತಿಯಿಂದ ಸತ್ಯ ಅಂದ. ಸತ್ಯ ಅಂದ್ರೆ ಜಗತ್ತಿನ ಸೃಷ್ಟಿಗೆ ಕಾರಣನಾದವ, ಜಗತ್ತಿನ ಸ್ಥಿತಿಗೆ ಕಾರಣನಾದವ, ಜಗತ್ತಿನ ಸಂಹಾರಕ್ಕೆ ಕಾರಣ. ಮೂರಾಯಿತು. ಆಮೇಲೆ ನಿಯಮನ ಜಗತ್ತನ್ನು ಯಾಕೆ ಸತು ಯದ್ಯದ್ದು ಸತು ಯಾವ್ದಾದ್ರು ಇದೆಯೋ ಅದು ನಿಯಮ ಏಕೆ ಇರುವುದನ್ನೆಲ್ಲ ನಿಯಂತ್ರಿಸುವ ನಿಯಮನ ಆಯ್ತಾ. ಇದು ನಾಲ್ಕು ಚೇತನಾಚೇತನಗಳಿಗೆ ಸಮಾನ, ಸೃಷ್ಟಿ ಸ್ಥಿತಿ ಸಂಹಾರ ಮತ್ತು ನಿಯಮನ ಜಡ ಮತ್ತು ಚೇತನಕ್ಕೆ ಸಮಾನ. ಇದು ಬರೀ ಜಡಕ್ಕಷ್ಟೇ, ಇಡೀ ಜಗತ್ತಿನ ಚೇತನಾಚೇತನಾತ್ಮಕವಾದ ಸಮಸ್ತ ಪ್ರಪಂಚಕ್ಕೆ ಅನ್ವಯವಾಗುವಂಥದ್ದು. ಇನ್ನು ಮುಂದೆ ಚೇತನಕ್ಕೆ ಮಾತ್ರ ಅನ್ವಯವಾದ ನಾಲ್ಕು, ಜ್ಞಾನ ಅಜ್ಞಾನ ಬಂಧ ಮೋಕ್ಷ. ಇದು ಚೇತನಕ್ಕೆ ಮಾತ್ರ ಅನ್ವಯವಾದದ್ದು. ಜ್ಞಾನ ಜಡಕ್ಕೆ ಜ್ಞಾನ ಇಲ್ಲ, ಜಡಕ್ಕೆ ಅಜ್ಞಾನವೂ ಇಲ್ಲ. ನಿಮಗೆ ಆಶ್ಚರ್ಯ ಆಗುವುದು, ಜಡಕ್ಕೆ ಅಜ್ಞಾನ ಇಲ್ವಾ? ಅಜ್ಞಾನ ಇದ್ದರೆ ಜ್ಞಾನ ಇರಬೇಕು. ಈಗ ಗಲ್ಲಿಗೆ ಜ್ಞಾನ ಉಂಟು ಇಲ್ಲ, ಆದರೆ ಅದಕ್ಕೆ ಅಜ್ಞಾನ ಉಂಟಲ್ವ? ಮರಕ್ಕೆ ಜ್ಞಾನ ಉಂಟು ಇಲ್ಲ, ಆದರೆ ಅದಕ್ಕೆ ಅಜ್ಞಾನ ಇರಬೇಕಲ್ಲ. ಜ್ಞಾನವೂ ಇಲ್ಲ ಅಜ್ಞಾನವೂ ಇಲ್ಲ. ಯಾಕೆ ಅಂದರೆ ನಮ್ಮ ಅನುಭವವನ್ನೇ ಕೇಳೋಣ. ಇವಾಗ ಮನೆಯಲ್ಲಿ ಒಬ್ಬ ಹುಡುಗ ಇರ್ತಾನೆ, ಅವನು ಬರೀ ಅಜ್ಞಾನಿ ಅಂತೇವೆ. ನಮ್ಮ ತೋಟದಲ್ಲಿ ಮರ ಉಂಟು ಸ್ವಾಮಿ, ಅದು ಬರೀ ಅಜ್ಞಾನಿ ಅಂತ ಹೇಳ್ತಾಳೆ ಯಾರು? ಯಾಕೆ ಹೇಳೋಣ? ಅಜ್ಞಾನ ಇರಬೇಕಲ್ಲ. ಜ್ಞಾನ ಇಲ್ಲ ಅಂದರೆ ಅಜ್ಞಾನ ಇದೆ ಅಂದರೆ ನಮ್ಮ ತೋಟದ ಮರ ಬರೀ ಅಜ್ಞಾನಿ, ನಮ್ಮ ತೋಟದ ಕಲ್ಲುಗಳೆಲ್ಲ ಅಜ್ಞಾನಿಗಳು. ಯಾರು ಹೇಳೋಣ? ಯಾಕೆ ಅಂದರೆ
ಅದು ಅಜ್ಞಾನ ಎರಡನೇ ಮನೆಯಲ್ಲಿ ಇದೆ. ಅಜ್ಞಾನ ಅನ್ನೋದು ಜ್ಞಾನದ ಅಭಾವ ಅಲ್ಲ, ಜ್ಞಾನದ ಅಭಾವ ಆದ್ರೆ ಅಲ್ಲಿ ಇದೆ, ಕಲ್ಲಿನಲ್ಲಿ ಜ್ಞಾನದ ಅಭಾವ ಇದೆ. ಅದೇ ಕಲ್ಲು ಅಜ್ಞಾನ ಅಂದರೆ ಜ್ಞಾನದ ಅಭಾವ ಅಲ್ಲ, ಇದೊಂದು ಭಾವರೂಪವಾದ ಅಜ್ಞಾನ. ಅದಕ್ಕೊಂದು ಪಾಸಿಟಿವ್ ಆಸ್ಪೆಕ್ಟ್ ಇದೆ. ಅದು ಎಲ್ಲಿರುತ್ತೆ ಅಂದ್ರೆ, ಎಲ್ಲಿ ಜ್ಞಾನ ಇರ್ತದೆ ಅಲ್ಲಿ ಅಜ್ಞಾನ ಇರೋದು, ಜ್ಞಾನ ಇಲ್ಲ. ಆದ್ರಿಂದ ಈ ಹುಡುಗ ಜ್ಞಾನಿ, ಇವನು ಅಜ್ಞಾನಿ ಅಂತ ಹೇಳ್ಬೋದು. ಅಂದ್ರೆ ಮರ ಅಜ್ಞಾನಿ ಅಂತ ಹೇಳುವಾಗಿಲ್ಲ, ಅದು ಜ್ಞಾನ ಇದ್ದಲ್ಲೇ ಇರುವ ಪಾಸಿಟಿವ್ ಆದ, ನೆಗೆಟಿವ್ ಅಜ್ಞಾನ ಅಲ್ಲ. ನೆಗೆಟಿವ್ ಅಜ್ಞಾನ ಕಲ್ಲಿನಲ್ಲಿದೆ, ಮರದಲ್ಲಿದೆ, ಜಡದಲ್ಲಿದೆ, ಆದರೆ ಯಾರೂ ಅದನ್ನು ಅಜ್ಞಾನಿ ಅಂತ ಹೇಳುವುದಿಲ್ಲ. ಅಜ್ಞಾನಕ್ಕೂ ಒಂದು ಭಾವರೂಪ ಇದೆ, ಅದು ಜೀವನ. ಅದನ್ನು ಜ್ಞಾನ ಅಜ್ಞಾನ, ಜೀವನಿಗೆ ಜ್ಞಾನ ಕೊಡ್ತಾನೆ, ಕೆಲವರಿಗೆ ಅಜ್ಞಾನ ಕೊಡ್ತಾನೆ. ಜ್ಞಾನದ ಮೂಲಕ ಮೋಕ್ಷ ಕೊಡ್ತಾನೆ, ಅಜ್ಞಾನದ ಮೂಲಕ ಬಂಧನ ಕೊಡ್ತಾನೆ. ಅದು ಜ್ಞಾನ ಅಜ್ಞಾನ ಬಂಧ ಮೋಕ್ಷ. ಇದು ಕೇವಲ ಜೀವನಿಗೆ ಸಂಬಂಧಪಟ್ಟದ್ದು, ಜಡಗಳಿಗೆ ಸಂಬಂಧಪಟ್ಟದ್ದಲ್ಲ. ಸುನಾಶ ಜೀವನಿಗೆ ಜಡಗಳಿಗೆ ಇಬ್ಬರಿಗೆ ಸಂಬಂಧಪಟ್ಟದ್ದು. ಆದರೆ ವ್ಯತ್ಯಾಸ ಇದೆ, ವಸ್ತುತಃ ಸಂಸ್ಕೃತದಲ್ಲಿ ಹುಟ್ಟುವುದು ಅನ್ನೋದಕ್ಕೆ ಶಬ್ದ ಇಲ್ಲ. ಯಾಕೆಂದ್ರೆ ಯಾವುದು ಹುಟ್ಟುವುದಿಲ್ಲ. ಆದ್ದರಿಂದ ಹುಟ್ಟುವುದೊಂದು ವಸ್ತು ಇದ್ರೆ, ಒಂದು ವಸ್ತು ಇದ್ರೆ ಅದಕ್ಕೊಂದು ಹೆಸರು ಇರಬೇಕಪ್ಪ. ಹುಟ್ಟುವುದು ಅನ್ನೋ ಸಂಗತಿಯೇ ಇಲ್ಲ, ಯಾರು ಹುಟ್ಟುವುದಿಲ್ಲ, ಅದನ್ನ ಹುಟ್ಟುವುದಕ್ಕೆ ಶಬ್ದ ಇಲ್ಲ. ನೋಡಿ ಸಂಸ್ಥೆಯಲ್ಲಿ ಏನ್ ಹೇಳೋದು, ಜನನ ಅಂತ ಹೇಳ್ತಾರೆ. ಹುಟ್ಟುವುದು ಜನ್ಮ ಪತ್ರಿಕೆ ಜಾತಕಕ್ಕೆ ಅವ್ರು ಹೇಳೋದು ಜನನ ಅಂದ್ರೆ ಹುಟ್ಟುವುದಲ್ಲ, ಜನಿ ಪ್ರಾದುರ್ಭಾವ ಇದೆ, ಕಾಣಿಸಿಕೊಳ್ಳುವುದು. ಅದು ಒಂಬತ್ತು ತಿಂಗಳು ತಾಯಿ ಹೊರಟೇನೈತ್ರಿ, ಇದ್ದು ಕಾಣಿಸಿಕೊಂಡಿತ್ತು ಅಷ್ಟೇ. ದೇಹಧಾರಣೆ ಸ್ಥೂಲ ದೇಹ ಬಂತು ಕಾಣದ ಸೂಕ್ಷ್ಮ ರೂಪದ ಜೀವಕ್ಕೆ. ಅದು ಎಷ್ಟು ಸೂಕ್ಷ್ಮ ಅಂದ್ರೆ, ಇಟ್ ವಾಸ್ ಸ್ಮಾಲರ್ ದ್ಯಾನ್ ಅನ್ ಆಟಮ್. ಅಷ್ಟು ಸಣ್ಣ ಜೀವಕ್ಕೆ ಕಾಣುವ ದೇಹ ಬಂತು ಅಷ್ಟೇ. ಹುಟ್ಟುವುದು ಅಂದ್ರೆ ಎಪಿಯರೆನ್ಸ್, ಕಾಣಿಸಿಕೊಳ್ಳುವುದು. ಆಮೇಲೆ ನಾಶವಾಯಿತು, ನಾಶವಾಯಿತು ಅಂದ್ರೆ ನಶಾದರ್ಶನೆ, ಕಾಣ್ತಿತ್ತಪ್ಪ ಹೊರಟೋಯ್ತೀವ ಕಾಣಿಸೋಲ್ಲ ಅಷ್ಟೇ. ಕಾಣಿಸುವುದು ಕಾಣಿಸಿಕೊಳ್ಳದೆ ಇರುವುದು, ಕಣ್ಮರೆಯಾಗುವುದು ಹೊರತು ಹುಟ್ಟುವುದು ಸಾಯುವುದು ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಶಬ್ದ ಇಲ್ಲ. ಇನ್ನೊಂದು ಶಬ್ದ ಇದೆ, ನಾಶ ಅಂತ ಆಯ್ತಲ್ಲ. ಆಮೇಲೆ ಪಂಚತ್ವಂಬರಾಗಿದ್ದ ಸತ್ಯ ತುಂಬಲ್ಲ, ಒಂದಿತ್ತಪ್ಪ ಐದಾಯ್ತು. ಯಾಕೆಂದ್ರೆ ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ ಎಲ್ಲ ಸೇರಿ ಒಂದೇ ಪಾಕದಲ್ಲಿ ಒಂದು ಶರೀರ ಇತ್ತು. ಅದು ಎಲ್ಲ ಮಣ್ಣು ಮಣ್ಣಿಗೆ ಸೇರಿತು, ನೀರು ನೀರಿಗೆ, ಬೆಂಕಿ ಬೆಂಕಿಗೆ, ಗಾಳಿ ಗಾಳಿಗೆ, ಆಕಾಶ ಆಕಾಶಕ್ಕೆ, ಒಂದು ಸತ್ಯ ಯಾವುದೂ ಸಾಯಲಿಲ್ಲ, ಐದಾಯ್ತು ಅಷ್ಟೇ, ಬೇರೆ ಬೇರೆ ಆಯ್ತು. ಇದು ಸಂಸ್ಕೃತ. ಯಾಕೆಂದ್ರೆ ಯಾವ್ದಿಲ್ಲವರೆಗೂ ಶಬ್ದ ಇಲ್ಲ ಅಲ್ಲಿ. ಅಂದ್ರೆ ಸತ್ಯತ್ವ ಒಂದು ಶಬ್ದ ಇಲ್ಲ ಅಲ್ಲಿ. ಅಲ್ಲಿದೆ ಜೀವ ದೇಹದಿಂದ ಹೊರಗೆ ಹೋಗುತ್ತೆ, ಅದು ಜೀವ ಹೋಯಿತು. ನೋಡಿ ಸತ್ಯತ್ವ ಅಲ್ಲ, ಜೀವ ಹೋಗುತ್ತೆ ಅಲ್ಲಿದ್ದದ್ದು, ಜೀವ ಹೋಯಿತು. ಜೀವ ಹೋಗುವ ಒಟ್ಟಿಗೆ ದೇವರು ಪ್ರಾಣದೇವರು ಹೋಗ್ತಾರೆ, ಪ್ರಾಣ ಹೋಯಿತು. ಯಾವುದು ಸಾಯಲಿಲ್ಲ ಅಲ್ಲಿ, ಒಳಗಿತ್ತು ಹೊರಗೆ ಹೋಯ್ತು ಅಷ್ಟೇ. ಡಿಪಾರ್ಟ್ ಟು ಡಿಪಾರ್ಟ್, ಬೇರ್ಪಡೆಯಾಗುವುದು ದೇಹ ಮತ್ತು ಜೀವಗಳ ಬೇರ್ಪಡಿಕೆ. ಜೀವ ಹೋಯಿತು, ದೇಹ ಅದು ಪ್ರಾಣ ಹೋಯಿತು. ಆಮೇಲೆ ಇನ್ನೊಂದು ತಮಾಷೆ ಇದೆ, ಅದರ ಒಟ್ಟಿಗೆ ಭಗವಂತ ಹೋಗ್ತಾನೆ. ಭಗವಂತನಿಗೆ ಸಂಸ್ಥೆಯಲ್ಲಿ ಸತ್ತು ಅಂತ ಹೆಸರು. ಅದರಿಂದ ಸತ್ತು ಹೋಯಿತು, ಎಲ್ಲ ಜೀವ ಹೋಯಿತು, ಪ್ರಾಣ ಹೋಯಿತು, ಸತ್ತು ಹೋಯಿತು. ಸತ್ತು ಹೋಯಿತು ಯಾರು ಸಾಯಲಿಲ್ಲ, ಸತ್ತು ಶಬ್ದವಾಚನಾದ್ರೆ ಭಗವಂತನು ಹೋದ ಅಷ್ಟೇ. ಅದು ಇದೆಲ್ಲ ಒಂದು ಭಾಷೆ, ಇಡೀ ಆ ಜನಾಂಗದ ಸಂಸ್ಕೃತಿಯನ್ನು ಹೇಳುತ್ತೆ. ಸಂಸ್ಥೆಯಲ್ಲಿ ಹೀಗೆ ಹೇಳ್ತೇವೆ ನಾವು, ಕನ್ನಡದಲ್ಲಿ ಹೀಗೆ ಹೇಳ್ತೇವೆ, ಬಹಳ ವಿಚಿತ್ರ. ಇನ್ನು ನೋಡಿ, ಗಂಡು ಜೀವಕ್ಕೆ ಸ್ವರೂಪಕ್ಕೆ ಗಂಡು ಈಗ ಹೆಣ್ಣು ಹುಟ್ಟಿತ್ತು, ಗಂಡು ಹುಟ್ಟಿತ್ತು ಅಂತ ಹೇಳ್ತೇವೆ ನಾವು. ಹೆಣ್ಣು ಮತ್ತು ಗಂಡು ಅನ್ನೋದು ದೇಹ ಧರ್ಮ, ಜೀವಕ್ಕೆ ಲಿಂಗ ಇಲ್ಲ ಅಂತ ಅನೇಕ ಮಂದಿ ಆಚಾರ್ಯರು ಹೇಳಿದರು. ಪ್ರಾಯ ಎಲ್ಲರೂ, ಅನೇಕ ಅಲ್ಲ, ಎಕ್ಸೆಪ್ಟ್ ಮಧ್ವಾಚಾರ್ಯ. ಮಧ್ವಾಚಾರ್ಯ ಹೇಳುವುದು ಜೀವಕ್ಕೆ ಲಿಂಗ ಇದೆ ಅಂತ. ಹೆಣ್ಣು ಜೀವ, ಗಂಡು ಜೀವ, ಅದು ದೇಹದಿಂದ ಹೆಣ್ಣು ಗಂಡಲ್ಲ, ಜೀವದಲ್ಲೇ ಲಿಂಗ ಭೇದ ಇದೆ ಅನ್ನೋದನ್ನು ಸಾರಿದರು. ಅದು ತಮಾಷೆ ಏನು ಅಂದ್ರೆ, ಪ್ರಪಂಚದ ಯಾವ ಭಾಷೆಯಲ್ಲಿ ಇಲ್ಲ ಇದನ್ನ ಸೂಚನೆ ಮಾಡ್ತಕ್ಕಂಥ ಶಬ್ದ ತುಳು ಭಾಷೆಯಲ್ಲಿದೆ. ಹೆಣ್ಣು ದೇವಿ, ಹೆಣ್ಣು ಜೀವ, ಆಣು ಜೀವ ಅಂತ. ಈ ಅದು ಆಣು ಜೀವ, ಆಣು ದೇವ, ಹೆಣ್ಣು ಜೀವ, ಆಣು ದೇವ, ಹೆಣ್ಣು. ವಸ್ತುತಃ ಅದು ಹೆಣ್ಣು ಜೀವ, ಆಣು ಜೀವ ಅಂದ್ರೆ ಹೆಣ್ಣು ಜೀವ, ಗಂಡು ಜೀವ. ಇದು ತುಳುವಿನಲ್ಲಿ ಇದೆ. ಯಾಕೆಂದ್ರೆ ಪ್ರಪಂಚಕ್ಕೆ ಈ ಸಂಕೇತವನ್ನು ಕೊಟ್ಟವರು ತೌಳವರಾದ ಮಧ್ವಾಚಾರ್ಯ. ಹೀಗೆ ಭಾಷೆ ನಮ್ಮ ಸಂಸ್ಕೃತಿಯನ್ನ, ನಮ್ಮ ಇಡೀ ಜೀವಮಾನದ ಜೀವನದ ಎಲ್ಲ ಹಿನ್ನೆಲೆ ಹಿನ್ನೆಲೆಗಳನ್ನ ಭಾಷೆ ವ್ಯಕ್ತಪಡಿಸುತ್ತೆ. ಹಾಗಾಗಿ ಭಗವಂತ ಇದೆಲ್ಲ ಸೃಷ್ಟಿ ಸಂಹಾರ ನಿಯಮನ ಮಾಡಿದ. ಜೀವರುಗಳಿಗೆ ಜ್ಞಾನ ಅಜ್ಞಾನ ಬಂಧ
ಮೋಕ್ಷವನ್ನು ಕೊಡ್ತಾನೆ. ಜ್ಞಾನ ಸತ್ತೋದ್ರೆ ಶದಲ್ ವಿಶರಣ ಗತಿ, ಶದಲ್ ಅಂದರೆ ಜ್ಞಾನ ಗತಿ ಅಂತ ಅರ್ಥ. ಗತಿ ಅಂದರೆ ಸಂಸಾರಿ ಜ್ಞಾನ ಅಂದ. ಸಾಧಂ ಅಂದರೆ ಸತು ಅಂದರೆ ಸನ್ ಅಂದರೆ ಜ್ಞಾನವುಳ್ಳ ವಿದ್ವಾಂಸ, ಸಂಸ್ಕೃತ ಸನ್ ವಿದ್ವಾನ್ ಪಂಡಿತ ಕವಿಹಿ ಅಂತ ಕೋಶ. ಸನ್ ಅಂದರೆ ಜ್ಞಾನಿ, ಸತ್ ಅಂದರೆ ಜ್ಞಾನ. ಅಂದ್ರೆ ಸತು ಎಂದ್ರೆ ಜ್ಞಾನ, ಸತು ಅಂದ್ರೆ ಸತು ಜ್ಞಾನಂ ಯಾಪಯತಿ ಇತಿ ಸತ್ಯ, ಜ್ಞಾನವನ್ನು ಕೊಡ್ತಕ್ಕವ. ಸತು ಅಂದ್ರೆ ವಿಷಾದ ಅವಸ್ ನಾಶ ದುಃಖ, ಅದನ್ನು ಕೊಡ್ತಕ್ಕವಂತ ಅಜ್ಞಾನ. ದುಃಖಕ್ಕೆ ಕಾರಣವಾದ ನಾಶಕ್ಕೆ ಕಾರಣವಾದ ಅಜ್ಞಾನ, ಅದನ್ನು ಕೊಡ್ತಕ್ಕವ ಸತ್ಯ. ಆಮೇಲೆ ಸತು ಅಂದ್ರೆ ದುಃಖ ರೂಪ, ಸತು ಅಂದ್ರೆ ವಿಷಾದ ಅಂತ ಅರ್ಥ ಇದೆ. ದುಃಖಮಯವಾದ ಸಂಸಾರವನ್ನು ಕೊಡತಕ್ಕವ ಸತ್ಯ. ಸತು ನಿರ್ದಿಷ್ಟವಾದ ಮೋಕ್ಷವನ್ನು ಕೊಡುವವನು ಸತ್ಯ. ಈಗ ಸತ್ಯ ಈ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಈ ಎಂಟನ್ನು ಯಾರು ಜಗತ್ತಿಗೆ ಕೊಡ್ತಾನೋ ಅವನು ಸತ್ಯ. ಹೇಗೆ ಕೊಡ್ತಾನೆ ಅವ ನಮಗೆ? ಪರಂ, ಪರಂ ಅಂದ್ರೆ ಪುರುಪಾಲನ ಪೂರ್ಣಯೋ ಅಂತ ಧಾತು. ಅದು ಪಿಪರ್ತೀತಿ ಬರಹ, ಎಲ್ಲ ಗುಣಗಳಿಂದ ಪರಿಪೂರ್ಣ, ಫುಲ್ ಆಫ್ ಆಲ್ ಅಟ್ರಿಬ್ಯೂಟ್ಸ್, ಎಲ್ಲ ಗುಣಗಳಿಂದ ತುಂಬಿದ ಗುಣಪೂರ್ಣ ಅವನು. ಆದ್ದರಿಂದ ಅವನು ಸರ್ವಸಮರ್ಥನೂ ಇದ್ದಾನೆ. ಯಾರು ಗುಣಪೂರ್ಣನು ಅವನು ಸರ್ವಸಮರ್ಥನ ಇರುತ್ತಾನೆ. ಯಾಕಂದ್ರೆ ಮೂಲಭೂತವಾಗಿ ಭಗವಂತನ ಗುಣ ಯಾವುದು ಅಂತ ಹೇಳಿದ್ರೆ ಅವನು ಆಮ್ನಿಪೊಟೆಂಟ್, ಅವನು ಆಮ್ನಿಶಿಯಂಟ್, ಅವನು ಆಮ್ನಿಪ್ರೆಸೆಂಟ್, ಅವನು ಎಲ್ಲ ಕಡೆ ಇದ್ದಾನೆ, ಎಲ್ಲವನ್ನು ಬಲ್ಲವನು, ಸರ್ವಸಮರ್ಥ. ಹಾಗಾಗಿ ಅವನು ಪರ ಅಂದ್ರೆ ಅವನು ಸರ್ವಸಮರ್ಥ. ಆದ್ದರಿಂದ ಪರ ಅಂದ್ರೆ ಎಲ್ಲರಿಗಿಂತ ಶ್ರೇಷ್ಠ ಮತ್ತು ಎಲ್ಲರಿಗಿಂತ ವಿಲಕ್ಷಣ ಅಂತ ಭಗವಂತನನ್ನು ನಾವು ಎಲ್ಲರೂ ಸಮಷ್ಟಿಯಾಗಿ ಧೀಮಹಿ ಧ್ಯಾನಿಸೋಣ. ಭಗವಂತನ ಚಿಂತನೆ ನಿರಂತರ ನಮ್ಮ ಒಳಗೆ ನಡೆಯಲಿ ಅಂತ ಪ್ರಾರ್ಥನೆ ಮಾಡತಕ್ಕಂತಹ ಶ್ಲೋಕ ಇದು. ಅದನ್ನು ಧೀಮಹಿ ಅಂತ ಯಾಕೆ ಮಾಡ್ತಾ, ಧೀಮಹಿ ಅಂತ ನಿಜವಾಗಿ ಸಂಸ್ಕೃತದಲ್ಲಿ ಪ್ರಚಲಿತ ಸಂಸ್ಕೃತದಲ್ಲಿ ಧೀಮಹಿ ಅಂತ ರೂಪ ಆಗೋದಿಲ್ಲ, ಧ್ಯಾಯಮ ಆಗುತ್ತೆ. ಆದರೆ ಅದು ಗಾಯತ್ರಿಯ ಶಬ್ದ, ಭರ್ಗೋ ದೇವಸ್ಯ ಧೀಮಹಿ ನಾರಾಯಣಾಯ ವಿದ್ಮಹೇ ವಾಸುದೇವಸ್ಯ ಧೀಮಿ ವಾಸುದೇವಾಯ ಧೀಮಿ ತನ್ನೋ ವಿಷ್ಣು. ಈ ಧೀಮಹಿ ಅನ್ನುವ ಶಬ್ದ ಇಲ್ಲದೆ ಗಾಯತ್ರಿ ಇಲ್ಲ. ಗಾಯತ್ರಿ ಅಂತ ಅಂದ್ರೆ ಕಂಪಲ್ಸರಿ ಅದು ಮಧ್ಯದ ಪದವಿ ಧೀಮಹಿ ಇರುತ್ತೆ. ಅದಕ್ಕೋಸ್ಕರ ಇದು ಗಾಯತ್ರಿ ಭಾಷ್ಯ ರೂಪ ತೋರಿಸೋಕ್ಕೋಸ್ಕರ ಸತ್ಯಂ ಪರಂ ಧೀಮಹಿ ನಾವು ಧ್ಯಾನಿಸ್ತೇವೆ ಧ್ಯಾನಿಸೋಣ. ಅಂಥ ಒಂದು ಜಗತ್ತಿಗೆ ಮೂಲ ಕಾರಣವಾದ, ನಮಗೆ ಬದುಕು ಕೊಟ್ಟು ನಮ್ಮ ವಿಕಾಸಕ್ಕೆ ಕಾರಣವಾದ ಆ ಜಗತ್ತಿನ ಮಹಾತತ್ವವನ್ನು ನಾವು ನೆನೆಯೋಣ, ಚಿಂತಿಸೋಣ, ಧ್ಯಾನ ಮಾಡೋಣ ಅಂತ ನಮ್ಮನ್ನು ಎಚ್ಚರಿಸಿ ಪ್ರಥಮ ಶ್ಲೋಕ ಮುಕ್ತಾಯ ಆಗತ್ತೆ. ತುಂಬ ಕಷ್ಟ, ಎರಡು ದಿವಸದಲ್ಲಿ ಒಂದು ಶ್ಲೋಕ ಆದರೆ 12,000 ಶ್ಲೋಕ ಯಾವಾಗ ಮುಗಿಯೋದು? ಅದೇ ಮುಗಿಯೋದಿಲ್ಲ. ಭಾಗವತದ 18,000 ಶ್ಲೋಕವನ್ನು ನಾವು ಚಿಂತನೆ ಮಾಡಬೇಕಾಗಿಲ್ಲ. ಅದಕ್ಕೆ ಅವರು ಸಪ್ತಾಹ ಅಂತ ಹೆಸರಿಟ್ಟದ್ದು ಯಾಕೆ ಅಂದರೆ, ಸಪ್ತಾಹ ಅಂದರೆ 7 ದಿವಸ ಭಾಗವತ ಕೇಳಬೇಕು ಅಂತಲ್ಲ, 7 ದಿವಸದಲ್ಲಿ ಭಾಗವತ ಕೇಳಿ ಮುಗಿಯೋದೂ ಇಲ್ಲ. ಮತ್ತೆ 7 ದಿವಸ ಅಂದರೆ ಮೊಟ್ಟ ಮೊದಲ ಭಾಗವತ ಶ್ರವಣ ಉಂಟಲ್ವ, ಅದನ್ನು ಮಾಡಿದವ ಪರೀಕ್ಷಿತ ರಾಜ. ಅವನು 7 ದಿವಸ ಆಯುಷಿದ್ದದ್ದು, 7ನೇ ದಿವಸ ಅಂದರೆ ಸತ್ತವನು. ಹಾಗಾಗಿ 7 ದಿವಸ ಕೇಳುವುದು ಸಾಯೋದನ್ನು ಕೇಳುವುದು ಅಂತ ಅರ್ಥ. ಈ ನಮಗೇನಾಗಿದೆ ಅಂದರೆ ಒಂದು 7 ದಿವಸ ಒಂದು ಸಪ್ತಾಹ ಮುಗಿಸಿಬಿಟ್ರೆ ಒಮ್ಮೆ ಹೊರಗಡೆ ಮುಗಿತಪ್ಪ ಮತ್ತೆ ಅದಲ್ಲ. ಯಾವ ಜೀವನ ಕೇಳಬೇಕು ನಮ್ಮ ಬದುಕು. ಇವತ್ತ ಭಾಗವತಂ ರಸಂ ಆಲಯಂ ಅವ್ರು ಮುಂದಿನ ಶ್ಲೋಕ ಹೇಳ್ತಾರೆ. ನಿಮ್ಮ ಬದುಕು ಇರುವಷ್ಟು ಕಾಲವೂ ಪ್ರತಿದಿನವೂ ಭಾಗವತದ ಈ ಸವಿಯಲ್ಲಿ ಒಂದು ಸಂತೋಷ ಪಡ್ರಿ. ಯಾಕಂದ್ರೆ ಅದು ಒಂದೊಂದು ಶಬ್ದವು ಒಂದೊಂದು ಅಕ್ಷರವು ಆನಂದಮಯ. ಅದರ ಅರ್ಥ ತಿಳಿದರೆ 18,000 ಶ್ಲೋಕ ಆದರೆ ಒಂದೊಂದು ಶ್ಲೋಕ, ಒಂದೊಂದು ಶ್ಲೋಕದಲ್ಲಿ ಒಂದೊಂದು ಶಬ್ದ, ಒಂದೊಂದು ಶಬ್ದದ ಒಂದೊಂದು ಅಕ್ಷರವೂ ಆನಂದಮಯ. ಅಂಥ ಒಂದು ಆನಂದದ ರಸವನ್ನು ಕೊಡತಕ್ಕಂಥ ಕಬ್ಬಿನ ಜಲ್ಲೆ ಭಾಗವತ ಅಂದರೆ ಅದನ್ನು ಪಿಬತ ಸಾಯೋದನಿಗೆ ಅದರ ರಸಪಾನ ಮಾಡಿ ಅಮೃತತ್ವವನ್ನು ಪಡೆಯಿರಿ ಅಂತ ಹೇಳ್ತಾರೆ. ಭಾಗವತದಲ್ಲಿ ಏನು ಹೇಳುತ್ತಾರೆ ಅದರ ವಿಷಯ ಏನು ಅಂತೆಲ್ಲ ಮುಂದಿನ ಶ್ಲೋಕದಲ್ಲಿ ಬರುತ್ತೆ. ಅದನ್ನೆಲ್ಲ ಬಿಟ್ಟು ನಾವು ಇನ್ನು ಸ್ವಲ್ಪ ನೇರ ಭಾಗವತಕ್ಕೆ ಹೋಗೋಣ. ಭಾಗವತ ರಚನೆ ಹೇಗಾಯಿತು? ಭಾಗವತ ರಚನೆ, ವೇದವ್ಯಾಸರು 17 ಪುರಾಣಗಳನ್ನು ರಚನೆ ಮಾಡಿದ್ರು. ಮಹಾಭಾರತ ಆಯಿತು, ವೇದ ವಿಭಾಗ ಆಯಿತು, ಮಹಾಭಾರತ ಆಯಿತು, ಪುರಾಣ ಬ್ರಹ್ಮಸೂತ್ರ ಎಲ್ಲ ಮಾಡಿ ಆಗುತ್ತೆ. ಆದರೆ ಅವರಿಗೆ ಏನೋ ಒಂದು ಮನಸ್ಸಿನಲ್ಲಿ ಏನೋ ಒಂದು ಮಾಡಬೇಕಾದ ಕೆಲಸ ಇನ್ನೂ ಮಾಡದೇ ಉಳಿದು ಹೋಗಿದೆ ಅನ್ನೋ ಚಿಂತನೆ.
ಅಂದ್ರೆ ಇದು ಒಂದು ದೇವತೆಗಳ ಆಟ. ಭಗವಂತನಿಗೆ ಚಿಂತೆ ಆಗುವುದು, ಆಮೇಲೆ ಚಿಂತೆ ಪರಿಹಾರಕ್ಕೆ ಯಾರೋ ಮದ್ದು ಹೇಳುವುದು, ಇವೆಲ್ಲ ದೇವತೆಗಳ ಆಟಗಳು. ಅಂದ್ರೆ ವೇದವ್ಯಾಸರಿಗೆ ಒಂದು ಸಿಹಿ ಕೂತಿದ್ದಾಗ ನಾನು ವ್ಯಾಸನಾಗಿ ಅವತರಿಸಿ ಬಂದದ್ದಕ್ಕೆ ಏನಾಗಬೇಕು ಅದು ಇನ್ನೂ ಪೂರ್ತಿ ಆಗಲಿಲ್ಲ, ಏನೋ ಒಂದು ಕೆಲಸ ಮುರಿದು ಬಿಟ್ಟಿದೆ, ನಾನು ಮಾಡಬೇಕಾದ್ದು ಒಂದು ಅಪೂರ್ಣತೆ ಅನುಭವ ಆಯ್ತಂತೆ, ನಾನು ಏನೋ ಮಾಡಬೇಕಾದ್ದು ಬಾಕಿ ಇದೆ ಅಂತ, ಏನು ಅಂತ ಗೊತ್ತಾಗ್ತಾ ಇಲ್ಲ ಅನ್ನುವ ಹಾಗೆ ವೇದವ್ಯಾಸರು ಚಿಂತನೆ ಮಾಡ್ತಾ ಇದ್ದಾರೆ. ಆವಾಗ ಸರಸ್ವತಿ ನದಿ ತೀರದಲ್ಲಿ ಅವರ ಆಶ್ರಮ ಇದೆ, ಸರಸ್ವತಿ ನದಿಯೇ ಇಲ್ಲ, ವೇದವ್ಯಾಸರ ಆಶ್ರಮ ನನಗೆ ಸರಸ್ವತಿ ನದಿಯೇ ಈಗ ಅದೃಶ್ಯಾಗಿಬಿಟ್ಟಿದೆ, ಡಿಸಪಿಯರೆನ್ಸ್. ಒಂದು ಕಾಲದಲ್ಲಿ ಅತ್ಯಂತ ದೊಡ್ಡ ನದಿಯಾಗಿ ಈ ನೆಲದಲ್ಲಿ ಭಾರತದಲ್ಲಿ ಹರಿದ ನದಿ ಜನರಿಗೆ ಅನಾದರ ಹುಟ್ಟಿದ್ದು ನೋಡಿ ಅದಕ್ಕೂ ಇಲ್ಲಿ ಬೇಸರ ಆಯ್ತು, ಏನೋ ಹೋಗ್ತಾ ಈಗ ನದಿಯೇ ಇಲ್ಲ. ನಾವು ತ್ರಿವೇಣಿ ಸಂಗಮ ಅಂತ ಹೇಳ್ತೇವೆ ಪ್ರಯಾಗದಲ್ಲಿ, ಅಲ್ಲಿ ಸರಸ್ವತಿ ಗಂಗಾ ಯಮುನ, ಅಲ್ಲಿ ಗಂಗಾ ಯಮುನ ಮಾತ್ರ ಹೇಳೋದು, ಸರಸ್ವತಿ ಇದ್ದಾಳೆ ಅಂತ ಅನುಸಂಧಾನ ಮಾಡಿಕೊಂಡು ಮುಳುಗೋದು ಅಷ್ಟೇ. ಅಲ್ಲಿ ಸರಸ್ವತಿ ನದಿ ಅದು ಮುಳುಗಿ ಹೋಗುದು, ಭೂಗತಾಗಿಬಿಟ್ಟಿದೆ. ಅಂಥ ಸರಸ್ವತಿ ನದಿ ತೀರದಲ್ಲಿ ವೇದವ್ಯಾಸರ ಆಶ್ರಮ ಇತ್ತು ಹಿಮಾಲಯದಲ್ಲಿ. ಅಲ್ಲಿಗೆ ನಾರದರು ಬಂದರು. ಸಂಬಂಧ ನೋಡಿ, ನಾರದ ನಿಜವಾಗಿ ಭಗವಂತನಿಗೆ ಮೊಮ್ಮಗ, ಏಕೆಂದ್ರೆ ಭಗವಂತ ಭಗವಂತನಿಂದ ಚತುರ್ಮುಖ ಹುಟ್ಟಿದ, ಚತುರ್ಮುಖನ ಮಗ ನಾರದ. ಮರೀಚಿ ಅತ್ಯಂಜಿರಸೋ ಗುರಸ್ಯ ಕುಲಃ ಕರ್ತು ಭೃಗುರು ವಸಿಷ್ಠ ದಕ್ಷಸ್ಥ ದಶಮಸ್ತತ್ರ ನಾರದ. ಇದು ಭಾಗವತ ಶ್ಲೋಕ. ಮೊಟ್ಟ ಮೊದಲು ಭಗವಂತ ಚತುರ್ಮುಖ ಸೃಷ್ಟಿ ಮಾಡಿದಂತಹ ಪ್ರಜಾಪತಿಗಳಲ್ಲಿ ಒಂಬತ್ತು ಮಂದಿ ಋಷಿಗಳು, ಅಥವಾ 8 ಮಂದಿ ಋಷಿಗಳು, ಒಂಬತ್ತನೆಯವ ದಕ್ಷ, ಹತ್ತನೆಯವ ನಾರದ. ಸೊ ಭಗವಂತ ಚತುರ್ಮುಖನಿಂದ ಮೊದಲು ಸೃಷ್ಟಿಯಾದ 10 ಮಂದಿಯಲ್ಲಿ ಒಬ್ಬ ನಾರದ. ಆದ್ರೆ ನಾರದ ಚತುರ್ಮುಖನ ಮಗ, ಚತುರ್ಮುಖ ನಾರಾಯಣನ ಮಗ, ಅರ್ಥಾತ್ ನಾರದ ನಾರಾಯಣನ ಮೊಮ್ಮಗ. ಮೂರು ರೂಪದಲ್ಲಿ ಇಲ್ಲಿ ಇಲ್ಲಿ ಅಪರಾಧ ಪರ ಆಯಿತು. ಇಲ್ಲಿ ವಸಿಷ್ಠರ ಮಗ ಶಕ್ತಿ, ಶಕ್ತಿಯ ಮಗ ಪರಾಶರ, ಪರಾಶರ ಮಗ ವೇದವ್ಯಾಸ. ನಾರದರು ವಸಿಷ್ಠನ ಸೋದರ. ಮರೀಚಿ ಅತ್ರಿ ಅಂಗಿರಸೋ ಗುರಸ್ಯ ಪುರಃ ಕೃತು ಭೃಗು ವಸಿಷ್ಠ ದಕ್ಷಸ್ಥ ದಶಮಃ ತತ್ರ. 10 ಜನರಲ್ಲಿ ಒಬ್ಬ ವಸಿಷ್ಠ, ಒಬ್ಬ ನಾರದ. ಅದೇ ನಾರದ ವಸಿಷ್ಠನ ತಮ್ಮ. ಅವತಾರದಲ್ಲಿ ಮೂಲ ರೂಪದಲ್ಲಿ ನಾರದರು ಭಗವಂತನ ಮೊಮ್ಮಗ. ಈ ಅವತಾರದಲ್ಲಿ ಭಗವಂತನ ಅವತಾರವಾದ ವೇದವ್ಯಾಸರು ನಾರದರ ಮರಿಮಗ, ಮಗನ ಮಗನ ಮಗ. ಅಂದ್ರೆ ತಮ್ಮನ ಮಗನ ಮಗ ಅದು ಬೇರೆ ವಿಷಯ. ಹಾಗೆ ಇಲ್ಲಿ ಇಲ್ಲಿ ಮೊಮ್ಮಗನು ಬುದ್ಧಿವಾದ ಹೇಳಲಿಕ್ಕೆ ಹಿರಿಯರು ಬಂದ ಹಾಗೆ ನಾರದ ಬಂದ. ನಾರದ ಬಂದವರು ಹೇಳ್ತಾರೆ, ಅಪ್ಪ ಏನಪ್ಪ ನಿನ್ನ ಮುಖ ನೋಡಿದರೆ ಏನೋ ಒಂದು ಕೊರತೆಯ ಫೀಲಿಂಗ್ ಇದೆ ನಿನ್ನ ಮುಖದಲ್ಲಿ, ಏನೋ ಒಂದು ಮಾಡಬೇಕಾದ್ದು ಏನೋ ಆಗಿಲ್ಲ, ಏನೋ ಒಂದು ಚಿಂತೆ, ಅದು ಏನು ಅಂತ ಅರ್ಥ ಆಗ್ತಾ ಇಲ್ಲ, ಏನೋ ಒಂದು ಚಿಂತೆ ಇದೆ. ಏನು ಚಿಂತೆ, ಯಾಕೆ ನೀನು ಇಷ್ಟೆಲ್ಲ ಮಹತ್ತರವಾದ ಈ ಲೋಕಕ್ಕೆ ಬೇಕಾಗಿರತಕ್ಕಂಥ ವೈದಿಕ ವಾಂಗ್ಮಯವನ್ನು ತೆರೆದಿಟ್ಟು ಪ್ರಾಯ ಪ್ರಪಂಚದಲ್ಲಿ ಇಷ್ಟು ದೊಡ್ಡ ಜ್ಞಾನದ ಕೊಡುಗೆ ಕೊಟ್ಟವನು ಇನ್ನೊಂದು ದೇಶದಲ್ಲಿ ಇಲ್ಲ, ಇನ್ನೊಂದು ಕಾಲದಲ್ಲಿ ಇಲ್ಲ, ಅಂಥ ಮಹಾನ್ ಅವತಾರ, ಯಾಕೆ ನಿನಗೆ ಚಿಂತೆ ಇದೆ? ಅದೇ ಕಂಡ್ರೆ ಏನೋ ನಾನು ಇನ್ನೂ ಒಂದು ಮಾಡಬೇಕಾದ ಬಾಕಿ ಇದೆ ಅಂತ ಅನಿಸ್ತಾ ಇದೆ ನಾರದರೆ, ಅದು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಸುಮ್ಮನೆ ಮೊಮ್ಮಗನ ಬಾಯಲ್ಲಿ ಹೇಳಿಸಿಕೊಂಡು ಅಜ್ಜೆ ಮಾಡು, ಮಕ್ಕಳ ಕೈಯಲ್ಲಿ ಹೇಳಿಸಿ, ನನಗೆ ಗೊತ್ತಿಲ್ಲ ನೀನು ಹೇಳು ಅಂತ ಹೇಳಿದ ಹಾಗೆ. ಇವನು ಏನು ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾರದ ಹೇಳ್ತಾರೆ, ಯಥಾ ಧರ್ಮಾದೇವ ಹ್ಯರ್ಥಾಹ ಮುನಿವರಿಯ ಅನುವರ್ಣಿತ ನ ತಥಾ ವಾಸುದೇವಸ್ಯ ಮಹಿಮಾಹ್ಯ ಅನುವರ್ಣಿತ. ಈ ಶ್ಲೋಕಕ್ಕೆ ಏನು ಅರ್ಥ ಅನ್ನೋದು ಆಚಾರ್ಯ ಮಂಥನ ಬರೋರಿಗೆ ಯಾರಿಗೂ ಗೊತ್ತಿರಲಿಲ್ಲ. ಅದು ಹೇಳ್ತೇನೆ ಅದರ ಅರ್ಥ. ಎಲ್ಲರೂ ಏನು ಹೇಳಿದರು ಅಂದರೆ, ಅಪ್ಪ ನೀನು ಒಂದು ಕೆಲಸ ಮಾಡಲಿಕ್ಕೆ ಬಾಕಿ ಉಂಟು, ಯಾಕೆಂದರೆ ಧರ್ಮಾದಿಗಳನ್ನು ಹೇಗೆ ನೀನು ರಾಮ ಭಾರತದಲ್ಲಿ ಮತ್ತು ಪುರಾಣಗಳಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಎಷ್ಟು ವಿಸ್ತಾರವಾಗಿ ವರ್ಣನೆ ಮಾಡಿದಿ, ಹಾಗೆ ಭಗವಂತನ ಮಹಿಮೆ ಹೇಳಲೇ ಇಲ್ಲ ನೀನು, ಅದೇ ನಿನ್ನನ್ನು ಕಾಡೋದು. ಅದನ್ನ ಭಗವಂತನ ಮಹಿಮೆ ಹೇಳುವ ಒಂದು ಗ್ರಂಥವನ್ನು ರಚನೆ ಮಾಡು ಅಂತ ಹೇಳಿದ್ರು ಅಂತ. ಇದು ಅಸಂಗತ ಅಲ್ವಾ? ಯಾಕೆಂದ್ರೆ ಧರ್ಮಾದಿಗಳು ಹೇಳಿದ್ದು ಭಗವಂತನನ್ನು ಹೇಳೇ ಇಲ್ಲ ಅಂತಾರೆ. ಯಾಕೆ? ವಾಸುದೇವಸ್ಯ ಮಹಿಮಾ ಭಾರತ ನಿರ್ಣಯೋದಿತ, ಸಮಸ್ತ ಭಗವಂತನ ಮಹಿಮೆಯನ್ನು ಹೇಳಿಕ್ಕೋಸ್ಕರವೇ ಭಾರತ ಇರೋದು ಅಂತ ಅವರೇ ಹೇಳಿಕೊಂಡಿದ್ದಾರೆ. ಮತ್ತೆ ಭಾರತದಲ್ಲಿ ಭಗವಂತನ ಮಹಿಮೆ ಹೇಳಿಲ್ಲ ಅಂದ್ರೆ ಇನ್ನು ಯಾವುದೇ ಅಂದ್ರೆ ಎಷ್ಟು ನೋಡಿ ಅದು ಎಷ್ಟು ತಪ್ಪರ್ಥ ಮಾಡಿದ ಅಲ್ಲಿವರೆಗೆ. ಧರ್ಮಾದಿಗಳನ್ನು ಹೇಳಿದಿ, ಆದರೆ ವಾಸುದೇವನ ಮಹಿಮೆ ಹೇಳಿಲ್ಲ ನೀನು.
ಹಾಗೆ ಅರ್ಥ ಅಲ್ಲ ಅಂದ್ರು ಆಚಾರ್ಯರು. ಆಚಾರ್ಯ ಅದಕ್ಕೆ ಕೊಟ್ಟ ಟ್ವಿಸ್ಟ್ ನೋಡಿ, ಆಚಾರ್ಯ ಹೇಳ್ತ ಇದು ಅಂದ್ರೆ ಸಂಸ್ಕೃತ ಸಾಹಿತ್ಯದಲ್ಲಿ ಅಧ್ಯಾತ್ಮದ ಅರ್ಥ ಹೇಗೆ ಹಚ್ಚಬೇಕು ಅನ್ನುವಂಥ ಮಾರ್ಗದರ್ಶನ ಮಾಡಿದವರು ಆಚಾರ್ಯ ಮಂತ್ರರು. ಅವರ ಮೊದಲು ಈ ಕಲ್ಪನೆಯೇ ಇಲ್ಲ. ಆಚಾರ್ಯ ಹೇಳಿದ್ರೆ ಹಾಗಲ್ಲ ಅರ್ಥ, ಭಗವಂತನ ಮಹಿಮೆ ಹೇಳಲೇ ಇಲ್ಲ, ಧನ್ವಾದೇವರ ಬಗ್ಗೆ ಮಾತ್ರ ಹೇಳಿದೆ ಅಂತ ಅರ್ಥ ಅಲ್ಲ. ಮತ್ತೆ ನೀನು ಭಗವಂತನ ಮಹಿಮೆ ಭಾರತದಲ್ಲಿ ಹೇಳಿದ್ದಿ, ಪುರಾಣಗಳಲ್ಲಿ ಹೇಳಿದ್ದಿ, ಆದರೆ ಒಂದು ವಿಷಯ ಏನು ಗೊತ್ತಾ, ಯಥಾ ಧರ್ಮಾದಯೋ ಹಿ ಅರ್ಥಾಹ ಮುನಿಯಲ್ಲಿ ಅನುವರ್ಣಿತ, ಧರ್ಮದ ಬಗ್ಗೆ ಹೇಳಿ ಮುಗ್ತಾ ಉಂಟು, ಇಲ್ಲಿ ಮುಗಿಯಿತು, ಆಮೇಲೆ ನಿನ್ನ ಹೇಳಲಿಕ್ಕಿಲ್ಲ. ಅರ್ಥ ಇಕನಾಮಿಕ್ಸ್ ಅದಕ್ಕೊಂದು ಲಿಮಿಟ್ ಉಂಟು, ಅದರ ಮೇಲೆ ಎಂಥದ್ದು ಇಕನಾಮಿಕ್ಸ್. ಹಾಗೆ ಕಾಮಶಾಸ್ತ್ರ ಸೆಕ್ಸಾಲಜಿ ಅದಕ್ಕೂ ಒಂದು ಲಿಮಿಟ್ ಉಂಟು, ಅದರ ಮೇಲೆ ಸೆಕ್ಸ್ ಇಲ್ಲ, ಅದು ಯಾವ ಎಷ್ಟು ಸೆಕ್ಸ್ ಉಂದು ಎಷ್ಟು, ಅದಕ್ಕೆ ವಾತ್ಸಾಯನ ಕಾಮಸೂತ್ರ ಹಾಗೆ. ಇನ್ನು ಕಾಮದ ಪ್ರಭೇದ ಏನು ಎಷ್ಟು ಅಂತ ಹೇಳೋದು, ಹೇಳೋರಿಗೆ ವಯಸ್ಸಾದ್ಮೇಲೆ ಬೋರ ಆಗಲು ಶುರು ಆಗುತ್ತೆ, ಉಳಿದವರು ಯಾರು ಕೇಳ್ತಾರೆ. ಅಂದ್ರೆ ಕಾಮದ ಸೆಳೆತಕ್ಕೆ ಒಂದು ಲಿಮಿಟ್ ಇದೆ, ಏಜಿನ ಲಿಮಿಟ್ ಇದೆ, ಹೇಳೋದಕ್ಕೆ ಒಂದು ಲಿಮಿಟ್ ಇದೆ, ಅದ್ರ ಆಚೆ ಹೋದ್ರೆ ಅದು ಅಸಖ್ಯ ಆಗ್ಬಿಡುತ್ತೆ. ಅಂದ್ರೆ ಮೋಕ್ಷ, ಮೋಕ್ಷದ ಬಗ್ಗೆ ಏನು ಹೇಳೋದಪ್ಪ, ಮೋಕ್ಷಕ್ಕೆ ಹೋಗದವರೇ ಮೋಕ್ಷದ ಬಗ್ಗೆ ಹೇಳೋದಿಲ್ಲ, ಹೋದವರು ಯಾರು ಬಂದು ಹೇಳಿಲ್ಲ, ಅದು ಭಗವಂತನೇ ಹೇಳ್ಬೇಕು ಇನ್ಯಾರು. ಆಯ್ತು, ಎಲ್ಲದರ ಬಗ್ಗೆ ಹೇಳುವುದು ಧರ್ಮ ಅರ್ಥ ಕಾಮ ಮೋಕ್ಷಗಳ ಬಗ್ಗೆ ಯಥಾ ಅನುವರ್ಣಿತ ಕೂಡಿಯಂತೆ ಅದನ್ನು ವರ್ಣನೆ ಮಾಡಿ ಮುಕ್ತಾಯ ಉಂಟಪ್ಪ. ಇದು ಆಚಾರ್ಯದ ಅರ್ಥ, ಅದನ್ನು ವರ್ಣನೆ ಮಾಡಿದ್ವಿ, ಇದನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಅದನ್ನು ವರ್ಣನೆ ಮಾಡಿ ಅದಕ್ಕೊಂದು ಲಿಮಿಟ್ ಇದೆ, ಅದನ್ನು ಎಷ್ಟು ಹೇಳಬೇಕಷ್ಟು ಹೇಳಿ ಆಯ್ತು. ಆದರೆ ಭಗವಂತನ ಮಹಿಮೆಗೆ ಒಂದು ಮುಕ್ತಾಯ ಇಲ್ಲ, ಆದ್ದರಿಂದ ಇದೊಂದು ಗ್ರಂಥ ನೋಡಿ ಅರ್ಥ ಬೇರೆ ಇಷ್ಟಪಟ್ಟು ಭಗವಂತನ ಮಹಿಮೆಯನ್ನು ಹೇಳಿ ಮುಗಿಯಿತು ಅಂತಿಲ್ಲ. ನತಥಾ ವಾಸುದೇವಸ ಮಹಿಮಾ, ಭಗವಂತನ ಮಹಿಮೆ ಹೇಳಿ ಮುಗಿಯಿತು ಅಂತಿಲ್ಲ. ಆದ್ರಿಂದ ಸಮಾಧಿನವನ್ನು ಸ್ಮರ ತದ್ವಿಚೇಷ್ಟಿತ, ಭಾಗವತ್ ಭಗವಂತನ ಮಹಿಮೆಯನ್ನು ಹೇಳತಕ್ಕಂಥ ವಿಶೇಷತಃ ಸಮಾಧಿ ಭಾಷೆಯಲ್ಲಿ ಭಗವಂತನ ಮಹಿಮೆಯನ್ನು ಹೇಳುವಂತ ಇದೊಂದು ವಿಚಿತ್ರ. ಇದು ಕೂಡ ಸಮಾಧಿ ಭಾಷೆ ಅಂತ ಪುರಾಣಗಳಲ್ಲಿ ಸಂಸ್ಕೃತ ಸಾಹಿತ್ಯದ ವೈದಿಕ ವಾಂಗ್ಮಯದಲ್ಲಿ ಮೂರು ಭಾಷೆ ಇದೆ ಅಂತ ಹೇಳಿದ್ರು. ವೇದದಲ್ಲಿ ಪುರಾಣಗಳಲ್ಲಿ ಮೂರು ಭಾಷೆ, ಸಂಸ್ಕೃತದ ಎಕ್ಸ್ಪ್ರೆಷನ್ಗೆ ಮೂರು ಭಾಷೆ ಇದೆ ಅಂತ. ಇದು ಕೂಡ ಮೊಟ್ಟ ಮೊದಲು ಆಚಾರ್ಯ ಹೇಳಿದ್ದ, ಆ ತನಕ ಯಾರೂ ಅದು ಹಿಂದಿನ ಆಚಾರ್ಯರು ಹೇಳಿಲ್ಲ. ಏನಂದ್ರೆ ಒಂದು ಸಮಾಧಿ ಭಾಷೆ, ಒಂದು ದರ್ಶನ ಭಾಷೆ, ಒಂದು ಮುಖ್ಯ ಭಾಷೆ ಅಂತ. ಇದು ಪುರಾಣಗಳಲ್ಲಿ ಮೂರು ಬಗೆಯ ಭಾಷೆಯನ್ನು ಬಳಸ್ತಾರೆ ಅಂತ. ಸಮಾಧಿ ಭಾಷೆ ಅಂದ್ರೆ ಹೇಗೆ ಇದೆಯೋ ಹಾಗೆ ಹೇಳುವುದು, ಸಮ್ಯಗಾಧಾನ ಇದ್ದದನ್ನು ಇದ್ದ ಹಾಗೆ ಹೇಳುವುದು ಸಮಾಧಿ ಭಾಷೆ. ದರ್ಶನ ಭಾಷೆ ಅಂದ್ರೆ ಹೇಗೆ ಇದೆಯೋ ಗೊತ್ತಿಲ್ಲ, ಹೇಗೆ ಕಂಡಿತೋ ಹಾಗೆ ಹೇಳುವುದು. ಈಗ ನೋಡಿ, ಕೃಷ್ಣ ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡ್ತಾ ಇದ್ದ, ಭೀಷ್ಮಾಚಾರ್ಯ ಅವನ ಕವಚವನ್ನು ಒಡೆದು ಹಾಕಿದ್ರು, ಕೃಷ್ಣನ ಮೈಯಲ್ಲಿ ನೆತ್ತನ ಸುರಿಯಿತು ಅಂತ ಭಾಗವತದಲ್ಲೇ ಒಂದೇ ವರ್ಣನೆ ಮಾಡ್ತಾರೆ. ಶೀತ ವಿಶಿಖ ಹತಃ ವಿಶೀರ್ಣ ಧ್ವಂಸಃ ಕ್ಷತಜ ಪರಿಪೂರ್ತಃ, ಇದು ಕೃಷ್ಣನ ವರ್ಣನೆ. ಶೀತ ವಿಶಿಖ ಹತಃ ಭೀಷ್ಮಾಚಾರ್ಯ ಒಳ್ಳೆ ಶಾರ್ಪಾದ ಚೂಪಾದ ಬಾಣಗಳಿಂದ ತಾಡಿಸಿಕೊಂಡು, ವಿಶೀರ್ಣ ಧ್ವಂಸಃ ಕವಚ ತುಂಡಾಗಿ ಹೋಯಿತು, ಕ್ಷತಜ ಪರಿಪೂರ್ತಃ ನೆತ್ತರು ಹರಿಯಲು ಶುರುವಾಯಿತು ಕೃಷ್ಣನ ಮೈಯಲ್ಲಿ. ಅಲ್ರಿ, ಅಜ್ಞಾನಾನಂದಮಯವಾದ ನೆತ್ತರು ಹೆಂಗಿರುತ್ತಪ್ಪ, ಅದು ಯಾಕೆ ಕಾಣುತ್ತೆ ಕ್ಯಾಮರಕ್ಕೆ? ಅಂದರೆ ನಿಜವಾಗಿ ಭಗವಂತನ ದೇಹದಲ್ಲಿ ನೆತ್ತರು ಹರಿಯಲಿಲ್ಲ, ಆದರೆ ಅಲ್ಲಿ ಇದ್ದವಳಿ ಖಂಡಿತ ಹಾಗೆ. ಅದನ್ನು ರೆಕಾರ್ಡ್ ಮಾಡುವುದು ದರ್ಶನ ಭಾಷೆ ಅಂದರೆ, ಇನ್ನು ಯಾರ್ಯಾರೋ ತಮಗೆ ಕಂಡದ್ದು ಹೇಳಿದ್ದನ್ನು ಹೇಳುವುದು, ಅಥವಾ ಸಾಮಾನ್ಯ ಜನರಿಗೆ ಹೇಗೆ ಕಾಣುತ್ತೋ ಹಾಗೆ ಹೇಳುವುದು, ಇದ್ದಾಗೆ ಹೇಳುವುದಲ್ಲ, ಕಂಡ ಹಾಗೆ ಹೇಳುವುದು. ಮಾಡಿಬಿಟ್ಟು ಎಷ್ಟು ಸೊಗಸಾಗಿದೆ. ಪುರಾಣದಲ್ಲಿ ಕೆಲವು ಜನರಿಗೆ ಹೇಗೆ ಖಂಡಿತೋ ಹಾಗೆ ಹೇಳ್ತಾರೆ, ಅದು ವಸ್ತುಸ್ಥಿತಿ ಆಗಿರೋದಿಲ್ಲ, ಅದು ಬೇರೆ ವಿಷಯ. ವಸ್ತುಸ್ಥಿತಿಯನ್ನು ಇದ್ದ ಹಾಗೆ ಹೇಳುವ ಭಾಷೆ ಸಮಾಧಿ ಭಾಷೆ, ಹೇಗೆ ಖಂಡಿತೋ ಕಣ್ಣಿಗೆ ಹಾಗೆ ಹೇಳುವ ಭಾಷೆ ದರ್ಶನ ಭಾಷೆ. ಆಮೇಲೆ ಯಾವುದು ಕಂಡಿದ್ದರೂ ಕಂಡದ್ದನ್ನ ಇನ್ಯಾವುದೋ ಒಂದು ನಿಗೂಢವಾದ ರಹಸ್ಯ ಭಾಷೆಯಲ್ಲಿ ಹೇಳುವುದು, ಗುಪ್ತವಾಗಿ ಇನ್ನೊಬ್ಬರಿಗೆ ಎಲ್ಲರಿಗೂ ಅರ್ಥ ಆಗಬಾರದು ಹಾಗೆ ಹೇಳುವ ಭಾಷೆ. ಉದಾಹರಣೆಗೆ, ವಿದುರ ಪಾಂಡವರು ವನವಾಸ ಇದಕ್ಕೆ ಹೋಗುವಾಗ ಎಲ್ಲಿಗೆ ಅಂದರೆ, ಮೊದಲು ಅರಗಿನ ಮನೆಗೆ ಹೋಗ್ತಾರಲ್ಲ, ಆ ಅರಗಿನ ಮನೆಗೆ ಹೋಗುವಾಗ ವಿದುರ ಮಾತು ಹೇಳ್ತಾನೆ, ಅವನಿಗೆ ಗೊತ್ತಿತ್ತು ಇವರನ್ನು ಸಾಯಿಸ್ತಾನೆ ದುರ್ಯೋಧನ ಅಂತ ಗೊತ್ತಾಗೋಗಿತ್ತು ವಿದುರನಿಗೆ, ಯಾರಿಗೂ ಗೊತ್ತಿಲ್ಲ, ಅರಗಿನ ಮನೆಗೆ ಹೋಗುದು ಉತ್ಸವಕ್ಕೆ ಅಂತ. ವಿದುರ ಹೇಳ್ತಾನೆ, ನೋಡಪ್ಪ ಒಂದು ಕತೆ ಹೇಳ್ತೇನೆ ನಿನಗೆ, ಒಂದು ಮರದ ಬುಡದಲ್ಲಿ ಒಂದು ಬುಡ ಇತ್ತು, ಅದ್ರ ಮೇಲೆ ಮರ, ಆ ಮರಕ್ಕೆ ಬೆಂಕಿ ಹತ್ತಿತು, ಆದ್ರೂ ಬೆಂಕಿ ತಾಗಿಸಿಕೊಂಡಿದೆ, ಬಿಲದಿಂದ ಇಲಿ ಹೊರಗೆ ಬಂತು. ಇದೊಂದು ಕತೆ ನೆನಪಿಗೆ ಅಂತ ಹೇಳಿ ಅಂದ್ರೆ, ಅವರು ಹಾಗೆ ಆ ಅರಿಗಿನ ಮನೆಗೆ ಬೆಂಕಿ ಬಿದ್ದಾಗ ಬಿಲ ತೋಡಿ ಹೊರಗೆ ಬಂದ ಕಥೆ ಉಂಟಲ್ಲ, ಆ ಸೂಚನೆಯನ್ನು ಬಿದ್ದರ ಅಲ್ಲಿ ಎಲ್ಲರಿಗೂ ಇದು ರಾಜ್ಯಸಭೆಯಲ್ಲಿ ಹೇಳಿದ ಕಥೆ, ಅಂದ್ರೆ ಯಾರಿಗೂ ಅರ್ಥ ಆಗಲಿಲ್ಲ, ಪಾಂಡವರಿಗೆ ಅರ್ಥ ಆಗಿಲ್ಲ.
ಮರದ ಬಿಡದಲ್ಲಿ ಒಂದು ಬಿಲ ಇದೆ, ಬಿಲದಲ್ಲಿ ಇಲಿ ಇರುತ್ತೆ, ಇಲಿ ಮರ ಸುಟ್ಟರು ಇಲಿಗೆ ಏನು ಆಗೋಲ್ಲಪ್ಪ, ಯಾಕಂದ್ರೆ ಬಿಲದ ಉದ್ಯೋಗ ಬಂದ್ಬಿಡುತ್ತೆ ಅದು ಅಂತ. ಇದು ನಿಮಗೆ ನೆನಪಿರಲಿ ಈ ಕಥೆ ಅಂತ ಹೇಳ್ತಾರೆ. ಇದು ಮುಖ್ಯ ಭಾಷೆ, ಈ ಕಥೆ ಹೇಳುವ ಉದ್ದೇಶ ಅಲ್ಲ. ಹೀಗೆ ನಿಮಗೂ ನಿಮಗೆ ಅವಾಗ ನೀವು ಬಿಲದ ಮೂಲಕ ಬಾರಾಗಬೇಕು ಅನ್ನುವ ವಿಷಯವನ್ನ ಮುಖ್ಯ ಭಾಷೆಯನ್ನು ಹೇಳಿದರು. ಹೀಗೆ ಮೂರು ಭಾಷೆಗಳಿದೆ, ಆದರೆ ಅದನ್ನು ಎಲ್ಲ ಕಡೆ ಕೂಡ ನೀನು ಮೂರು ಭಾಷೆಯಿಂದ ಭಗವಂತನ ಮಹಿಮೆಯನ್ನೇ ಹೇಳಿದ್ದು. ಇಲ್ಲಿ ವಿಶೇಷವಾಗಿ ಸಮಾಧಿ ಭಾಷೆಯಿಂದ ಅಂದ್ರೆ ಸ್ಪಷ್ಟವಾಗಿ ಎಲ್ಲರಿಗೂ ಅರ್ಥ ಆಗುವ ಹಾಗೆ ವಿಷ್ಣುವಿನ ಮಹಿಮೆಯನ್ನು ಹೇಳು. ಗುಹ್ಯ ಭಾಷೆಗೆ ಒಂದು ಪ್ರಸಿದ್ಧವಾದ ಶ್ಲೋಕ ಇದೆ, ಗುಹ್ಯವಾಗಿ ಮಾತಾಡುವುದ್ರೆ ಅಟ್ಟಶೂಲಾಹ ಜನಪದ ಶಿವಶೂಲಾಹ ದ್ವಿಜಾತಯ ಕಾಮಿನ್ಯ ಕೇಶಶೂಲಿನ್ಯ ಸಂಭವಂತಿ ಕಲಯುಗ. ಕಲಿಯುಗದಲ್ಲಿ ಏನಾಗುತ್ತೆ, ಜನಪದಾಹ ಅಟ್ಟಶೂಲಾಹ ಎಂತಂದ್ರೆ ಅರ್ಥ ಆಗುದು, ಅಟ್ಟ ಅಂದ್ರೆ ಸಂಸಲು ಅಟ್ಟವೇ, ಅಟ್ಟ ಅಟ್ಟದಲ್ಲಿ ಶೂಲ ಇರುತ್ತೆ ಜನರಿಗೆ, ಅಟ್ಟದಲ್ಲಿ ಶೂಲ ಬ್ರಾಹ್ಮಣರಿಗೆ, ಶಿವಶೂಲ ಶಿವನಲ್ಲಿ ಶಿವನ ಕೈಯಲ್ಲಿ ಶೂಲ ಇದ್ರೆ ಬ್ರಾಹ್ಮಣರಿಗೆ ಏನಾಯ್ತಪ್ಪ, ಕಾಮಿನಿಯರಿಗೆ ಸ್ತ್ರೀಯರಿಗೆ ಕೇಶದಲ್ಲಿ ಶೂಲ ಅಂತ. ಹೀಗೆ ಕಲಿಯುಗದಲ್ಲಿ ಹಾಗಾಗಿ ಕೃತಜ್ಞದಲ್ಲಿ ಶಿವನ ಕೈಯಲ್ಲಿ ಶೂಲ ಇಲ್ವಾ. ಇಲ್ಲಿ ಅರ್ಥವೇ ಬೇರೆ, ಅಟ್ಟ ಅಂದ್ರೆ ನಾವು ಅಟ್ಟು ಉಳ್ಳುವುದು ಅಂತ ಹೇಳ್ತೇವಲ್ವ, ಅಟ್ಟ ಅಂದ್ರೆ ಅಟ್ಟಿದ್ದು ಯಾವುದು ಅಡಿಗೆ ಮಾಡಿದ್ದೇವು ಅನ್ನ. ಅಟ್ಟ ಶೂಲ ಅಂತಂದ್ರೆ ವಿಕ್ರಯ ಮಾರಾಟ. ಅಟ್ಟಾಹ ಅಂದ್ರೆ ಜನರು ಹೋಟೆಲ್ನಲ್ಲಿ ಅನ್ನ ಮಾರಿ ದುಡ್ಡು ಮಾಡುತ್ತಾರೆ. ಇದು ನಿಮಗೆ ಏನು ಯಾವ ಡಿಕ್ಷನ್ಗಳು ಅರ್ಥ ಆಗುದಿಲ್ಲ. ಅಟ್ಟ ಶೂಲಾಹ ಜನಪದಾಹ, ಜನರು ಬದುಕುವುದಕ್ಕೋಸ್ಕರ ಅಂದ್ರೆ ಇದು ಸರ್ವಥಾ ನಿಷಿದ್ಧವಾದ ವಿಷಯ. ಇದ್ರ ಹಿಂದೆ ಮನೆ ಮನೆಗಳಲ್ಲಿ ಮಧ್ಯಾಹ್ನ ಹೊತ್ತು ಕಾದು ನೆನಪಿದ್ರು, ಯಾರಾದರೂ ಪರವೊಂದು ಗೆಸ್ಟ್ ಬಂದಿದ್ರೆ ಅವರನ್ನು ಕರೆದು ಊಟ ಹಾಕಿ ಅದನ್ನು ತಾವು ಊಟ ಮಾಡ್ತಿದ್ರು. ಯಾವಾಗ ಮನೆಯಲ್ಲಿ ಅತಿಥಿಗಳನ್ನ ಕಾದು ಊಟ ಮಾಡಿದ್ರು ಹೋಯ್ತು, ಆಮೇಲೆ ಹೋಟೆಲ್ಗಳು ಶುರುವಾದವು. ಹೋಟೆಲ್ನಲ್ಲಿ ಅಟ್ಟ ಶೂಲಾಹ ಅಟ್ಟಂ ಅನ್ನಂ ಶೂಲಂ ವಿಕ್ರಯ ಅಂತ, ಅನ್ನವನ್ನು ಮಾರಿ ಜೀವನ ಮಾಡ್ತಾರೆ ಮನುಷ್ಯರು. ಶಿವಶೂಲಾಹ ದ್ವಿಜಾತಿಯ ಬ್ರಾಹ್ಮಣರು ಶಿವನನ್ನು ಮಾರಿ ದುಡ್ಡು ಮಾಡ್ತಾರೆ. ಶಿವ ಅಂದ್ರೆ ಶಿವ ವೇದ, ವೇದವನ್ನು ಮಾರಿ ಅಂದ್ರೆ ತಾವು ಕಲಿತ ವಿದ್ಯೆಯನ್ನು ಮಾರಿ ದುಡ್ಡು ಮಾಡ್ತಾರೆ. ಕಾಮಿನ್ಯ ಕೇಶಶೂಲಿನ್ಯ, ಕೇಶ ಅಂತಂದ್ರೆ ಕೇಶೋ ಭವೇತಿ ಸ್ತ್ರೀಯರ ಗುಹ್ಯೇಂದ್ರಿಯ, ಅದನ್ನು ಮಾರಿ ಹೆಣ್ಮಕ್ಕಳು ದುಡ್ಡು ಮಾಡ್ತಾರೆ. ಇದು ಕಲಿಯುಗದಲ್ಲಿ ಧಾರಾಳವಾಗಿ ನಡೆಯುತ್ತೆ. ಹೆಣ್ಮಕ್ಕಳಿಗೆ ದೇಹ ವಿಕ್ರಯ ಅನ್ನೋದು ಒಂದು ಪಾಪ ಪ್ರಜ್ಞೆ ಹೊರಟೋಗುತ್ತೆ, ಅದು ಒಂದು ಫ್ಯಾಷನ್ ಆಗಿ ಹೋಗುತ್ತೆ. ಇದು ನೋಡಿ, ಈ ಶ್ಲೋಕ ಹೇಳಿದ್ರೆ ನೀವು ಯಾವ ಡಿಕ್ಷನ್ ಪುಸ್ತಕ ಇಟ್ಕೊಂಡು ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಮುಖ್ಯ ಭಾಷೆ, ಯಾರಿಗೂ ಅರ್ಥವಾಗದಂತೆ ಪ್ರಮೇಯ ಹೇಳ. ಈ ಮೂರು ವಿಧವಾದ ಭಾಷೆ ಪುರಾಣದಲ್ಲಿ ಎಲ್ಲ ಪುರಾಣದಲ್ಲೂ ಇದೆ, ಆದರೆ ನಮಗೆ ಇದನ್ನ ಇದು ಹಾಗೆ ಮೂರು ವಿಧವಾದ ಭಾಷೆ ಇದೆ ಪುರಾಣದಲ್ಲಿ ಅನ್ನೋದನ್ನು ಮೊಟ್ಟ ಮೊದಲ ಬಾರಿಗೆ ಹೇಳಿದವರು ಆಚಾರ್ಯ ಮತ್ತವರು. ಎಷ್ಟು ಸಂಗತಿಗಳನ್ನು ಹೇಳಿದ್ರಿ, ಹಿಂದಿನ ಪರಂಪರೆಯಲ್ಲಿ ಯಾರಿಗೂ ಈ ಕಲ್ಪನೆ ಇರಲಿಲ್ಲ. ಹಾಗೆ ಇಲ್ಲಿ ನೀನು ಮಾತ್ರ ಬೇರೆ ಗ್ರಂಥಗಳಲ್ಲಿ ಗುಹ್ಯ ಭಾಷೆಯಲ್ಲಿ ಭಗವಂತನ ಮಹಿಮೆ ಹೇಳಿದ್ದಿ, ದರ್ಶನ ಭಾಷೆಯಲ್ಲಿ ಭಗವಂತನ ಮಹಿಮೆ ಹೇಳಿದ್ದಿ, ನಮಗೆ ನೀನು ಈಗ ಸಮಾಧಿನ ಅಂದರೆ ಸ್ಪಷ್ಟವಾದ ಭಾಷೆಯಲ್ಲಿ ವಿಷ್ಣು ಮಹಿಮೆಯನ್ನ ಇದ್ದದ್ದನ್ನು ಇದ್ದಾಗೆ ಸ್ಪಷ್ಟವಾಗಿ ಹೇಳಬೇಕು. ಸಮಾಧಿಯಲ್ಲೂ ತುಂಬ ಬಗೆ ಏನು ಅಂದರೆ, ಸಮಾಧಿ ಭಾಷೆ, ಗುಹ್ಯ ಸಮಾಧಿ ಭಾಷೆ, ದರ್ಶನ ಸಮಾಧಿ ಭಾಷೆ ಅಂತ ಅದನ್ನು ಮತ್ತೆ ವಿಭಾಗ ಮಾಡಿದರೆ ಒಂಬತ್ತು ವಿಧ ಆಗತ್ತೆ. ಒಟ್ಟಿಗೆ ಭಾಷೆಗಳು ಮೂರಿದ್ದನ್ನು ವಿಭಾಗ ಮಾಡ್ತಾ ಎಂಬತ್ತೊಂದು ಬಗೆಯ ಭಾಷೆಗಳಿವೆ. ಪುರಾಣ ಈ ಸೂಕ್ಷ್ಮವನ್ನು ತಿಳ್ಕೊಂಡವರಿಗೆ ಪುರಾಣ ಅರ್ಥ ಆಗತ್ತೆ. ಇಲ್ಲದಿದ್ದರೆ ಪುರಾಣ ಅದಕ್ಕೋಸ್ಕರ ಇನ್ನೊಂದು ಹೇಳಿದರು, ಬರೀ ಡಿಕ್ಷನರಿ ನೋಡಿ ಪುರಾಣದ ಮೇಲು ನೋಟದ ಅರ್ಥವನ್ನು ಹೇಳುವವರು ಸುಲಭ ಹೇಳುವುದಾಗ ಸುಲಭ, ಆದರೆ ಕೆಲವರಿಗೆ ಅವರು ಒಂದು ಮಾತು ಹೇಳಿದರು, ಪುರಾಣಾರ್ಥಂ ಮದನ್ಯಾತಿ, ಇದು ಆಚಾರ್ಯರೇ ಕೊಟ್ಟು ಮಾಡಿದ್ರು ಶ್ಲೋಕ. ಅರ್ಥಂ ಮದನ್ಯಾತಿ ಏನು ನರಕಂ ನಾತ್ರ ಸಂಶಯ, ನಿನಗೆ ನರಕಕ್ಕೆ ಹೋಗ್ಬೇಕು ಅಂತ ಉಂಟು ಶುಲಭದಲ್ಲಿ ಪುರಾಣ ಹೇಳು, ಅಥವಾ ಅದರ ಕಷ್ಟ ಆಗುತ್ತೆ ಪುರಾಣದಲ್ಲಿ ಅರ್ಥ ಹೇಳಬೇಕು ಏನು ಬೇಡ ಮಂತ್ರ ಅದರ ಪೌರೋಹಿತ್ಯ ಮಾಡು, ಅರ್ಥ ಕೂಡ ಗೊತ್ತಿರೋದು ಬೇಡ, ತಪ್ಪು ಶ್ಲೋಕಗಳು ಹೊಡೆಯೋದು ಪೌರೋಹಿತ್ಯ ಮಾಡೋದೆ ನೇರ ನರಕಕ್ಕೆ. ಯಾಕೆಂದ್ರೆ ಪೌರೋಹಿತ್ಯದಲ್ಲಿ ಇರ್ತಕ್ಕ ಜವಾಬ್ದಾರಿಯನ್ನು ಶುದ್ಧವಾದ ಮಂತ್ರವನ್ನು ಹೇಳಿ ಯಜಮಾನನಿಗೆ ದೋಷ ಪರಿಹಾರ, ಇವರೇ ತಪ್ಪು ಮಂತ್ರ ಹೇಳಿದ್ರೆ ಯಜಮಾನಿಗೆ ದೋಷ ಬರುತ್ತಿಲ್ಲ, ಆದ್ರೆ ಇಡೀ ಸಮಾಜಕ್ಕೆ ತಪ್ಪು ಮಾಡಿದಂತಹ ಪೌರೋಹಿತ್ಯ. ಹಾಗೆ ತಪ್ಪು ಪುರಾಣ ಹೇಳಿದ್ರೆ ಇಡೀ ಸಮಾಜ ತಪ್ಪುದಾರಿ ಹೇಳದ ಹಾಗಾಗತ್ತೆ. ಹಾಗಾಗಿ ನರಕಕ್ಕೆ ಹೋಗ್ಬೇಕು ಅಂತಿದ್ರೆ ಸುಲಭವಾದ ಎರಡು ದಾರಿ ಇದೆ, ಒಂದು ಪೌರೋಹಿತ್ಯ ಮಾಡ್ರಿ ಇಲ್ಲ ಅಂದ್ರೆ ಪುರಾಣ ಹೇಳ್ರಿ ಅಂದ್ರೆ ಅದು ಎಷ್ಟು ಕಷ್ಟ, ಅದ್ರ ಜವಾಬ್ದಾರಿ ಎಷ್ಟು ದೊಡ್ಡದು. ಆ ಜವಾಬ್ದಾರಿ ಏನಿದೆ, ನೀವು ಪೌರೋಹಿತ್ಯ ಮಾಡುವಾಗ
ಮಂತ್ರ ಏನು ಮಂತ್ರ ನಮಗೂ ಪುರೋಹಿತರ ಪುರೋಹಿತರ ಅರ್ಥ ಏನು ಅದನ್ನ ಕೇಳಬೇಡ, ಸುಮ್ಮನೆ ಹೇಳಿದ್ದನ್ನು ಕೇಳು, ಸಂಕಲ್ಪ ಮಾಡು, ದಕ್ಷಿಣ ಕೊಡು, ಹೋಗು. ಇವ್ರಿಗೆ ಅರ್ಥ ಗೊತ್ತಿರೋದಿಲ್ಲ. ಉಡುಪಿಯಲ್ಲಿ ಒಬ್ಬ ಹುಡುಗನಿಗೆ ಉಪನಯನ, ಅವನ ಅಮೇರಿಕದಲ್ಲಿದ್ದ ಹುಡುಗ, ಅವನಿಗೆ ಏನಾಯ್ತು, ಅಮೇರಿಕದಲ್ಲಿದ್ದವ ಇಲ್ಲವನೆ ಕರ್ನಾಟಕದ ಹುಡುಗ, ಅವ್ನು ನನ್ನ ಪಾಠ ಕೇಳಿದ್ ಬರ್ತಿದ್ದ. ಅವನಿಗೆ ಏನಾಯ್ತು, ಉಪನಯನ ಮಾಡಿಕೊಂಡು ಜಪ ಮಾಡಬೇಕು, ಗಾಯತ್ರಿ ಜಪ ಮಾಡಬೇಕು ಅಂತ ಉಪಯೋಗ ಆಯ್ತು ಅವನಿಗೆ. ಅವನು ಸೀದಾ ಉಡುಪಿಗೆ ಬಂದ. ಉಡುಪಿಗೆ ಬಂದು ಅವನ ರಿಲೇಟಿವ್ಸ್ ಉಡುಪಿಯಲ್ಲಿದ್ದಾಗ ನನಗೆ ನನಗೆ ಅವನ ತಂದೆ ತಾಯಿಗಳು ಅಮೇರಿಕದಲ್ಲೇ ಇದ್ರು, ಅಂದರೆ ನನಗೆ ಉಪನಯನ ಮಾಡಿದ್ದ. ಇವನು ವ್ಯವಸ್ಥೆ ಮಾಡಿದರು. ಅವನು ಉಪನಯನ ಆದ್ದು ಪುರೋಹಿತರು ಬಂದರು. ಅವನು ಮಂಡಲ ಬಡಿಸು ಹೋಮ ಮಾಡಬೇಕು ಇದನ್ನು. ಇವನು ಕೇಳಿದ, ವಾಟ್ ಈಸ್ ದಿ ಮೀನಿಂಗ್ ಆಫ್ ದಿಸ್ ಡಿಸೈನ್? ಈಗೆಲ್ಲ ಮಂಡಲ ಅರ್ಥ ಏನು ಅವ್ರಿಗೆ ಗೊತ್ತಿಲ್ಲ ಪಾಪ. ಆಮೇಲೆ ಮಂತ್ರ ಹೇಳಿಸಿ ಮಾಡಿದರು, ಗಾಯತ್ರಿ ಉಪದೇಶ ಆಯಿತು. ವಾಟ್ ಈಸ್ ದಿ ಮೀನಿಂಗ್ ಆಫ್ ಗಾಯತ್ರಿ ಅಂತ ಕೇಳಿದ. ಪುರೋಹಿತರಿಗೆ ಅದು ಗೊತ್ತಿಲ್ಲ. ಕಡೆಯಲ್ಲಿ ಅವರು ಸಿಟ್ಟು ಮಾಡ್ತು ಗೋಪು ಬಂದಂಜೆ ಆಸ್ಕಿಂಗ್ ಬಂತು ಬೈದ್ರು. ಇಂಗ್ಲೀಷ್ ತಾನೆ ಅವರೇ ಹೇಳ್ತಾರೆ. ಅವ್ರು ಪುರೋಹಿತರು ಅಂತ ಕೇಳಿದ್ರೆ ಗೋಪು ಬಂದಂಜೆ ಆಸ್ಕಿಂಗ್ ಅಂತ ಬೈದ್ರು ನನ್ನ. ಸೊ ಐ ಆಮ್ ಟೆರಿಬಲಿ ಡಿಸಪಾಯಿಂಟೆಡ್. ಯಾಕೆ ಉಪನಯನ ಮಾಡಿಕೊಂಡೆ ಅಂತ ಗೊತ್ತೆ? ಯಾಕೆಂದ್ರೆ ನನಗೆ ಗಾಯತ್ರಿ ಅರ್ಥ ಗೊತ್ತಿರೋದೆ ಯಾಂತ್ರಿಕವಾಗಿ ಹೇಳಿ ಏನು ಉಪಯೋಗ, ನನಗೆ ನಿರಾಶೆ ಆಗಿದೆ ಅಂತ ಹೇಳಿದ. ನೋಡಿ, ಅರ್ಥ ಹೇಳಿದ್ರೆ ಅವನು ಹೆಮ್ಮೆಯಿಂದ ಗಾಯತ್ರಿ ಜಪಿಸ್ತಿದ್ದ. ಅರ್ಥ ಹೇಳಲಿಲ್ಲ, ಅಷ್ಟೆಲ್ಲ ಬೈದರು. ಅವನಿಗೆ ನಾನು ಯಾಕೆ ಉಪನಯನ ಮಾಡಿಸ್ಕೊಂಡೆ ಅಂತ ಹೇಸಿಗೆ ಆಗ್ತಾ ಇದೆ. ಈಗ ಅರ್ಥಶೂನ್ಯವಾದ ಆಚರಣೆ ಯಾಕೆ ಬೇಕು? ಇದು ನಮ್ಮ ಇವತ್ತಿನ ಸ್ಥಿತಿಯಾಗಿ ಅದನ್ನೇ ಹಿಂದಿನವರು ಹೇಳಿದರು. ನಿನಗೆ ಪೌರೋಹಿತ್ಯ ಮಾಡು, ಇಲ್ಲ ಪುರಾಣ ಹೇಳು, ಬೇಗ ನರಕಕ್ಕೆ ಹೋಗ್ತೀಯ. ಇದು ಬಹಳ ಜವಾಬ್ದಾರಿಯ ಕೆಲಸ. ಆಳವಾದ ಅಧ್ಯಯನ ಇಲ್ಲದೆ, ವೇದದ ಪುರಾಣಗಳ ಭಾಷಾತ್ತರದ ಪರಿಜ್ಞಾನ ಇಲ್ಲದೆ ನಾವು ಮಾತಾಡಬಾರ್ದು, ಅದ್ರ ಬಗ್ಗೆ ಮಾತಾಡಲೇಬಾರ್ದು. ಇದೆಲ್ಲ ಈ ಎಚ್ಚರ ಇದ್ದಾಗ ಪುರಾಣ ಅರ್ಥ ಆಗಲಿಕ್ಕೆ ಶುರುವಾಗುತ್ತೆ. ಆದ್ದರಿಂದ ಅಂಥ ಎಲ್ಲರಿಗೂ ಕರುಣೆಯಿಂದ ಎಲ್ಲರಿಗೂ ಅರ್ಥವಾಗುವ ಸಮಾಧಿ ಭಾಷೆಯಲ್ಲಿ ಭಾಗವತ ರಚನೆ ಮಾಡು ಅಂತ ಹೇಳಿದರು. ಆಯ್ತು, ಭಾಗವತ ರಚನೆ ಮಾಡಲಿಕ್ಕೆ ಈ ಶೇರಿ ಹೊರಟೋರು. ಅವ್ರು ತನ್ನ ಕಥೆಯೆಲ್ಲ ಹೇಳ್ತಾರೆ, ಅದನ್ನು ನಾವು ಮುಂದೆ ಹೋಗೋಣ. ವೇದವ್ಯಾಸರಿಗೆ ಏನು ಕೊರತೆ ಅಂತ ಗೊತ್ತಾಯಿತು. ಇನ್ನು ವಿಷ್ಣುವಿನ ಮಹತ್ವವನ್ನು, ಸರ್ವೋತ್ತಮತ್ವವನ್ನು ವಿಶೇಷವಾಗಿ ಪ್ರತಿಪಾದನೆ ಮಾಡುವ ಒಂದು ಪುರಾಣ ರಚನೆ ಮಾಡಬೇಕು ಅಂತ ಇಷ್ಟು ವಿಷಯ ಗೊತ್ತಾಯಿತು. ತಕ್ಷಣ ಅವರು ಧ್ಯಾನ ಮುಂದಲ್ಲಿ ಭಾಗವತ ರಚನೆ ಮಾಡಿದರು. ಭಾಗವತ ರಚನೆ ಮಾಡುವುದು ಅಂದರೆ ನಮ್ಮಲ್ಲಿ ಕೆಲವರು ತಪ್ಪಾಯ್ತು, ವೇದವ್ಯಾಸರು ಭಾಗವತವನ್ನು ಬರೆಯುವ ಬರೆಯುವುದು ಅಂತದ್ದು ರಚನೆ ಮಾಡುವುದಂದ್ರೆ ಬರೆಯೋದಿಲ್ಲ. ಆಗ ಹಾಳೆ ಇಲ್ಲ, ಪೆನ್ನು ಇಲ್ಲ, ಎಂಥದೂ ಇಲ್ಲ. ತಾಡವಾಲೆಯಲ್ಲಿ ಬರುತ್ತಿದ್ರು ಎಲ್ಲೋ ಗೊತ್ತಿಲ್ಲ. ಅವಾಗ ಬರೆಯುವ ಕ್ರಮೆ ಇಲ್ಲ. ರಚನೆ ಮಾಡುವುದು ಅಂದ್ರೆ ಸ್ಮರಣ ಗ್ರಂಥಕೃತಿ ಇಲ್ಲ, ಮೆಂಟಲ್ ಕಾಂಪೋಸಿಷನ್ ಅಷ್ಟೇ. ರಚನೆ ಮಾಡುವುದ್ರೆ ಮನಸ್ಸಿನಲ್ಲಿ ಅದನ್ನು ಕಂಪೋಸ್ ಮಾಡುವುದು. ಹಾಗಾಗಿ ಅವರ ಮನಸ್ಸಿನಲ್ಲಿ ಭಾಗವತದ ಆವಿರ್ಭಾವ ಆಯ್ತು. ಈಗ ನೆಕ್ಸ್ಟ್ ಏನಾಗಬೇಕು, ನಿಮಗೆ ಕೇಳುವಂಬೇಕು ಇದ್ರೆ ನಮಗೀಗ ಪಬ್ಲಿಷರ್ ಬೇಕು ಇದ್ದಿದ್ದಾಗೆ. ಪ್ರಿಂಟ್ ಮಾಡುವ ಕಾರ್ಯಕ್ರಮ ಇಲ್ಲ, ಮತ್ತೆ ಅದನ್ನು ಜನಕ್ಕೆ ಮುಟ್ಟಬೇಕಾದ್ರೆ ಒಬ್ಬ ಕೇಳುವಂಬೇಕು. ಹಾಗಾಗಿ ಈ ಜ್ಞಾನದ ಪ್ರಸಾರ ಬರಹದ ಮೂಲಕ ಆದದ್ದೇ ಅಲ್ಲ. ಶ್ರುತಿ ಸ್ಮೃತಿ, ಶ್ರುತಿ ಅಂದರೆ ಸ್ಮೃತಿ, ಕೇಳುವ ನೆನಪು. ಅವನಿಂದ ಮತ್ತೊಬ್ಬರಿಗೆ ಶ್ರುತಿ, ಅವನ ಸ್ಮೃತಿ. ಕೇಳುವುದು ನೆನಪಿಟ್ಟುಕೊಳ್ಳುವುದು, ಅದು ಬಿಟ್ಟು ಬರವಿಟ್ಟುಕೊಳ್ಳುವ ಕಾರ್ಯಕ್ರಮ ಇರಲಿಲ್ಲ. ಅದರಿಂದ ಒಂದು ಉಪಕಾರ ಇತ್ತು. ಹಿಂದೆ ಟೆಕ್ಸ್ಟ್ ಬುಕ್ ಇಲ್ಲ, ನಾನ್ ಡಿಟೈಲ್ ಇಲ್ಲ, ನೋಟ್ ಬುಕ್ ಇಲ್ಲ. ಅದರಿಂದ ಶಾಲೆಗೆ ಹೋಗುವ ಎಲಿಮೆಂಟರಿ ಶಾಲೆಯ ಮಕ್ಕಳಿಗೂ ರೈಲ್ವೆಯಲ್ಲಿ ಮಾನಗಳು ಇರ್ತಾವೆ ಅವುಗಳ ಹಾಗೆ ಬೆನ್ನು ಬಾಗುವಷ್ಟು ಬ್ಯಾಗ್. ಅಯ್ಯೋ ಬಾಬಾ, ಮಕ್ಕಳು ನೋಡಿ ಅನ್ಸೋದು ಇಷ್ಟು ದಪ್ಪದ ಬ್ಯಾಗ್ ಹಾಕೊಂಡು ಬಗ್ಗಿಕೊಂಡು ಹೋಗ್ತಾರೆ. ಅವ್ರು ಪ್ರಾಯವಾಗಿ ಬಂದಾಗಿರುತ್ತೆ. ಮತ್ತೆ ಶಾಲೆ ಒಳಗೆ ಏನೂ ಹೋಗುದಿಲ್ಲ, ಎಲ್ಲ ಬೆನ್ನಲ್ಲೇ. ಜ್ಞಾನದ ಭಾರ ಎಲ್ಲ ಬೆನ್ನಲ್ಲೇ ಇದ್ದು 15-16 ವರ್ಷ ಆಗ ಯಾತಕ್ಕೂ ಉಪಯೋಗ ಇಲ್ಲದ ಬೆನ್ನು ಬಾಗಿದ ರೈಲ್ವೆ ಸ್ಟೇಷನ್ ಮನೆಗಳಾಗ ಆಗ್ತವೆ. ಜ್ಞಾನವಾಗಿ ಹೋಗುದಿಲ್ಲ, ಯಾಕಂದ್ರೆ ಶಾಲೆಯಲ್ಲಿ ಜ್ಞಾನ ಹೋಗುವುದೇ ಇಲ್ಲ. ಯಾಕಂದ್ರೆ ಮಾಸ್ಟರ್ಗಳಿಗೆ ಗೊತ್ತಿರೋದಿಲ್ಲ, ಜ್ಞಾನಾದ್ರಿ ಎಂಬಂತ ಅಧ್ಯಾಪಕರಿಗೆ ಗೊತ್ತಿರೋದಿಲ್ಲ ಅಂತ ಒಂದು ಪಾಠ ನಮ್ದು. ಸರಿ, ಹಾಗಾಗಿ ಆವಾಗ ಈ ತರ ಆವಾಗಲ್ಲ, ನಾನು ಬಾಲ್ಯದಲ್ಲಿದ್ದಾಗ ನಾನು ನೋಟ್ ಬುಕ್ ನಾನು ಕೇಳುವುದನ್ನು ಹಿಡ್ಕೊಂಡೇ ಇಲ್ಲ ಶಾಲೆ ಹೋಗುವಾಗ. ಇರಲೇ ಇಲ್ಲ ಅದು. ಉಪಾಧ್ಯಾಯರು ಹೇಳಿ ಅದನ್ನು ಶ್ರದ್ಧೆಯಲ್ಲಿ ಕೇಳಿ ನೆನಪಿಟ್ಟುಕೊಳ್ತೇನೆ ನೀವು. ಇದರಿಂದ ಲಾಭ ಏನಂದ್ರೆ, ಸ್ಮರಣ ಶಕ್ತಿ ಇಡೀ 10,000 ಚಿಲ್ಲರೆ ಮಂತ್ರಗಳನ್ನ ಮುಖೋದ್ಗತವಾಗಿ, ಎಲ್ಲ ಗ್ರಂಥಗಳನ್ನ ಮುಖೋದ್ಗತವಾಗಿ ನೆನಪಿಟ್ಟುಕೊಂಡು ಪ್ರವಚನ ಮಾಡ್ತಿದ್ರು ಅಥವಾ ಅಧ್ಯಯನ ಮಾಡ್ತಿದ್ರು, ಪಾಠ ಹೇಳ್ತಿದ್ರು. ಯಾಕೆಂದ್ರೆ ಬರೆದಿರೋ ಅಭ್ಯಾಸವೇ ಇಲ್ಲ. ಎಷ್ಟು ಕಷ್ಟ ಆಗಿ ನೋಡಿ, ದೇವಕಥೆಗಳು ಯಾವ ಲಿಪಿಯಲ್ಲಿ ಬರೀತಿದ್ರು ಗೊತ್ತಿಲ್ಲ. ನಮಗೆ ಗೊತ್ತಿರುವಂತೆ ಸಂಸ್ಕೃತ ಲಿಪಿ ಇಲ್ಲ, ಸಂಸ್ಕೃತಕ್ಕೆ ಲಿಪಿ ಇಲ್ಲ. ಯಾವ್ದು ಬರೀತೀರಿ ಇವತ್ತು ನೋಡಿ, ಎಲ್ಲ ಬಾಂಗ್ಲಾದೇಶದಲ್ಲಿ ಸಂಸ್ಕೃತ ಟೆಕ್ಸ್ಟ್ ಇವೆ, ಅದನ್ನು ಬರೆಯುವುದು ಬಾಂಗ್ಲಾ ಲಿಪಿಯಲ್ಲಿ. ಕಾಶ್ಮೀರದಲ್ಲಿ ಸಂಸ್ಕೃತ ಟೆಕ್ಸ್ಟ್ ಇವೆ,
ಅದಾದ್ರೆ ಕಾಶ್ಮೀರ ಬ್ರಾಹ್ಮಿ ಲಿಪಿ, ಆ ಕಡೆ ನೀವು ಉತ್ತರ ಭಾರತಕ್ಕೆ ಬಂದರೆ ನಾಗರಿ ಲಿಪಿ, ನಂದಿ ನಾಗರಿ ಲಿಪಿ. ತಮಿಳುನಾಡಿನಲ್ಲಿ ಹೋದರೆ ಸಂಸ್ಕೃತ ಗ್ರಂಥಗಳನ್ನು ಬರೆದಿರುವುದು ಅವರು ಗ್ರಂಥಾಕ್ಷರ ಅಂತ ಬೇರೆಯವನಿದೆ. ಆಮೇಲೆ ಇಲ್ಲಿ ಇಲ್ಲಿ ಕರ್ನಾಟಕದ ಮತ್ತೆ ಇನ್ನು ಕೆಳಗೆ ಬಂದರೆ ತುಳು ಲಿಪಿ. ಸೊ ದರ್ ಇಸ್ ನೋ ಕಾಮನ್ ಸ್ಕ್ರಿಪ್ಟ್ ಟು ಸ್ಯಾನ್ಸ್ಕ್ರಿಪ್ಟ್. ಆಯಾ ದೇಶದ ಭಾಗದವರು ಅವರವರ ಲಿಪಿಯಲ್ಲಿ ಬರೀತಾ ಇದ್ದರು. ದೇವತೆಗಳು ಯಾವ ಲಿಪಿಯಲ್ಲಿ ಬರೀತಾ ಇದ್ದರು ಗೊತ್ತಿಲ್ಲ. ಅವರವರು ನಮಗೆ ಅವರು ತಮ್ಮ ದೇವಲೋಕದ ಲಿಪಿ, ದೇವ ಭಾಷೆ ಗೊತ್ತು, ದೇವ ಲಿಪಿ ಗೊತ್ತಿಲ್ಲ ನಮಗೆ. ಈ ಲೋಕದಲ್ಲಿ ಯಾವುದೇ ದೇವ ಸಂಸ್ಕೃತಿಗೆ ಲಿಪಿ ಇಲ್ಲ, ಈ ತನಕ ಸಿಕ್ಕಿಲ್ಲ. ಆದ್ದರಿಂದ ಹಿಂದೆ ಅದರಿಂದ ನೋಡಿ, ಮಹಾಭಾರತವನ್ನ ವೇದವ್ಯಾಸರು ಹೇಳಿದರು, ಗಣಪತಿ ಬರದ ಅಂತ ಒಂದು ಕಥೆ ಇದೆ. ಅದು ಪ್ರಾಚೀನದಲ್ಲಿ ಅಷ್ಟು ಅಧ್ಯಾಯವೇ ಇಲ್ಲ, ಅದು ಪ್ರಕ್ಷಿಪ್ತ ಅಧ್ಯಾಯ. ಅದು ಇನ್ನೂ ತಮಾಷೆ, ನೀವು ಬೈರಿ ಹೋಗೋದು ಗೊತ್ತಿದೆ, ಅಲ್ಲಿ ಮಾನದ ಹತ್ತಿರ ಎರಡು ಗುಹೆ ಇದೆ. ಒಂದು ಗುಹೆ ಆ ದೂರದಲ್ಲಿದೆ, ಒಂದು ಗುಹೆ ಸುಮಾರು ದೂರದಲ್ಲಿದೆ. ಇದು ಗಣಪತಿ ಗುಹೆ ಆಗಿದೆ, ಇಲ್ಲಿ ಕೂತು ಬರದದು. ಅದು ವೇದವ್ಯಾಸ ಗುಹೆ, ಅದೇ ಒಂದು ಹತ್ತಿರದಲ್ಲಿ ಕೂಡಬಾರದ? ಅವರು ಅಲ್ಲಿ ಕೂತ್ಕೊಂಡು ಕಿರಿಚಬೇಕು ಅಂತ ಹೇಳ್ಬೇಕು. ಆ ಏನ್ ಹೇಳಿದ್ರಿ ಅಂತ, ಇದೆಲ್ಲ ಕಥೆಗಳನ್ನು ನಂಬುವವರು ಏನ್ ಹೇಳ್ಬೇಕು ಅಲ್ಲ. ಅಲ್ಲಿ ಅಷ್ಟು ಒಂದೊಂದು ಇಷ್ಟ ದೊಡ್ಡ ಗುಹೆ ಅದು, ಅಲ್ಲೇ ವೇದವ್ಯಾಸ ಕೂತು ಗುಹೆಲಿ ಬಂದವರಿಗೆ ತೋರಿಸ್ಬೇಕು ಅಂತ ಕಥೆ ಬೇಕು. ಇದು ಸ್ಥಳ ಪುರಾಣ, ಯಾವತ್ತೂ ಸ್ಥಳ ಪುರಾಣವನ್ನು ನಂಬಬೇಡಿ. ಅದು ಪುರಾಣ ಅಲ್ಲ, ಸ್ಥಳ ಪುರಾಣ ಅಷ್ಟೇ. ಅದು ವೇದವ್ಯಾಸ ಕೂತಿದ್ದ ಗುಹೆ, ಇದು ಗಣಪತಿಗೆ ಇಟ್ಟಿದ್ದ ಗುಹೆ ಅಂತ. ಗಣಪತಿ ಬರದದ್ದು ಇಲ್ಲ, ವೇದವ್ಯಾಸ ಡಿಕ್ಟೇಟ್ ಮಾಡಿದ್ದು ಇಲ್ಲ. ಆದರೆ ಅದು ಯಾವ ಪ್ರಾಚೀನ ಪುರಾಣಗಳಲ್ಲಿ ಆ ಕಥೆಯೇ ಇಲ್ಲ, ಮಹಾಭಾರತದಲ್ಲಿ ಆ ಕಥೆ ಇಲ್ಲ. ಯಾವ ವ್ಯಾಖ್ಯಾನಕಾರರು ವ್ಯಾಖ್ಯಾನ ಮಾಡಿಲ್ಲ, ಅನಂತರ ಯಾರೋ ಸೇರಿಸಿದರು ಅಷ್ಟೇ, ಅದು ಅಧಿಕೃತ ಅಲ್ಲ. ಹಾಗಾಗಿ ಲಿಪಿ ಇಲ್ಲ ಹಿಂದೆ. ಏನು ಕಲಿತವೋ ಅದನ್ನು ಬರೆದಿಟ್ಟುಕೊಳ್ಳಿಕ್ಕಿಲ್ಲ, ಟೆಕ್ಸ್ಟ್ ಅನ್ನು ಬರೆದು ಹಿಡ್ಕೊಂಡು ಬರಲಿಕ್ಕಿಲ್ಲ, ಅದನ್ನು ಕೇಳಿ ನೆನಪಿಟ್ಟುಕೊಳ್ಳಬೇಕು. ಇಂಥ ಸ್ಥಿತಿಯಲ್ಲಿ ಸ್ಮರಣ ಶಕ್ತಿ ಆಗಿರಬೇಕು. ಯೋಚನೆ ಮಾಡಿ, ಇಡೀ ವೇದವನ್ನು 10,200 ಮಂತ್ರ ಆಗತ್ತೆ, ಅಷ್ಟನ್ನು ಕೇಳಿ ನೆನಪಿಟ್ಟುಕೊಳ್ತಿದ್ರು. ಆಮೇಲೆ ಅದನ್ನು ನೆನಪಿಟ್ಟುಕೊಳ್ಳಲಿಕ್ಕೆ ಕಷ್ಟ ಆಗುತ್ತೆ ಅಂತ ಅದನ್ನು ಬರ್ಕೊಳ್ಳಿಕ್ ಶುರು ಮಾಡಿದೆವು. ಆಮೇಲೆ ಅದು ಶಾಲೆಯ ಟೆಕ್ಸ್ಟ್ ಬುಕ್ ಬರ್ಕೊಂಡೆವು. ಟೆಕ್ಸ್ಟ್ ಬುಕ್ನಲ್ಲಿ ಅರ್ಧ ಅದಕ್ಕೆ ನೋಟ್ಸ್ ಬೋರ್ಡ್ನಲ್ಲಿ ಬರೆದು ಅದನ್ನು ಬರ್ಕೊಂಡೆವು. ನಮಗೆ ಬರೇ ಕಡೆಗೆ ಜ್ಞಾನ ಟೆಕ್ಸ್ಟ್ ಬುಕ್ಕಿನಲ್ಲಿ, ನೋಟ್ ಬುಕ್ಕಿನಲ್ಲ, ತಲೆಯನ್ನು ಇಲ್ಲ. ತಲೆಯಲ್ಲಿ ಸ್ಮರಣ ಶಕ್ತಿ ಹೊರಟು ಹೋಯಿತು. ಯಾಕೆಂದ್ರೆ ನಮ್ಮ ಇಂದ್ರಿಯಗಳಿಗೆ ಒಂದು ಸ್ವಭಾವ ಇದೆ, ಅದು ನೀವು ಬರ್ಕೊಂಡು ಬಿಡಿ. ಇದು ನೋಡಿ, ಕೆಲವರು ಮರೆತು ಹೋಗುತ್ತೆ ಅಂತ ಡೈರಿ ಶುರುವಾಯ್ತು. ಅಂತ ಮನೆಯಿಂದ ಹೋಗುವಾಗ ಇಂತಿಂತ ಹೋಗಿ ಇವತ್ತಿಂತಿಂತ ಅಪಾಯಿಂಟ್ಮೆಂಟ್ಸ್ ಎಲ್ಲ ಡೈರಿಯಲ್ಲಿ ಬರ್ಕೊಂಡ್ರು. ಅಂದ್ರೆ ಯಾರಿಗೆ ತಲೆಯೊಳಗೆ ಬೈಫಲ್ ಇರುತ್ತೋ ಅವ್ರ ಡೈರಿಯಲ್ಲಿ ಪ್ರೋಗ್ರಾಮ್ ಇರುತ್ತೆ. ನೀವು ಡೈರಿಯಲ್ಲಿ ಬರ್ಕೊಳ್ಳದೆ ಇದ್ರೆ ತಲೆ ನೆನಪಿಟ್ಟುಕೊಳ್ಳುತ್ತೆ. ಯಾವ ಡೈರಿಯಲ್ಲಿ ಬರ್ಕೊಂಡ್ರು ತಲೆ ಹೇಳುತ್ತೆ, ನಾನು ಯಾಕೆ ನೆನಪಿಟ್ಕೊಳ್ಬೇಕು, ಕೈಯ ಬರ್ಕೊಂಡಿದೆಯಲ್ಲ ನೋಡು. ಸೊ ನಾವು ಸ್ಮರಣ ಶಕ್ತಿಯನ್ನು ಹೊರಗಿನ ಇನ್ಸ್ಟ್ರೂಮೆಂಟ್ ಉಪಯೋಗಿಸಿ ಸ್ಮರಣ ಶಕ್ತಿಯನ್ನು ಕಳ್ಕೊಂಡೆವು. ಇವಾಗ ನೋಡಿ, ಮಳೆ ಬಂದಾಗ ಕಾಡು ಪ್ರಾಣಿಗಳು ಕೊಡೆ ಹಿಡಿಯೋಲ್ಲ, ಅವು ನೆಗಡಿ ಆಗೋಲ್ಲ. ಮನುಷ್ಯ ಕೊಡೆ ಹಿಡಿದ, ಕೊಡೆ ಮುಚ್ಚಿದವರು ನೆಗಡಿ ಆಗಿ ಶುರುವಾಯಿತು. ಸೊ ನಾವು ಎಕ್ಸ್ಟರ್ನಲ್ ಇನ್ಸ್ಟ್ರೂಮೆಂಟ್ ಅನ್ನು ಎಷ್ಟೆಷ್ಟು ಬಳಸ್ತೇವೋ ಅಷ್ಟು ಇಂಟರ್ನಲ್ ಪವರ್ ಅನ್ನು ಕಳ್ಕೊಳ್ತೇವೆ, ಆಂಟಿಬಾಡಿ ಕಳ್ಕೊಳ್ತೇವೆ. ಹಾಗಾಗಿ ಮನುಷ್ಯ ಬರವಣಿಗೆಯನ್ನು ಕಲಿತು ಅದನ್ನು ಬರೆದಿಟ್ಟುಕೊಂಡು ನೋಟ್ ಬುಕ್ ಮಾಡಿ ಅದರಿಂದ ಇನ್ನೂ ಭಯಾನಕ ಏನು ಅಂದ್ರೆ, ಆಮೇಲೆ ಸಿಡಿ ಶುರುವಾಯಿತು. ಅದನ್ನೆಲ್ಲ ಯಂತ್ರದಲ್ಲಿ ಸಂಗ್ರಹ ಮಾಡಿ ಮೊಬೈಲ್ನಲ್ಲಿ ಸೆರೆ ಹಿಡಿದು, ಮೊಬೈಲ್ ಬಂದ ಮೇಲೆ ತಲೆ ಹೋಯ್ತು ದೂರ. ಎಲ್ಲ ತಲೆಯಲ್ಲಿ ಬರ್ತದೆ, ಒಂದೊಂದು ಮೊಬೈಲ್ ಇರುತ್ತೆ. ಯಾಕೆಂದ್ರೆ ದೇವರು ಕೊಟ್ಟ ತಲೆಯನ್ನು ಉಪಯೋಗಿಸಬಾರದು, ನಾವು ಬರೀ ಮೊಬೈಲ್ನಲ್ಲೇ ಬದುಕಬೇಕು ಅಂತ. ಎಷ್ಟು ಮೂರ್ಖತನ, ಮನುಷ್ಯ ತನ್ನಲ್ಲಿ ಇದ್ದ ಸಹಜ ಶಕ್ತಿಯನ್ನೆಲ್ಲ ಕಳ್ಕೊಂಡು ಅದೇನೇ. ಅದಕ್ಕೆ ಹೋಗುವಾಗ ಹೆಂಗಸರು ಮನೆ ಹೇಳ್ತಾರೆ, ಸಾಯಂಕಾಲ ಬರುವಾಗ ಸಾಮಂತನಿ ಮರಿಬೇಡಿ ಆಯ್ತಪ್ಪ ಅಂತ ಬರ್ಕೊಂಡು ಬಿಡ್ತೇನೆ ಅಂತ ಬರ್ಕೊಂಡ. ಅಲ್ಲಿ ಒಂದು ಬರ್ಕೊಂಡು ದಂಡೆ ಮರೆತು ಬಿಟ್ಟ, ಏನು ಮಾಡ್ಲಿಕ್ಕುಂಟು, ಏನು ನಮ್ಮ ಪ್ರಾರಂಭವೇ ಮಾಡಿವಲ್ಲ. ಹಾಗಾಗಿ ಒಳಗೆ ಇರತಕ್ಕ ಇಂಟರ್ನಲ್ ಪವರ್ ಅನ್ನು ಒಂದೊಂದೇ ಕಳ್ಕೊಂಡ ಮನುಷ್ಯ ಬರೀ ಯಂತ್ರಾಧೀನಾದ, ಚೀಟಿ ಅಧೀನಾದ, ಬುಕ್ ನೋಟ್ಬುಕ್ ಅಧೀನಾದ, ಮೊಬೈಲ್ ಅಧೀನಾದ, ಸ್ವಾಧೀನ ಅಲ್ಲ, ಸ್ವಾಧೀನ ಅಂದ ಆಗಲಿಲ್ಲ. ಬಟ್ ಎಲ್ಲ ಸರ್ವಥಾ ಎಕ್ಸ್ಟರ್ನಲ್ ಇನ್ಸ್ಟ್ರೂಮೆಂಟ್ಗಳಿಗೆ ಡಿಪೆಂಡ್ ಆಗಿ ತನ್ನ ಅಂತಃಶಕ್ತಿಯನ್ನು ಪೂರ್ಣವಾಗಿ ಮನುಷ್ಯ ಕಳ್ಕೊಂಡ. ಅದೇ ಹಿಂದೆ ನೋಡಿ, ಇಡೀ ಅಷ್ಟಾಧ್ಯಾಯಿ ಸೂತ್ರಗಳು, ಪಾಣಿನಿಯ ಸೂತ್ರಗಳು, ಆಮೇಲೆ ಅದಕ್ಕೆ ವೇದಗಳು, ಪುರಾಣಗಳು, ಉಪನಿಷತ್ತು, ಇವೆಲ್ಲ ಮುಖಾಂತರ ಇವ್ರು ಯಾವುದನ್ನು ಪುಸ್ತಕ ರೆಫರೆನ್ಸ್ ಹಿಡ್ಕೊಂಡು ಬರೀತೇವೆ ಅಥವಾ ಅವರು ಚೀಟಿ ಹಿಡ್ಕೊಂಡು ಪಾಠ ಪ್ರವಚನ ಮಾಡ್ತಿರ್ಲಿಲ್ಲ. ಅದು ಮನಸ್ಸಿನಲ್ಲಿದ್ದಂಥ ಅಂತಃಶಕ್ತಿ. ಅದಕ್ಕೋಸ್ಕರ
ಸಮಾಧಿನ ಅನುಸ್ಮರ, ನೀನು ಶುದ್ಧ ಅಂತ ಹೇಳು ಅದನ್ನು. ಹಾಗೆ ಭಗವಂತ ವೇದವ್ಯಾಸರು ನನ್ನ ಮನಸ್ಸಿನಲ್ಲಿ 18,000 ಭಾಗವತದ ಶ್ಲೋಕಗಳನ್ನು ಅಭಿವ್ಯಕ್ತಗೊಳಿಸಿದರು. ಗ್ರಂಥ ರಚನೆ ಮಾಡುವುದು ಅಂದರೆ ಅದನ್ನು ಮೆಂಟಲ್ ಕಾಂಪೋಸಿಷನ್ ಬರೀಲಿಕ್ಕಿಲ್ಲ. ಹಾಗಾಗಿ ನಿಮ್ಗೆ ಯಾರೊಬ್ಬರು ಜನರಿಗೆ ಗೊತ್ತಾಗಬೇಕಲ್ಲ, ಇನ್ನೊಬ್ಬರಿಗೆ ಮುಟ್ಟಬೇಕಲ್ಲ. ಸರಸ್ವತ್ಯ ತತ್ವ ಕವಿ ಸಹೃದಯಾಖ್ಯಂ ವಿಜಯತೆ ಅಂತ ಅಭಿನವಗುಪ್ತ ಹೇಳಿದ ಹಾಗೆ ಅದು ಕೇಳುವ ಕಿವಿ ಹೋಗಬೇಕು. ಇದರಲ್ಲಿ ಕವಿ ಬರೆದದ್ದು ಅರ್ಥ ಆಗುತ್ತೆ. ಕವಿಯ ಸಾರ್ಥಕ್ಯವನ್ನು ಕಿವಿಯ ಮೂಲಕ, ಇನ್ನೊಬ್ಬರು ಕೇಳುವವರ ಕಿವಿಯ ಮೂಲಕ ಅಂದ ಕವಿಗಳೇ ಮತ್ತು ಕಿವಿಗಳೇ ಅಂತ ಅವರು ಅದನ್ನು ಎಕ್ಸ್ಪ್ರೆಸ್ ಮಾಡುವವರು. ಆ ಕಿವಿಯವರು ಯಾರು ಬೇಕು? ಅದಕ್ಕೆ ಒಬ್ಬ ಶ್ರೋತರು ಬೇಕಲ್ಲ, ಇಲ್ಲದೇ ಇದಕ್ಕೆ ಅಸ್ತಿತ್ವವೇ ಇಲ್ಲ, ವೇದವ್ಯಾಸರ ಒಳಗೆ ಇದ್ದು ಬಿಡುತ್ತೆ ಅಂತ ಒಬ್ಬ ಶ್ರೋತರು ಬೇಕು ಅಂತ ಆಲೋಚನೆ ಮಾಡಿದಾಗ ಎಷ್ಟೋ ಜನ ಶಿಷ್ಯಂದಿರಿದ್ರು ಅವ್ರು ಯಾರಿಗೂ ಉಪದೇಶ ಮಾಡಲಿಲ್ಲ. ಶ್ರೇಷ್ಠನಾದ ಒಬ್ಬ ಶಿಷ್ಯ ಬೇಕು ಅಂತ ಆಶ್ರಮ ಬಿಟ್ಟು ಹೋಗಿದ್ದ ಶುಕಾಚಾರ್ಯ ಬಂದ್ರಂತ ನಮಗೆ ಹೇಳಿದ್ದು. ಸೊ ಇದನ್ನ ಕೇಳಲಿಕ್ಕೋಸ್ಕರ ಶುಕಾಚಾರ್ಯ ಆಶ್ರಮ ಬಿಟ್ಟು ವೈರಾಗ್ಯದಿಂದ ಎಲ್ಲವನ್ನು ಬಿಟ್ಟು ಹೊರಟು ಹೋಗಿದ್ರು. ಅವ್ರ ಪುತ್ರೇತಿ ತನ್ಮಯದ ಕರ್ವೋಪನೇತ ಸ್ತಂ ಸರ್ವಭೂತ ಹೃದಯ ರುದ್ರಾಂಶ ಸಂಭೂತರಾದ ಶುಕಾಚಾರ್ಯ. ಹಾಗಾಗಿ ಇದನ್ನು ಹೇಳಿದವನು ಹರಿ, ಕೇಳಿದವನು ಹರ. ಈ ಹರಿ ಹರದ ಒಂದು ಸಂವಾದ ರೂಪವಾಗಿರತಕ್ಕಂಥ ಅದ್ಭುತವಾದ ವಿದ್ಯೆ ಬಂದು ಕೇಳಿದರು. ಶುಕಾಚಾರ್ಯ ಕೇಳಿದ ಯಾಕೆ ಗೊತ್ತಂದ್ರೆ ಅದಕ್ಕೊಂದು ಕಾರಣ ಉಂಟು. ಶುಕಾಚಾರ್ಯರೇ ಇನ್ನೊಂದು ರೂಪದಿಂದ ಅಶ್ವತ್ಥಾಮಾಚಾರ್ಯ ಆಗಿದ್ದ ಅವನು ಶಿವನ ಅವತಾರ. ಶುಕಾಚಾರ್ಯ ಅಶ್ವತ್ಥಾಮರಾಗಿ ಗರ್ಭದಲ್ಲಿರತಕ್ಕ ಶಿಶುವು ನಾಶವಾಗಲಿ ಅಂತ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ರು ಪರೀಕ್ಷಿತ ರಾಜನ ಮೇಲೆ. ಅವರಿಗೆ ಪಶ್ಚಾತ್ತಾಪ, ಗರ್ಭದಲ್ಲಿ ಭ್ರೂಣ ಹತ್ಯೆ ಮಾಡಿಬಿಟ್ಟೆ ನಾನು ಸಿಟ್ಟಿನಲ್ಲಿ ಅಂತ. ಅದಕ್ಕೆ ಆ ಮಗುವಿನ ಉದ್ಧಾರ ಮಾಡೋದಕ್ಕೋಸ್ಕರ ಅದಕ್ಕೆ ಕಾಲದಲ್ಲಿ ಪರೀಕ್ಷಿತ ರಾಜನಿಗೆ ಭಾಗವತ ಹೇಳಲಿಕ್ಕೆ ಶುಕಾಚಾರ್ಯರೇ ಬಂದರು. ಶಿವನಿಂದಲೇ ಉದ್ಧಾರ ಆಯಿತು. ಇದು ಇಷ್ಟು ಹಿನ್ನೆಲೆ. ಭಾಗವತವನ್ನ ಶುಕಾಚಾರ್ಯರು ಕೇಳಿದ್ರು, ಕೇಳಿ ಆಮೇಲೆ ಪರೀಕ್ಷಿತ ರಾಜನಿಗೆ ಕೊನೆಗೆ ಬಂದು ಹೇಳಿದವರು ಅವರೇ. ಪರೀಕ್ಷಿತ ರಾಜನಿಗೆ ಕೇಳುವುದಕ್ಕೆ ಮೂರು ಭಾವ ಪರೀಕ್ಷಿತ ರಾಜನ ಕಥೆ ಹೇಳ್ತಾರಲ್ಲ. ಹೇಗೆ ಅಂದರೆ ಪರೀಕ್ಷಿತ ರಾಜ ಹುಟ್ಟಿದ್ದ, ಹುಟ್ಟಿದ್ದೇ ಮಹಾಭಾರತ ಯುದ್ಧ ಮುಗಿದ ಮೇಲೆ ಪರೀಕ್ಷಿತ ರಾಜ ಹುಟ್ಟಿದ್ದು. ಯಾಕೆಂದ್ರೆ ಯುದ್ಧ ಸ್ವಲ್ಪ ಸಮಯದಲ್ಲಿ ಅಭಿಮನ್ಯು ಯುದ್ಧದಲ್ಲಿ ಸತ್ತಾಗ ಪರೀಕ್ಷಿತ ರಾಜನು ಗರ್ಭದಲ್ಲಿದ್ದ, ತಾಯಿಯ ಗರ್ಭದಲ್ಲಿ. ಯುದ್ಧ ಮುಗಿದ ಮೇಲೆ ಪರೀಕ್ಷಿತ ರಾಜ ಹುಟ್ಟಿದ. ಅಲ್ಲಿ ಒಂದು ಪ್ರಸಂಗ ಆಯಿತು. ಇವನು ಅಶ್ವತ್ಥಾಮ ಪರೀಕ್ಷಿತ ರಾಜನ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿಬಿಟ್ಟ ಗರ್ಭದಲ್ಲಿದ್ದಾಗ. ಆವಾಗ ಅವಳು ಪ್ರಾರ್ಥಿಸಿಕೊಳ್ತಾಳೆ ಉತ್ತರೆ. ಅಷ್ಟೇ ಅಲ್ಲ, ಗರ್ಭಕ್ಕೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದಾಗ ವೇದವ್ಯಾಸರು ಮತ್ತು ಕೃಷ್ಣ ಹೋಗಿ ತಡೀತಾರೆ ಅಶ್ವತ್ಥಾಮನನ್ನು. ಅಪ್ಪ ಭ್ರೂಣ ಹತ್ಯೆ ಮಾಡಬೇಡ, ಎಂಥ ಪಾಪ ಕೆಲಸವಾದರೂ ಮಾಡಬಹುದು, ಅಂದರೆ ಗರ್ಭದಲ್ಲಿ ಬೆಳೆಯುವ ಮಗುವನ್ನು ಸಾಯಿಸು, ಅದು ಮೋದಿಗೆ ಬರಲಿಕ್ಕೆ ಅವಕಾಶ ಕೊಡಬೇಕು, ತಪ್ಪು ಕೆಲಸ ಮಾಡಬೇಡ ಅಂತ. ಅದಕ್ಕೆ ಅಶ್ವತ್ಥಾಮಾಚಾರ್ಯ ಹೇಳ್ತಾರೆ, ಸುಳ್ಳು ಹೇಳಿ ನನ್ನ ತಂದೆಯನ್ನು ಕೊಂದಿದ್ದಾರೆ ಅಶ್ವತ್ಥಾಮ ಹತಃ ಅಂತ. ಆನೆ ಸತ್ತದ್ದು ಅದು ನನ್ನ ಅಪ್ಪನಿಗೆ ಅದು ಗೊತ್ತಾಗದ ಹಾಗೆ ಅಶ್ವತ್ಥಾಮನೇ ಸತ್ತ ಅಂತ. ನಾನು ಸತ್ತೆಯನ್ನು ಸುಳ್ಳು ಹೇಳಿ ತಂದೆಗೆ ಭ್ರಮೆ ಬರೆಸಿ ಸುಳ್ಳಿನಿಂದ ನನ್ನ ತಂದೆಯನ್ನು ಕೊಂದಿದ್ದಾರೆ, ಅವರ ವಂಶ ನಿರ್ವಂಶ ಆಗದೆ ನನಗೆ ಸಮಾಧಾನ ಇಲ್ಲ, ಅದರಿಂದ ಏನು ಪಾಪ ಬಂದರೆ ಬರಲಿ ಅನುಭವಿಸ್ತೇನೆ ಅಂತ ಹೇಳ್ತಾನೆ. ಸೇಡು ತಡ್ಕೊಳ್ಳಿಕ್ಕಾಗದ ಸೇಡು, ನಾನು ಅನುಭವಿಸ್ತೇನೆ ಅಂತ ಹೇಳ್ತಾನೆ. ಆವಾಗ ಅದರಿಂದ ನಾನು ಅದನ್ನು ಅಸ್ತ್ರಪ್ರಯೋಗ ಮಾಡಿಯೇ ಮಾಡ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಓಹೋ, ನಿನ್ನ ತೀರ್ಮಾನ ಏನು? ಅಶ್ವತ್ಥಾಮ ಸಿದ್ಧಾಂತ ಏನು ಅಂದರೆ ಪರೀಕ್ಷಿತ ರಾಜ ಆ ಮಗು ಭೂಮಿಯಲ್ಲಿ ಹುಟ್ಟಬಾರದು ಅಂತ ಅಲ್ವಾ? ಕೃಷ್ಣನ ಸಿದ್ಧಾಂತ ಏನು ಗೊತ್ತಾ? ಆ ಮಗು ಭೂಮಿಯಲ್ಲಿ ಹುಟ್ಟಿ ಪಾಂಡವರ ನಂತರ 30 ವರ್ಷಗಳ ಕಾಲ ಈ ಭೂಮಿಯನ್ನು ಆಳ್ಬೇಕು ಅಂತ ಅದು ಹೇಳ್ತಾನೆ ಕೃಷ್ಣ. ಅವಾಗ ದುರ್ಮತೆ ಪಶ್ಚಿಮೇ ವೀರ್ಯಂ ಎತ್ತೇ ಶಕ್ಯಂ ಗುರುಷ್ಠತತ್. ಕೃಷ್ಣ ಹೇಳ್ತಾರೆ, ಅಶ್ವತ್ಥಾಮ ನೀನು ಬುದ್ಧಿಗೇಡಿ ಇದ್ದಿ, ಬುದ್ಧಿವಾದ ಹೇಳಿದ್ರು ಅರ್ಥ ಮಾಡಿಕೊಳ್ತಾ ಇಲ್ಲ, ನೋಡು ಈ ಕೃಷ್ಣನ ಸಾಮರ್ಥ್ಯ ಏನು ಅಂತ ನೋಡು. ನಿನಗೆ ಪರೀಕ್ಷಿತರಾಗದನ್ನು ಸಾಯಿಸುವುದಕ್ಕೆ ಏನೇನು ಮಾಡಬೇಕು ಎಲ್ಲ ಮಾಡು, ನಿನಗೆ ತಾಕತ್ತಿದ್ದ ಎಲ್ಲ ಪ್ರಯೋಗ ಮಾಡು, ಆದರೂ ಜೀವಯಾರಿ ಹಂಗಂಬಂ ನಾನು ಅವರನ್ನು ಬದುಕಿಸ್ತೇನೆ, ಯಾಕೆಂದ್ರೆ ಅದು ಮತ್ತೆ ಈ ದೇಶವನ್ನು ಆಡುತ್ತೆ, ಇದು ಕೃಷ್ಣನ ಸಂಕಲ್ಪ, ನೀನು ಬೇಕಾದ್ದು ಮಾಡು ಅಂತ ಕೃಷ್ಣ. ಹಾಗಾಗಿ ಅವರು ಹಸ್ತ ಪ್ರಯೋಗ ಮಾಡಿದರೆ ಗರ್ಭದವರಿಗೆ ನಿಂತ ಚಕ್ರ ಹಿಡ್ಕೊಂಡು ಕೃಷ್ಣ
ಒಂಬತ್ತು ತಿಂಗಳು ಆ ಮಗು ಕೃಷ್ಣನನ್ನ ಕಾಣ್ತಾ ಇತ್ತು ಅಂತ ಅವನು ಹೇಳ್ತಾನೆ. ಪರಿಚಂದ್ರಾದಿ ಹೇಳ್ತಾನೆ, ಎಂತ ಪ್ರವೇಶ ಅದಲ್ಲ, ನನ್ನ ಗರ್ಭದ ನನ್ನ ತಾಯಿಯ ಗರ್ಭದೊಳಗೆ ನಿಂತು ನನ್ನನ್ನು ರಕ್ಷಿಸಿದ ಮಾತುಸ್ತುಮೆಯ ಶರಣಂಗತಾಯ. ನನ್ನ ತಾಯಿ ಶರಣಾಗಿಗಳಾದಾಗ ತಾಯಿಯ ಹೊಟ್ಟೆಯಲ್ಲಿ ನಾನು ಭಗವಂತನನ್ನು ಚಕ್ರವಾಧಾರಿಯಾಗಿ ನೋಡಿದ್ದೇನೆ, ನಾನು ಅನುಭವಿಸಿದ್ದೇನೆ. ಅದು ಏನಾಯಿತು, ಒಂಬತ್ತು ತಿಂಗಳು ಗರ್ಭದಲ್ಲಿ ನಿಂತು ಭಗವಂತ ರಕ್ಷಣೆ ಮಾಡಿದ, ಮಗು ಹುಟ್ಟಿತು. ಹುಟ್ಟುವಾಗ ಭಗವಂತ ಮಗು ಹೊಟ್ಟೆಗೆ ಹುಟ್ಟಲಿಲ್ಲ, ಹಾಗಾಗಿ ಹುಟ್ಟಿದಾಗ ಭಗವಂತನ ರಕ್ಷೆ ಇರಲಿಲ್ಲ. ಆಗ ಅಶ್ವತ್ಥಾಮನ ಬ್ರಹ್ಮಾಸ್ತ್ರ ಬಂದು ಸಾಯಿಸಿತು. ಹುಟ್ಟಿದ ತಕ್ಷಣ ಮಗು ಸತ್ತೋಯ್ತು. ಪುನಃ ಆ ಕುಂತಿ ದ್ರೌಪದಿ ಸುಭದ್ರೆ ಆ ಉತ್ತರ ಎಲ್ಲ ಅಲ್ಲಿ ಕೃಷ್ಣನಿಗೆ ದಮ್ಮಯ ಹಾಕಿದ್ರು. ಕೃಷ್ಣ ಬಂದ, ನೀವೇನು ಗಾಬರಿಯಾಗಿಬಿಡಿ, ಮಗು ಏನಾಗಲ್ಲ ಅಂತ ನನ್ನ ಕೈಯಲ್ಲಿ ಕೊಡಿ ಆ ಮಗುವನ್ನು ಅಂತ ಆ ಸತ್ತ ಮಗುವನ್ನು ಅವರು ಕೈಲಿಟ್ರು. ಕೈಲಿಟ್ಟುಕೊಂಡು ಉಸಿರಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಸರಿ, ಈ ಮಗು ಉಸಿರಾಡುತ್ತೆ ಏನು ಹೆದರಬೇಡಿ, ಮುಂದೆ ಯಾಕಂದ್ರೆ ಹೀಗಾಗಿ ಮತ್ತೆ ಪಾಂಡವರು 32 ವರ್ಷ ಈ ಭೂಮಿಯನ್ನು ಆಡಿದರು. ಸೊ ಆ ಮಗುವಿಗೆ 32 ವರ್ಷ ಆಗುವಾಗ ಪಾಂಡವರು ಅವನಿಗೆ ಪಟ್ಟಾಭಿಷೇಕ ಮಾಡಿದರು. 32 ವರ್ಷದಿಂದ 65 ಮತ್ತೆ 33 ವರ್ಷ ಅವನು ರಾಜ್ಯವನ್ನು ಆಳಿದ. 65ನೇ ವಯಸ್ಸಿನಲ್ಲಿ ಅವನಿಗೆ ಅವನು ಪರೀಕ್ಷಿತ ಎಂದು ಹೆಸರು ಇಟ್ಟರು. ಯಾಕೆಂದರೆ ಜೋಸಲು ಹೇಳಿದಂತೆ ಇವನು ಸಾವು ಹಾವು ಕಚ್ಚಿ ಸಾಯ್ತಾನೆ ಅಂತ. ಹಾಗಾಗಿ ನಡೆಯುವಾಗ ಎಲ್ಲಿ ಹಾವುಂಟು ಅಂತ ಪರೀಕ್ಷೆ ಮಾಡೋದು, ಎಲ್ಲಿ ಹಾವುಂಟ ಇಲ್ಲಿ ಈ ಕಡೆ ಹಾವುಂಟು ಅಂತ ನೋಡಿಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ಪರೀಕ್ಷಿತ ಎಂದು ಹೆಸರು ಬಂದು ಒಂದು ಪರೀಕ್ಷೀಣೆ ಕುಲೇ ಜಾತ ಅಂತ. ಇಡೀ ವಂಶ ನಿರ್ವಂಶ ಆಗುವಾಗ ಹೋಗಿದ ಅವನೊಬ್ಬನೇ ಯುದ್ಧದಲ್ಲಿ. ಹಾಗಾಗಿ ಅವನು ಪರೀಕ್ಷಿತ ಆಯಿತು. 65 ವರ್ಷ ನಡೀತಾ ಇದೆ ಮಹಾಭಾರತ ಯುದ್ಧ ಮುಗಿದು 65 ವರ್ಷ ಆಗಿದೆ. ಪಾಂಡವರು ಭೂಮಿ ತ್ಯಾಗ ಮಾಡಿ ಅದು 35 ಮೂವತ್ತ್ಮೂರು ವರ್ಷ ಆಗಿದೆ. ಆಗ ಇವನು ಬೇಟೆ ಹೋಗಿದ್ದಾನೆ, ರಾಜ ಬೇಟೆ ಹೋಗಿದ್ದಾನೆ. ಬೇಟೆ ಹೋಗಿದ್ದಾಗ ಒಂದು ವೇಳೆ ಬಹಳ ಆಯಾಸ ಆಯಿತು, ನೀರು ಕುಡಿಬೇಕು, ಹಸಿವು ಬಾಯಾರಿಕೆ ಕಾಡ್ತಾ ಇದೆ. ಹಸಿವು ಬಾಯಾರಿಕೆ ಕಾಡಿದಾಗ ಮನುಷ್ಯನಿಗೆ ಏನು ಕಾಣೋದು. ಸರಿ, ನೀರು ಕುಡಿಬೇಕು ಅಂತ ಯೋಚನೆ ಮಾಡಿದ್ರೆ ಎಲ್ಲಿಯೂ ನೀರು ಇರಲಿಲ್ಲ, ಸಮೀಪದಲ್ಲಿ ಎಲ್ಲಿಯೂ ಹೊಳೆ ಬಾವಿ ಏನೂ ಇರಲಿಲ್ಲ. ಏನು ಮಾಡಿದ್ರು, ದೂರದಲ್ಲಿ ಒಂದು ಆಶ್ರಮ ಕಂಡಿತ್ತು. ಹಾಂ, ಅಲ್ಲಿ ಒಬ್ಬರು ಋಷಿಗಳು ತಪಸ್ಸು ಮಾಡ್ತಾ ಇದ್ದಾರೆ, ಶಮೀಕರು ಅಂತ ಅವ್ರ ಹೆಸರು. ಅದು ತಪಸ್ಸು ಮಾಡ್ತಾ ಕೂತಿದ್ದಾರೆ, ಧ್ಯಾನದಲ್ಲಿ ಕೂತಿದ್ದಾರೆ. ಓ, ಅಲ್ಲಿ ಜನ ಇದೆ, ಅವ್ರ ಹತ್ರ ಕೇಳೋಣ ಅಂತ ಹೋದ. ಸ್ವಾಮಿ, ಒಂದು ಲೋಟ ನೀರು ಕೊಡ್ತೀವಿ. ಅವರು ಧ್ಯಾನ ಮೆಡಿಟೇಷನ್ನಲ್ಲಿ ಇದ್ದ, ಅವ್ರಿಗೆ ಬಾಹ್ಯ ಪ್ರಜ್ಞೆ ಇರಲಿಲ್ಲ, ಕಂಪ್ಲೀಟ್ ಅಬ್ಸಾರ್ಬ್ ಆಗಿ ಅಂತರ್ಮುಖತೆ ಇದ್ರು ಕೇಳಿಸಿಕೊಳ್ಳಿಲ್ಲ. ಆದ್ರೆ ಇವನಿಗೆ ಅವಾಗ ಯಾವಾಗಲೂ ಹಸಿವು ಬಾಯಾರಿಕೆ ಮಾಡಲಾಗ, ಅರೆ ನಾನು ಅದ್ರ ಜೊತೆಗೆ ಇಗೋ ನಾನು ಈ ದೇಶದ ಮಹಾರಾಜ ಕೇಳಿದ್ರೆ ನೀನು ಕೇಳಿದ್ರೆ ಏನು ಕೇಳಿಸಿದವರಾಗಿ ನಾಟಕ ಮಾಡ್ತಾ ಇದ್ದಾನೆ. ಸಿಟ್ಟು ಬಂತು. ಹಸಿವು ಬಂದ ಮೇಲೆ ಮತ್ತೆ ಬರೋ ಸಿಟ್ಟೆ, ಊಟ ಹಾಕದೇ ಇದ್ದರೆ ಅವನಿಗೆ ಆಹಾರ ಸಿಗಲಿಲ್ಲ, ನೀರು ಸಿಗಲಿಲ್ಲ, ಸಿಟ್ಟು ಬಂತು. ಅದ್ರ ಜೊತೆಗೆ ನಾನು ರಾಜ ಇಗೋ ಜಾಗೃತ ಆಯ್ತು. ರಾಜ ಬಂದು ಒಂದು ನೀರು ಕೊಡಿ ಅಂತ ಕೇಳಿದ್ರೆ ಕೊಡದಿರುವ ತಪಸ್ವಿ ಇವನು ಅಭಿನಯ ಮಾಡ್ತಾ ಇದ್ದಾನೆ, ನಾಟಕ ಮಾಡ್ತಾ ಇದ್ದಾನೆ. ಸೊ ಇದು ಡೋಗಿ, ಇದೊಂದು ಸಿಟ್ಟು ಬಂತು. ಏನು ಮಾಡೋದು, ಸಿಟ್ಟು ಬಂತು. ಅಲ್ಲಿ ಹತ್ತಿರದಲ್ಲಿ ಒಂದು ಸತ್ತ ಹಾವು ಬಿದ್ದಿತ್ತು. ಅದಕ್ಕೆಲ್ಲ ಮೊದಲೇ ವಿಧಿ ವ್ಯವಸ್ಥೆ ಮಾಡಿರುತ್ತೆ, ಮುಂದೆ ಏನಾಗಬೇಕು ಅದು ಬೇಕಾದ ವ್ಯವಸ್ಥೆಗಳನ್ನು ವಿಧಿ ಮಾಡಿರುತ್ತೆ. ಅದನ್ನು ತನ್ನ ಬಿಲ್ಲಿನ ತುದಿಯಿಂದ ತೆಗೆದು ಅವರ ಕೊರಡಿ ಹಾಕಿದ. ಏನು ವೇಸ್ಟ್, ಅದು ಸುಮ್ಮನೆ ಅರ್ಥ ಇರೋದ ಕೆಲಸ. ಅದು ಸಿಟ್ಟಿನಲ್ಲಿ ಏನು ಮಾಡಬೇಕು ಅಂತ ತೋಚಿದ್ರೆ ಏನೇನೋ ಮಾಡ್ತೇವಲ್ಲ, ಹಾಗೆ ಸಿಟ್ ಮಾಡಿ ಹೊರಟು ಹೋದ. ನನ್ನ ಬಾಯಾರಿಕೆಯನ್ನು ಹೋಗಲಿಲ್ಲ, ಬೇರವಾದ ಕೆಲಸ ಮಾಡಿ ಹೋದ. ಹೋಗ್ತಾ ದಾರಿಯಲ್ಲಿ ಎಂಥ ಕೆಲಸ ಮಾಡಿಬಿಟ್ಟೆ, ಋಷಿಗಳು ಧ್ಯಾನದಲ್ಲಿ ಕೂತಿದ್ದಾಗ ಅವರು ಕುತ್ತಿಗೆ ಹಾವಿನ ಸರ ಹಾಕಿದ್ನಲ್ಲ, ತಪ್ಪು ಮಾಡಿಬಿಟ್ಟೆ ನಾನು ಅಂತ ಪಶ್ಚಾತ್ತಾಪ ಆಗಿದೆ. ಮಾಡಿದ ಮೇಲೆ ಪಶ್ಚಾತ್ತಾಪ ಆಗಿದೆ, ವಾಪಸ್ ಹೋಗಿದ್ದಾನೆ. ಇದೇನಾಗಿದೆ, ಕೆಳಗಿನಿಂದ ಕೆಳಗಿನ ಗದ್ದೆಯಲ್ಲಿ, ಆಶ್ರಮದ ಕೆಳಗಿನ ಗದ್ದೆಯಲ್ಲಿ ಅವನ ಮಗ ಶೃಂಗಿ ಅಂತ ಅವನ ಹೆಸರು, ಅವನು ಋಷಿ ಕುಮಾರರ ಜೊತೆಗೆ ಆಟ ಆಡ್ತಾ ಇದ್ದ. ಯಾರೋ ಹೇಳಿ, ನಿನ್ನ ಅಪ್ಪನ ಕೊಡುಗೆ ಹಾವಿನ ಮೇಲೆ ಹಾಕಿ ಹೋದ ಸಾ ರಾಜ. ಈ ಹುಡುಗನಿಗೆ ಸಿಟ್ಟು ಬಂತು, ಅವಿವೇಕ, ಅವನಿಗೆ ಹಸಿವನ್ನು ಸಿಟ್ಟು ಬಂದದ್ದು, ಇವನಿಗೆ ಅವಿವೇಕದಿಂದ. ನನ್ನ ಅಪ್ಪನಿಗೆ ಅವನಿಗೆ ಹಾವಿನ ಮಾಲೆ ಹಾಕೋದು ಅಂದರೆ ಏನು, ಏನು ಅಹಂಕಾರ ಈ ಕ್ಷತ್ರಿಯರಿಗೆ, ನೋಡಿಬಿಡ್ತೇನೆ ಒಂದು ಕೈಯಿಂದ. ಅವನ ಕೌಶಿಕ್ಯತ ಉಪಸ್ಪೃಶ್ಯ ಅಂತ ಶಾಪ ಕೊಟ್ಟ. ಹೇಗೆ ಶಾಪ ಕೊಟ್ಟ ಅಂದರೆ, ಕೌಶಿಕೀ ಅಪಹ ಅಂತ ಉಂಟು ಭಾಗವತದಲ್ಲಿ, ನೋಡಿ ತಮಾಷೆ ನೋಡಿ. ಅದಕ್ಕೆ ಎಲ್ಲರೂ ಏನು ಅರ್ಥ ಬರೆದಿದ್ದಾರೆ ಅಂದರೆ, ಕೌಶಿಕೀ ನದಿಯ, ಈಗ ಅದನ್ನು ಕೋಸಿ ಕೋಸಿ ಅಂತ ಹೇಳ್ತಾರೆ, ಅದಕ್ಕೆ ಕೌಶಿಕಿ, ಕೌಶಿಕಿ ನದಿಯ ನೀರನ್ನು ಆಚರಣೆ ಮಾಡಿ ಅಂತ. ಕೌಶಿಕಿ ನದಿ ಅಲ್ಲೇ ಇದ್ದಿದ್ರೆ ನೀವು ನೀರಿಗೋಸ್ಕರ ಇಷ್ಟು ಪರದಾಟ ಯಾಕೆ ಮಾಡ್ತಿದ್ದ, ಎಷ್ಟು ತಪ್ಪು ಇದೆ ವ್ಯಾಖ್ಯಾನಕ್ಕೆ ಬರ್ತದೆ.
ಕೌಶಿಕ್ಯ ನದಿಯ ನೀರನ್ನ ಕುಡಿದು ಆಚಮನ ಮಾಡಿ ಶಾಪ ಕೊಟ್ಟು ಎಲ್ಲರೂ ಕೌಶಿಕ್ಯ ನದಿಯ ಅಪಹ ಉಪಸ್ಪೃಶ್ಯ ಅಂತ ಬರೀತಾರೆ. ಆಚಾರ್ಯ ಕಂಡಿದ್ರು ಅಲ್ಲಪ್ಪ ಕೌಶಿಕ್ಯ ನದಿ ಇದ್ರೆ ನೀವು ನೀರಿಗೋಸ್ಕರ ಋಷಿಗೆ ಮೇಲೆ ದಮ್ಮಯ್ಯ ಹಾಕಬೇಕು ಅಂದ್ಬಿಟ್ಟು ನೀರಿಗೆ. ಅದರಿಂದ ಕೌಶಿಕ ನದಿಯ ತೀರದಲ್ಲಿ ಅದು ನಡೆದದ್ದಲ್ಲ, ಆದ್ರಿಂದ ಅದು ಅರ್ಥ ತಪ್ಪು. ಬಟ್ ಈ ಕಾಮನ್ ಸೆನ್ಸ್ ಯಾವ ವ್ಯಾಖ್ಯಾನಗಾರಿಗೂ ಬರಲಿಲ್ಲ. ಎಲ್ಲರೂ ಕೌಶಿಕ ನದಿಯ ನೀರನ್ನ ಅಂತ ಬರೆದು ಬಿಟ್ಟಿದ್ದಾರೆ. ಆಚಾರ್ಯಗಳು ಕೌಶಿಕಿ ಕುಶಾಪಾನಿಹಿ, ಶಾಪ ಬರಬೇಕಾಗಿದ್ದರೆ ಮೊದಲು ದರ್ಭೆಯ ಪವಿತ್ರವನ್ನು ಕೈಯಲ್ಲಿ ಧರಿಸಬೇಕು. ಸೊ ಕೌಶಿಕಿ ಅಂದರೆ ಕುಶ, ದರ್ಭೆಯ ಪವಿತ್ರವನ್ನು ಕೈಗೆ ಧರಿಸಿ ಮಂತ್ರ ಪಠನ ಮಾಡಿ ಶಾಪ ಕೊಟ್ಟ ಅಂತ ಹೇಳ್ತಾರೆ. ನದಿಯ ಉಲ್ಲೇಖ ಅಂದ್ರೆ ಇದು ಕಾಮನ್ ಸೆನ್ಸ್. ಒಂದು ಶಬ್ದಕ್ಕೆ ಅರ್ಥ ಮಾಡುವಾಗ ಕಾಂಟೆಕ್ಸ್ಟುವಲ್ ಮೀನಿಂಗ್ ಎಲ್ಲರೂ ಅದನ್ನು ಕಾಂಟೆಕ್ಸ್ಟ್ ಏನು ಅಲ್ಲಿ ಹತ್ತಿರ ನದಿಯನ್ನು ಬರೆದು ಬಿಟ್ಟಿದ್ದಾರೆ. ನದಿ ಇದ್ರೆ ಇವನು ನೀರಿಗೋಸ್ಕರ ಪರದಾಡಬೇಕು ಯಾಕೆ ರಾಜ? ದೊಡ್ಡ ದೊಡ್ಡ ಪಂಡಿತರಿಗೂ ಕೂಡ ಕಾಮನ್ ಸೆನ್ಸ್ ಇರುವುದನ್ನು ನೋಡಿ ಇಷ್ಟು ತಪ್ಪ ಅರ್ಥ ಬರೀತಾರೆ. ಸರಿ, ಆಚಾರ್ಯರು ಮಾತ್ರ ಒಬ್ಬರೇ ಕರೆಕ್ಟ್ ಅರ್ಥ ಬರೋರು. ಕೃಷ್ಣಾಪಾಣಿ ಅಂತ ಬರ್ತದೆ. ಸರಿ, ಶಾಪ ಕೊಟ್ಟ. ಏನು? ಒಂದು ವಾರದೊಳಗೆ ಅವನು ಹಾವು ಸತ್ತು ಸಾಯಲಿ ಅಂತ ಶಾಪ ಕೊಟ್ಟ. ಆ ಹುಡುಗ ಅಂಥ ತಪಶಕ್ತಿ ಬೆಳೆಸಿಕೊಂಡಿದ್ದ ತಂದೆಯ ಜೊತೆಗೆ ಈ ದರ್ಭೆಯ ಪವಿತ್ರದ ಉಂಗುರವನ್ನು ಕೈಗೆ ಹಾಕಿ ಅವನು ಮನಃಪೂರ್ವಕವಾಗಿ ಶಾಪ ಕೊಟ್ಟುಬಿಟ್ಟ. ಅಲ್ಲಿ ಬಂದು ತಂದೆ ಹತ್ರ ಬರ್ತಾನೆ. ತಂದೆ ಹತ್ರ ಬಂದು ನೋಡ್ತಾನೆ ಹಾವು ಕುತ್ತಿಗೆಯಲ್ಲಿದೆ. ತಂದೆ ಹೇಳಿಲ್ಲ, ಅವನು ಧ್ಯಾನದಲ್ಲೇ ಇದ್ದಾನೆ. ತಾನು ಆ ಹಾವನ್ನು ತೆಗೆದು ಆಚೆ ಬಿಸಾಡಿ ಅಳ್ತಾ ಕೊಡ್ತಾನೆ. ತಂದೆ ಎಚ್ಚರ ಆದ್ಮೇಲೆ ಯಾಕಪ್ಪ ಅಳ್ತೀನಿ, ಅವನು ರಾಜ ಬಂದು ನಿಮ್ಮ ಕೊರಳಿಗೆ ಹಾವು ಹಾಕಿದ, ನನ್ನ ಸಿಟ್ಟು ಬಂದು ಅವನು ಒಂದು ವಾರದಲ್ಲಿ ಸಾಯ್ತು, ಏನು ತಿಳಿಗೇಡಿ ಇದ್ದೀನಿ ನೀನು ಅಂತಾನೆ ತಂದೆ. ರಾಜನಿಗೆ ಶಾಪ ಕೊಟ್ಟು ರಾಜ ಸಾಯ್ತೇ ಅಂತ ಹೇಳಿದೆಲ್ಲ, ಯಾರು ಈ ದೇಶವನ್ನು ರಕ್ಷಣೆ ಮಾಡ್ತಾರೆ? ನಾಳೆ ನೀನು ಮಾಡ್ತೀಯ. ದೇಶವನ್ನು ಅರಾಜಕ ಸ್ಥಿತಿಗೆ ತಂದ ನೀನು ಅಪರಾಧಿ, ಆ ರಾಜ ಅಲ್ಲ. ಮಗಳನ್ನು ಬೈದು ಬಿಡ್ತೇನೆ. ಮತ್ತೆ ಏನು ಶಾಪ ಕೊಟ್ಟದ್ದು? ಹಾವು ಕೊಚ್ಚಿರಿ ಅಂತ. ನಾನು ಜೀವಂತ ಹಾವನ್ನು ಹಾಕಿದ್ನು, ಸತ್ತ ಹಾವನ್ನು ಕೊರಳಿಗೆ ಹಾಕಿದ್ದಕ್ಕೆ ಜೀವಂತ ಹಾವು ನಿಮ್ಮನ್ನು ಕಟ್ಟಿ ಶಾಪ ಕೊಟ್ಟಿಯಲ್ಲ. ಇದು ಮೂರ್ಖತೆ ನಾನು ನಿಮ್ಮದು. ನೀನು ಋಷಿಪುತ್ರನಾಗಿ ನಿನಗೆ ಒಂದು ತಾಳ್ಮೆ ಶಾಂತಿ ಇಲ್ಲ, ಇಷ್ಟು ಕೋಪ ಇದೆ ಅಂದ್ರೆ ನೀನು ಋಷಿಗಳ ವಂಶದ ಹುಟ್ಟಿದ ಅಯೋಗ್ಯ ಅಂತ ಬಂದು ಸಿಕ್ಕಾಪಟ್ಟೆ ಬೈದ್ಬಿಡ್ತಾನೆ ಮಗನನ್ನ. ಆದ್ರೆ ಏನ್ ಮಾಡಲಿ ಮಗ, ನೀನು ಕೊಟ್ಟ ಶಾಪವನ್ನ ನನಗೆ ಆಗ್ಲಿ ನಿನಗೆ ಆಗ್ಲಿ ವಿಡ್ರಾ ಮಾಡುವ ಶಕ್ತಿ ಇಲ್ಲ, ಅನುಭವಿಸಲೇಬೇಕು ರಾಜ. ಆದ್ರೆ ತಕ್ಷಣ ಒಬ್ಬ ತನ್ನ ಶಿಷ್ಯನನ್ನು ಕಳಿಸಿಕೊಡ್ತಾನೆ. ಅಪ್ಪ, ಅಚಾತುರ್ಯ ಮಾಡಿದ್ದಾನೆ ನನ್ನ ಮಗ, ನಿಮಗೆ ಹೇಳಿದ ಆಯುಸ್ಸು ಜಾಗೃತೆ ಮಾಡು ಅಂತ ಹೇಳಿ ಕಳಿಸ್ತಾನೆ. ಆಗ ತನ್ನ ಮಗನಿಗೆ ಕಟ್ಟ ಕಟ್ಟಿ ಜನಮೇಜಯನಿಗೆ ತಾನು ಗಂಗಾ ನದಿಯ ತೀರದಲ್ಲಿ ಒಂದು ಅಂತ ಇದು ಉಪ್ಪನಿಗೆ ಕಟ್ಟಿಸಿ ಆ ಉಪ್ಪನಿಗೆ ಕೋಣೆಯಲ್ಲಿ ಕೂತು ಅವನು ಉಪವಾಸ ಆಚರಣೆ ಮಾಡ್ತಾನೆ. 7 ದಿವಸ ಇನ್ನು ನಾನು ರಾಜಕೀಯಕ್ಕೆ ಕೈ ಹಾಕುವುದಿಲ್ಲ, ಕೆಳಗೆ ಬರುವುದೇ ಇಲ್ಲ. ಆಗ ಸರಿಯಾಗಿ ಶುಕಾಚಾರ್ಯರು ಬಂದರು. ಅವರು ಏನು ಅಂದ್ರೆ ಯಾವತ್ತೂ ಎಲ್ಲಿಗೂ ಬರೋರಲ್ಲಂತೆ, ಬೇಕು ಅಂದ್ರೆ ಕರೆದರೆ ಬರುವವರಲ್ಲ, ಭಿಕ್ಷೆಗೆ ಎಂದು ಬರ್ತಿದ್ರಂತೆ. ಬಂದು ಭವತಿ ಭಿಕ್ಷಾಂದೇಹಿ ಅಂತ ಹೇಳಿ ನಿಲ್ಲುವಂತೆ, ತಾಯಿ ಭಿಕ್ಷೆ ಕೊಡುವಂತ ಒಂದು ಮನೆ ಬಾಗಿಲು ನಿಂತು ಬಿಡ್ತಿದ್ರಂತೆ. ಏನು ಮತ್ತೆ ಸದ್ದಿಲ್ಲ, ಅದು ಪದೇ ಪದೇ ಹೇಳೋ ಹಂಗಿಲ್ಲ, ಭವತಿ ಭಿಕ್ಷಾಂದೇಹಿ ಅಂತ ಹಾಗೆ ಹೇಳಿ ಒಂದು 5 ನಿಮಿಷ ನಿಲ್ತಿದ್ರಂತೆ. ಯಾಕೆ ಅಂದ್ರೆ ಗೋದೋಹನ ಮಾತ್ರ ಅಂತೂ ಅಂತ ತಾಯಿ ಹೆಂಗಸರು ಎಲ್ಲ ಅದು ದನ ಕರೀತಾ ಇದ್ರೆ ದನ ಕರೀದನ್ನು ಬಿಟ್ಟು ಬರ್ಲಿಕ್ಕೆ ಆಗುದಿಲ್ಲ, ಒಂದು ದನ ಕರೆದು ಬರುವಷ್ಟು ಹೊತ್ತು ನಿಂತು ಆಮೇಲೆ ಬಾರದೇ ಇದ್ರೆ ತಪ್ಪಲೆ ಹೋಗ್ಬಿಡ್ತಿದ್ರೆ ಇಷ್ಟೇ. ಮತ್ತೆ ಎಲ್ಲಿದ್ದಾರೆ ಹುಡುಕಿ ಸಿಗ್ತಿರ್ಲಿಲ್ಲ. ಅಂಥವರು ಮೊದಲ ಬಾರಿಗೆ ಪರೀಕ್ಷದ್ರಾಯರಿದ್ದಂತಹ ಗಂಗಾ ತೀರದಲ್ಲಿರ್ತಕ್ಕಂತಹ ಅವನ ಅರಮನೆಗೆ ಬಂತು, ಅರಮನೆ ಆ ನಗರಕ್ಕೆ. ಶ್ಯಾಮಂ ಅವಿಚ್ಯ, ಅವರು ಅವಿಚ್ಯ ವಯೋಂಗ ಲಕ್ಷ್ಮಿಯ ಸ್ತ್ರೀನಾಮ ಮನೋಜ್ಞಂ ಅವ್ರು ಹೇಳ್ತಾರೆ. ಅವ್ರು ಬಂದ್ರೆ ಅವಿಚ್ಯ ವಯೋಂಗ ಲಕ್ಷ್ಮಿಯ ಅವಿಚ್ಯ ವಯಸ್ಸು ಅಂದರೆ ಇಂಗ್ಲಿಷ್ ನಲ್ಲಿ ಸ್ವೀಟ್ 17 ಅಂತ ಹೇಳ್ತಾರಲ್ಲ ಅದು, ಇನ್ನೇನು 16-17 ಟೀನೇಜ್. ಅವರು 16-17 ಅಲ್ಲ, 1000 ವರ್ಷ ವಯಸ್ಸಾಯ್ತು ಅವರಿಗೆ. 1000 ಆಗಿಲ್ಲ, ವೇದವ್ಯಾಸವಾದಾಗ 700 ವರ್ಷ, 500-600 ವರ್ಷ ಆಗಿರ್ಬೋದು. ಆದರೆ ಅವಿಚ್ಯ ವಯೋಂಗ ಲಕ್ಷ್ಮಿಯ 16-17 ವರ್ಷದ ಹುಡುಗನಾಗಿದ್ದರಂತೆ. ಆದರೆ ಏನೋ ಹರಕು ಮುರುಕು ಬಟ್ಟೆ, ಕೆದರು ಕೂದಲು, ಯಾವ ಮೈ ಮೇಲ ಇದನ್ನು ನೋಡಿ, ಅಲ್ಲ ತಮಾಷೆ ನೋಡಿ, ಪೇಟೆಯ ಹುಡುಗರು ಯಾರೋ ಹುಚ್ಚ ಅಂತ ಕಲ್ಪಿಸಾದ್ರಂತೆ ಅವರಿಗೆ. ಸಾಮಾನ್ಯ ಹಾಗೆ ಪೇಟೆಯಲ್ಲಿ ಹುಚ್ಚರನ್ನು ಜ್ಞಾನಿಗಳು ಅಂತ ತಿಳ್ಕೊತಾರೆ, ಜ್ಞಾನಿಗಳನ್ನು ಹುಚ್ಚರು ಅಂತ ತಿಳ್ಕೊತಾರೆ ಪೇಟೆ ಮಂದಿ. ಹಾಗೆ ದೊಡ್ಡ ಜ್ಞಾನಿ ಹುಚ್ಚ ಕಲ್ಪಿಸಾಗಿ ಶುರು ಮಾಡಿದ್ರು.
ಕಲ್ ಆದ್ರೆ ಹೆಣ್ಮಕ್ಳೆಲ್ಲ ಮನೆ ಬಾಗಿಲಲ್ಲಿ ಕಣ್ಣಲ್ಲಿ ನಿಂತರಂತೆ, ಯಾಕೆಂದ್ರೆ ಸ್ತ್ರೀ ನಾಮ ಮನೋಜ್ಞ ಅಂತ. ಹೆಣ್ಮಕ್ಳು ನೋಡಿ ಹುಚ್ಚು ಕಟ್ಟುವ ರೂಪ, ಅದೇ ಹುಡುಗರಿಗೆಲ್ಲ ಕುಚ್ಚೋದು ಯಹೋ ಅಂತ ಬೆನ್ನ ಹಿಂದೆ ಹೊಡ್ಕೊಂಡು ಕಲ್ ಬಿಸಾಡ್. ಇವರು ಎಲ್ಲ ಪ್ರತಿಕ್ರಿಯೆಯನ್ನು ನಗು ಕಲ್ ಬಿಸಾಡ್ರು ನಗು. ಯಾಕೆಂದ್ರೆ ಅವರಿಗೆ ಮುಂದೆ ಹೋಗ್ಬೇಕು, ಆ ಉದ್ಧಾರ ಮಾಡಬೇಕು ಪರೀಕ್ಷೆ. ಹೀಗೆ ಅವರಾಗಿ ಹುಡುಕಿಕೊಳ್ಳುವುದು ಒಂದು ಪರೀಕ್ಷೆ ರಾಜನನ್ನ. ಸರಿ, ಇವ್ರು ಬಂದ ತಕ್ಷಣ ಎಲ್ಲ ಕರ್ಕೊಂಡು ಹೋಗುವ ಪರೀಕ್ಷೆ ರಾಜನ ಹತ್ರ ಎಲ್ಲ ಋಷಿಗಳು ಸೇರುವುದು ದೊಡ್ಡ ಒಂದು ಪ್ರವಚನ ಪ್ರಾರಂಭ ಆಯಿತು ಪರೀಕ್ಷಿತ ರಾಜನ ಉಪನಿಗೆಯಲ್ಲಿ. ಆಗ ಅವನು ಕೇಳಿದ್ದೇನು ಅಂದ್ರೆ, ಗುರುಗಳೇ ನನಗೆ ಇರುವುದು ಇನ್ನು ಒಂದು ವಾರ, ಅದನ್ನ ನಾನು ಜೀವನದಲ್ಲಿ ಮುಖ್ಯ ಕೇಳಬೇಕಾದ್ದೇನು ಅದನ್ನು ದಯಮಾಡಿ ಹೇಳಿ. ಶ್ರೋತವ್ಯಾದಿಷು ಯಹ ಪರಹ, ಕೇಳಲೇಬೇಕಾದ್ದು ಯಾವುದು? ಮನುಷ್ಯನಿಗೆ ಯಾವುದು ಕೇಳಬೇಕಾದ್ದು ಗೊತ್ತಿದೆ? ಏನೇನನ್ನು ಕೇಳಿ ಸಾಯೋ ತನಕೂ ಕೇಳಬೇಕಾದ್ದನ್ನು ಕೇಳದೇ ಸಾಯ್ತಾನೆ ಮನುಷ್ಯ. ನನ್ನ ಬದುಕು ಹಾಗಾಗಬಾರದು. ಇನ್ನು 7 ದಿವಸದಲ್ಲಿ ಏನು ಕೇಳಬೇಕು ಅದನ್ನು ನಾನು ಕೇಳಬೇಕು, ಅದನ್ನು ದಯವಿಟ್ಟು ನನಗೆ ಹೇಳಿ ಅಂತ ಪ್ರಾರ್ಥಿಸ್ತಾರೆ. ಆಗ ಅವನಿಗೆ ಶುಕಾಚಾರ್ಯರು ಭಾಗವತವನ್ನು ಹೇಳ್ತಾರೆ. ಇದು ಇಷ್ಟು ಭಾಗವತದ ಪ್ರಥಮ ಸ್ಕಂಧದ ಪೀಠಿಕೆ. ಮುಂದೆ ಅವರು ಏನು ಹೇಳ್ತಾರೆ ಅದಕ್ಕೆ ಅಂತ ಶುಕಾಚಾರ್ಯರ ಪ್ರತಿಕ್ರಿಯೆ ಏನೇ ಪ್ರಶ್ನೆ ಬೈದು ಬಿಡ್ತಾರೆ, ಸಿಟ್ಟು ಬರ್ತದೆ ಅವರಿಗೆ ಕೇಳಿದ್ದಕ್ಕೆ. ಅದು ಆ ಚಮತ್ಕಾರವನ್ನು ನಾಳೆ ದಿವಸ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿನಂದನೆಗಳು. ಇದು ನನ್ನ